ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ. ಶಾಂತಿ ಹೆತ್ತ ಪುತ್ರ ಪರದೇಶಿ ಶತ್ರು ಮಿತ್ರ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ಚಾಮಯ್ಯನವರೇ, ಇವತ್ತು ನೀವು ಸೇವೆಯಿಂದ ನಿವೃತ್ತ ಆಗ್ತಾ ಇದ್ದೀರಾ. ನಿಮ್ಮನ್ನು ಬೀಳ್ಕೊಡೋಕೆ ನಮಗಿಷ್ಟ ಇಲ್ಲದೆ ಇದ್ರೂ ಸರ್ಕಾರದ ಆದೇಶಕ್ಕೆ ನಾವೆಲ್ಲ ತಲೆಬಾಗಲೇಬೇಕಲ್ವೇ. ನಮ್ಮ ಶಾಲೆ ಶುರುವಾದಾಗ 25 ಮಕ್ಕಳಿದ್ರು. ಇವತ್ತು ನಮ್ಮ ಶಾಲೆಯಲ್ಲಿ 1000 ಮಕ್ಕಳು ಓದ್ತಾ ಇದ್ದಾರೆ. ನಮ್ಮ ಶಾಲೆ ಇಷ್ಟೊಂದು ಅಭಿವೃದ್ಧಿಗೆ ಬರೋದಕ್ಕೆ ನೀವೇ ಕಾರಣ. ಈ ಶಾಲೆನೇ ಜೀವನ, ಈ ಶಾಲೆನೇ ಮನೆ, ಇಡೀ ಶಾಲೆ ಮಕ್ಕಳೇ ನನ್ನ ಮಕ್ಕಳು ಅಂತ ಭಾವಿಸ್ಕೊಂಡು ಈ ನಿಮ್ಮ ಜೀವನಾನೇ ನಮ್ಮ ಶಾಲೆಗೋಸ್ಕರ ಮುಡುಪಾಗಿಟ್ರಿ. ಮುಂದೇನು ನಮ್ಮ ಶಾಲೆ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ಸರ್ವದಾ ಇರಬೇಕು. ಪ್ರಿನ್ಸಿಪಾಲ್ ಸಾಹೇಬ್ರೆ, ಈ ಮುದ್ದಾದ ಮಕ್ಕಳ ಜೊತೆಯಲ್ಲಿ ನಿನ್ನೆವರೆಗೂ ಕೂಡ ನಾನು ಒಂದು ಮಗುವಾಗಿ ಕಾಲ ಕಳೆದುಬಿಟ್ಟೆ. ನಿನ್ನೆಯಿಂದ ಏನೋ ಒಂದು ವಯಸ್ಸಾದ ಭಾವನೆ, ಭಯ ನನ್ನನ್ನು ಕಾಡ್ತಾ ಇದೆ. ನೋ 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 ಮಿಸ್ಟರ್ ಚಾಮಯ್ಯ, ನಿಮ್ ಸಾಧ್ಯ ಏನು ಕಮ್ಮಿನೇ. ನಿಮ್ಮ ಆದರ್ಶದಂತೇನೆ ನಮ್ಮ ಈ ಶಾಲೆ ನಡೀತಾ ಇದೆ, ಮುಂದಿನೂ ನಡೆಯುತ್ತೆ. ಕಮಾನ್, ಲೆಟ್ಸ್ ಗೋ. ಒಂದು ಮಾತು, ನನ್ನ ಮನೆ ಗೃಹ ಪ್ರವೇಶವಾದಾಗ
ತಾವುಗಳು ಬರಕ್ಕಾಗಲಿಲ್ಲ. ಕಾರಣ ಗೊತ್ತು, ವೃತ್ತಿ ದಸೆಯಿಂದ. ಬರೋ ಭಾನುವಾರ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀನಿ. ತಾವುಗಳೆಲ್ಲರೂ ಕೂಡ ಬಂದು ಪ್ರಸಾದ ಸ್ವೀಕರಿಸಬೇಕು ಅಂತ ನನ್ನ ಪ್ರಾರ್ಥನೆ. ಪ್ರಿನ್ಸಿಪಾಲ್ ಸಾಹೇಬರು ತಪ್ಪದೇ ಬರಬೇಕು. ಊರೊಳಗೆ ಮನೆ ಕಟ್ತಾ ಇದ್ದೆ. ಕಪಿ ಅಲ್ವೇ, ಕಾ ಚುಕ್ಕಿ ಬಿ ಚುಕ್ಕಿ ಕನ್ಯಾ ಪಿತೃ, ಕಾಡಲ್ಲಿ ತಾನೇ ಮನೆ ಕಟ್ಟೋದು. ಇವ್ರು ಯಾರು ಗೊತ್ತೆ? ನಮ್ ಸ್ಕೂಲ್ ನ ಪ್ರಿನ್ಸಿಪಾಲ್ ಸಾಹೇಬ್ರು. ನಮಸ್ಕಾರ. ನಮಸ್ಕಾರ. ಇವನು ನನ್ನ ಆತ್ಮೀಯ ಸ್ನೇಹಿತ ಸೋಮು. ಸದ್ಯದಲ್ಲೇ ಸಂಬಂಧಿಗಳಾಗ್ತಾ ಇದೀವಿ. ಅಂದ್ರೆ? ಅಂದ್ರೆ ನನ್ನ ಮಗಳನ್ನ ಅವ್ರ ಮಗನಿಗೆ ಕೊಡ್ತಾ ಇದ್ದೀನಿ. ಓಹೋ, ಹಾಗಾದ್ರೆ ಇಷ್ಟರಲ್ಲೇ ಭರ್ಜರಿ ಊಟ ಹಾಕಿಸ್ತೀರಾ ನೀ? ಎಲ್ಲಯ್ಯ, ನನ್ನ ಸೊಸೆ ಕಾಣಿಸ್ತಾ ಇಲ್ಲ. ಕೀರ್ತಿ, ಕೀರ್ತಿ, ನಮಸ್ಕಾರ ಮೇಷ್ಟ್ರೆ. ಏನ್ ಕೃಷ್ಣ, ನೀನು ಲೇಟು? ಅಯ್ಯೋ, ಇನ್ನು ಬೇಗ ಬರ್ತಿದ್ದೆ ಮೇಷ್ಟ್ರೆ. ಒಂದ್ ಮನೆ ಗೃಹ ಪ್ರವೇಶ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಮೇಷ್ಟ್ರೆ. ಸುಮ, ಇವ್ನ ಯಾರು ಗೊತ್ತೇನು? ಮೇಲ್ಗಡೆ ಪೋರ್ಷನ್ಗೆ ಟೆನೆಂಟ್ ಅನ್ ಕರ್ಕೊಂಡು ಬಂದಿರೋ ಬ್ರೋಕರ್ ಇವನು. ಏನ್ರಿ, ಸರಿಯಾದ ಟೆನೆಂಟ್ ಅನ್ ಕರ್ಕೊಂಡ್ ಬಂದಿದ್ರಿ ತಾನೇ? ಅಯ್ಯೋ, ತುಂಬಾ ಒಳ್ಳೆ ಹುಡುಗಿ ಸರ್, ಇವ್ರ ಮಗಳ ವಯಸ್ಸು. ಹ್ಮ್, ನಡಿಯಪ್ಪ, ನಾ ಕಟ್ಸಿರೋ ಮನೆ ನೋಡಿವಂತೆ ನಡಿ. ಹಾ, ನೀವ್ ಹೋಗಪ್ಪ, ನಾನು ಅಡಿಗೆ ಮನೆ ಕೆಲಸ ನೋಡ್ಕೊತೀನಿ. ಅಡಿಗೆ ಮನೆ ಕೆಲಸ ಏನ್ ನೋಡ್ಕೊತೀನಿ ನೀನು? ಅಲ್ಲೇ ಪಾಪ, ಅವ್ಳು ಒಬ್ಳಿಗೆ ಬಿಟ್ಬಿಟ್ರೆ ಆಯಾಸ ಆಗಲ್ವೇ? ನಿಮ್ ಜೊತೆಗೆ ಏನು ಆಯಾಸ ಆಗಲ್ಲ, ಅಡಿಗೆಯವ್ರನ್ನ ಇಟ್ಟಿದ್ದೀವಿ, ನೀವೇನು ಯೋಚನೆ ಮಾಡ್ಬೇಡಿ. ಹೋಗಿ ನೋಡ್ರಿ ಬಾಬಾ, ಈ ಲೇಔಟ್ ತುಂಬಾ ಚೆನ್ನಾಗಿದೆ ಜಮೈನವ್ರೆ. ಆದ್ರೂ ಹೆಚ್ಚಾಗಿ ಮನೆಗಳನ್ನ ಕಟ್ಟಿಲ್ಲ ಇನ್ನು. ಈಗ ಸ್ವಲ್ಪ ವಾಸಿಯಪ್ಪ, ಹಿಂದೆ ಜನಗಳು ಓಡಾಡೋದಕ್ಕೆ ಹೆದರ್ತಿದ್ದಂತೆ. ನೀರು, ಎಲೆಕ್ಟ್ರಿಸಿಟಿ, ಗಾಳಿ, ಇದಕ್ಕೇನು ಯೋಚನೆ ಇಲ್ಲ. ಸಂಜೆ ಹೊತ್ತು ಸ್ವಲ್ಪ ಸೊಳ್ಳೆ ಜಾಸ್ತಿ. ನಮಸ್ಕಾರ ಇನ್ಸ್ಪೆಕ್ಟರ್. ಏನ್ರಿ ಮೇಷ್ಟ್ರೆ, ಪೂಜಾ ಗೀಜೆ ಎಲ್ಲ ಬಹಳ ಜೋರಾಗಿ ನಡೀತಾ ಇದೆ. ದಯವಿಟ್ಟು ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು. ಊಟ ರೆಡಿ, ಬನ್ನಿ ಎಲ್ರು. ಇನ್ನು ಇಲ್ಲ ತಾಯಿ. ಲೇ ಮಗ, ಏನವ ಈ ವೈನ್ ಪೆನ್ಷನ್ ಸ್ಯಾಂಕ್ಷನ್ ಮಾಡೋನ್ ಯಾರು? ಇಮ್ಮಿಡಿಯೇಟ್ ಆಗಿ 5 ನಿಮಿಷದಲ್ಲಿ ಇಲ್ಲಿ ಇರಬೇಕು. ಯಾವನಾದ್ರೂ ಸರಿ, ಯಾಕೆ ಈ ವೈನ್ ಪೆನ್ಷನ್ ಸ್ಯಾಂಕ್ಷನ್ ಮಾಡಿಲ್ಲ? ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಮೇಡಮ್. ಅಷ್ಟೊಳಗೆ ಯೋ ಏ, ಉಸ್ರೇನಾದ್ರೂ ಬಿಟ್ರೆ ಕಟ್ಟೆ ನಾಯಿ ಬುಡಕ್ ಬಾಯಿ ಹಾಕ್ಬಿಡ್ತದೆ. ಹುಟ್ಟಿರೋ ಟವಲ್ ಮೈ ಮೇಲೆ ಇರ್ಬೇಕು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಪೆನ್ಷನ್ ಸ್ಯಾಂಕ್ಷನ್ ಮಾಡು. ನಿನ್ನಿಂದ ತುಂಬಾ ಉಪಕಾರ ಆಯ್ತವ, ನಿಮ್ ಹೆಸರು ಹೇಳ್ಕೊಂಡು ಅನ್ನ ತಿಂತೀನಿ. ಈ ಡೌವೆಲ್ಲ ಬೇಡ ನಂಗೆ. ಇನ್ಮೇಲೆ ಇನ್ನು ನಿಂತರನೆ ಎಷ್ಟೋ ಜನಕ್ಕೆ ಪೆನ್ಷನ್ ಕೊಟ್ಟಿರಲ್ವಲ್ಲ, ಅವ್ರು ಕೊಡ್ಸೋ ಜವಾಬ್ದಾರಿ ನಿಂದು. ಯಾವನಾದ್ರೂ ಗಾಂಟಲಿ ಮಾಡಿದ್ರೆ ನನ್ನ ಹತ್ರ ಬಂದ್ ಹೇಳು, ಅವ್ನ್ ಡೀಲ್ ಮಾಡಿಸ್ತೀನಿ ನಾನು. ಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಜೈಗಿ ಅಂತ ಡೌಗಿವ್ ಮಾಡಿದ್ರೆ ಒಬ್ಬೊಬ್ಬಂದು ಕೈ ಕಾಲು ತೆಗಿತೀನಿ. ಎಷ್ಟ್ ಸಲ ಹೇಳಿಲ್ಲ ನಾನ್ ನಿಂಗೆ ಇಷ್ಟೊಂದ್ ಜನ ಪೊಲೀಸ್ ಬೇಡ ಅಂತ? ಮೇಡಮ್, ಚೀಫ್ ಮಿನಿಸ್ಟರ್. ಯಾವ ತಪ್ಪ ನನ್ ಮಗ ಹೇಳ್ದ ಇಲ್ಲ ಅಂತ? ನಿಮ್ ಸೆಕ್ಯೂರಿಟಿಗೆ ಮಸ್ಟನ್ ಶೂಟ್ ಬೇಕು ಮೇಡಮ್. ಮಸ್ತು ಗಿಸ್ತು ಎಲ್ಲ ನನಗೆ ಗೊತ್ತಿಲ್ಲ. ನಂಗ್ ಬೇಕಾಗಿರೋದ್ ಒಂದ್ ಕಾರು, ನಿಂಗ್ ಬೇಕಾಗಿರೋದೊಂದ್ ಜೀಪ್, ಅರ್ಥ ಆಯ್ತಾ? ನಮಸ್ಕಾರ ಕಣವ್ವ. ನಮಸ್ಕಾರ ಅವ್ವ. ರೇಷನ್ ಅಂಗಡಿ ಒಂದ್ ಕರೆಕ್ಟ್ ಆಗಿ ಸಿಮೆಂಟ್ ಕೊಟ್ಟವ್ನ ಕಣವ್ವ? ನೀ ಸಂದ ಹಾಕಿರ್ಬೇಕು. ಆ ಡೈವರ್ ಜಲ್ದಿ ರೈಟ್ ಹೇಳು. We'll be right back.
ಮೇಡಮ್ ಅದು ಏನ್ ಯಾಕೆ ಮೇಡಮ್ ನಿಮ್ ಕಾರ್ ಮೇಡಮ್ ನಿಮ್ ಕಾರ್ ಬರ್ತಿತ್ತಲ್ಲ ಅದಕ್ಕೆ ಅದಕ್ಕೆ ನಾ ಬರ್ತೀನಿ ಅಂತ ಬಿಸಿಲಲ್ಲಿ ಇಷ್ಟೊಂದಿನ ಸಾಯ್ಬೇಕ ಹಾಗಲ್ಲ ಮೇಡಮ್ ಮುಟ್ಟಾಯ ಬಾಯ್ನ ನಮ್ಗೆ ಹೋಗ್ ಕೊಟ್ಟಾಗಿಂದ ಇವ್ರ ಹಣೆ ಬರ ಕಾಯೋದು ಸಾಯ್ದಾಗ ಹೋಗೈತೆ ಬೆವ್ರು ಬರ್ತೈತೆ ಟವಲಮ್ಮ ನೀನ್ ಡೌ ಮಾಡ್ಬೇಡ ಏನೇ ಹುಡುಗನ ಕಲಾಟೆ ಮೇಡಮ್ ಇವರೆಲ್ಲ ಇಂಟರ್ವ್ಯೂ ನಪ್ಪದೆ ರೋಡ್ ಕ್ರಾಸ್ ಮಾಡ್ತಾ ನಿಮ್ ಕಾರ್ ಮೇಲೆ ಬಾಂಬ್ ಹಾಕ್ಬಿಟ್ರೆ ನಿನ್ ಮಕ್ಕಕ್ಕೆ ಬಾಂಬ್ ಹಾಕವ್ರು ಯಾರು ಒಳ್ಳೆಯವ್ರು ಕೆಟ್ಟವರು ಗೊತ್ತಿಲ್ಲ ಏ ಬರ್ಲ ಇಲ್ಲಿ ನಮಸ್ಕಾರ ಅಮ್ಮ ನನ್ನ ಹೆಸರು ಚಂದ್ರು ಅಮ್ಮ ನಾನು ಇಂಟರ್ವ್ಯೂ ಹೋಗ್ತಾ ಇದ್ದೆ ಪೊಲೀಸ್ನವ್ರು ನನ್ನ ಮಾರ್ಕ್ಸ್ ಕಾರ್ಡಲ್ಲಿ ಕಿತ್ಕೊಂಡ್ಬಿಡ್ರಮ್ಮ ನಾನು ಇವತ್ತು ಇಂಟರ್ವ್ಯೂ ಹೋಗ್ಲಿಲ್ಲ ಅಂದ್ರೆ ನನ್ನ ಏಜೆ ಬಾರ ಬಿಡ್ತಮ್ಮ ನನ್ನ ಸ್ಟೇಟ್ಗೆ ರ್ಯಾಂಕ್ ಸ್ಟೂಡೆಂಟ್ ಅಮ್ಮ ನಾನು ಇವತ್ತು ಹೋಗ್ಲಿಲ್ಲ ಅಂದ್ರೆ ಇನ್ನು ಜೀವನದಲ್ಲಿ ಕೆಲಸ ಇಲ್ಲಮ್ಮ ಎಲ್ಲಿ ಮಾರ್ಕ್ಸ್ ಕಾರ್ಡ್ ಇಲ್ಲಿದೆ ಅಮ್ಮ ತಗೊಳ್ಳಿ ಅಮ್ಮ ಏ ನೋಡ ಏನ್ ಕಿತ್ತೋನೆ ಅಂತ ತಗೊಳ್ಳಿ ಮೇಡಮ್ ನಿಜವಾಗ್ಲೂ ರ್ಯಾಂಕ್ ಸ್ಟೂಡೆಂಟ್ ಮಗ ಏನವ ನಿಂಗೊಬ್ಬ ಇದ್ದೇವಂತ ಹುಡುಗ ಬೇಕು ಅಂತೆಲ್ಲ ಇವ್ನ ಇಟ್ಕ ಥ್ಯಾಂಕ್ ಯು ಮೇಡಮ್ ನೀವೇ ನನ್ನ ಪಾಲಿನ ದೇವರಮ್ಮ ಹೆಂಗೆಲ್ಲ ಡೌ ಮಾಡ್ಬೇಡ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು ಯಾಕಾಕಿ ನಾ ಬರ್ತೀನಿ ಅಂತ ಟಾಪಿಕ್ ಹಿಂಗೆಲ್ಲ ನಿಲ್ಸ್ಬೇಡ ಎಸ್ ಮೇಡಮ್ ಮಹಾಜನ್ಗಳೇ ನನ್ನಿಂದ ಆ ತಪ್ಪಾಗೋಗೈತೆ ಇನ್ನ ನಿಂದು ತಪ್ಪಾಗತ್ತಿಲ್ಲ ಕ್ಷಮಿಸ್ಬಿಡಿ ಜೈ ಕರ್ನಾಟಕ ಯಾಕಾಕಿ ಬಿಡು ಬರ್ಲ ಬನ್ನಿ ಇನ್ನ ಎಷ್ಟಿದೆ ಅವ ನೀವು ಮೂರ್ ದಿವಸ ಡೆಲ್ಲಿ ಇದ್ರಲ್ಲ ಅದಕ್ಕೆ ಒಸಿ ಫೈಲ್ ಜಾಸ್ತಿ ಅವೆ ಹಲೋ ಪಾರ್ಟಿ ಆಫೀಸ್ ಇಂದನ ಶುರುವಾತ ಒಂದ್ ನಿಮಿಷ ಅವ ಹಲೋ ಮುಖ್ಯಮಂತ್ರಿಗಳ ಹೌದು ಹೇಳಿ ಮೀಟಿಂಗ್ ಶುರು ಮಾಡೋಣ ಅನ್ಕೊಂಡ್ವಿ ಏನ್ರ ಬಗ್ಗೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಪಾರ್ಟಿ ಫಂಡ್ ಬಗ್ಗೆ ಯೋ ಜನಗಳ ಬಗ್ಗೆ ಯೋಚನೆ ಮಾಡುವಂತಂದ್ರೆ ಪಾರ್ಟಿ ಬಗ್ಗೆ ಯೋಚನೆ ಮಾಡಕ್ ಹೋಗ್ತೀಯಾ ಜನಗಳು ನಮ್ಗೆ ಓಟ್ ಕೊಟ್ಟು ಕುಂದಿಸಿರೋದು ಏನಕ್ಕೆ ನಾವು ಜನಗಳ ಸೇವೆ ಮಾಡ್ಲಿ ಅಂತ ಏ ಮರ್ಗಾಯ್ ಫೋನ್ ಬರಲ್ಲ ಅಂತ ಮೊದ್ಲೇ ಹೇಳ್ಬೇಕು ಯಾಕ ಬರ್ತಾ ಬರ್ತಾ ಪಕ್ಷ ಹದಗೆಟ್ಟೋಯ್ತು ಸಿ ಎಂ ಏನ್ ಹೇಳಿದ್ರು ಸರ್ ಬರೋಕಾಗೋಲ್ಲ ಅಂದ್ರು ಯಾಕಂತೆ ಬಸ್ ರಾದವಳು ಯಾಕೆ ಬಸ್ ಆಗಿದೆ ಅಂತ ಏನ್ರಿ ಉತ್ತರ ಕೊಟ್ಟಾಳೆ ಕೆಲಸ ಇದೆ ಆಗಲ್ವಂತೆ ಬರ್ತಾ ಬರ್ತಾ ತಿಮ್ಮರು ಜಾಸ್ತಿ ಆಯ್ತು ಆಗತ್ತ ಆಗತ್ತೆ ಏನೋ ರೌಡಿಗಳು ಲಾಯರು ಪೊಲೀಸ್ನವರು ಅಂದೆ ಹೆಣ್ಣಾಗಿದ್ರು ಗಂಡಿನ ತರ ಗಲ್ಲಿ ಗಲ್ಲಿ ಸುತ್ತಾಡಿ ನಾ ಜನರು ಪ್ರೀತಿ ಗಳಿಸಿದಾಳೆ ಅಂತೇಳಿ ಸಿನಿಮಾ ಸ್ಟಾರ್ ತರ ಪಬ್ಲಿಸಿಟಿ ಕೊಡಿಸಿ ಗಲ್ಲಿಲಿದ್ದವಳನ್ನ ಎಮ್ ಎಲ್ ಎ ಮಾಡ್ಕೊಂಡಿರ್ಸ್ದೆ ಜನಗಳಿಂದ ಜನಗಳಿಗೋಸ್ಕರ ಅನ್ನೋ ತತ್ವನೇ ಮುಂದಿಟ್ಕೊಂಡು ನಮ್ಮನ್ನೇ ಫುಟ್ಬಾಲ್ ಆಡ್ದಂಗ ಆಡ್ತಿರಲ್ಲ ಆಡ್ಲಿ ಆಡ್ಲಿ ಹಿಂಗೆ ಆಡ್ಲಿ ಆಡ್ಲಿ ಅಂತ ಬಿಟ್ಬಿಡಿ ಪಾರ್ಟಿಗೆ ಪಾರ್ಟಿ ಲೀಡರ್ ಆದ ನಿಮ್ಗೆ ಮರ್ಯಾದೆ ಇರೋದಿಲ್ಲ ರೇ ಸುಧೀರಪ್ಪನವ್ರೆ ಇದು ಕಲಿಯುಗ ಕಲಿಯೋ ಯುಗ ಕಲಿಯಬೇಕಾದ್ದು ಬಹಳ ಇದೆ ಎಲ್ಲಿಂದ ಯಾರಿಗೋಸ್ಕರ ಯಾರಿಗಾಗಿ ಮೆರೆತಿದಾಳೋ ಅಲ್ಲೇ ಅವರಿಂದ ಅವರಿಗೋಸ್ಕರ ಮಣ್ಪಾಲಾಗ್ಬೇಕಾಗುತ್ತೆ ಮುಖ್ಯಮಂತ್ರಿಗಳಿಗೆ ನಮಸ್ಕಾರ ಬನ್ನಿ ಕುಂತ್ಕಳಿ ಶಿವ ಯಾವತ್ತು ಈ ಪರಮಶಿವಪ್ಪನ ಕೈ ಬಿಡೋದಿಲ್ಲಮ್ಮ ನೋಡಿ ಬೆಂದಿಡು ಶನಿ ಪುರ್ರಂತ ಕಾಗೆ ಮೇಲೆ ಕೂತ್ಕೊಂಡು ಹೊರಟೇ ಹೋದ ಆಪೋಸಿಷನ್ ಅವರೆಲ್ಲ ನನ್ನ ಮೇಲೆ ಎದುರಾಗಿ ಹಾಕಿದ ಕೇಸು ಎಂಕ್ವೈರಿ ಕಮಿಷನ್ ಮುಂದೆ ನೀರ್ ಮೇಲೆ ಗುಳ್ಳೆ ತರ ಟುಸ್ ಅನ್ಬಿಡ್ತಮ್ಮ ನೀವ್ ಎಷ್ಟು ಒಳ್ಳೆಯವರು ಅಂತ ಜನಗಳಿಗೆಲ್ಲ ಗೊತ್ತಾಯ್ತಲ್ಲ ಇವಾಗ ಬಿಡಿ ಬಂದ್ ವಿಷಯ ಹೇಳಿ ನನ್ಗೀಗಿರೋದು ಒಂದೇ ಒಂದು ಆಸೆ ಅಮ್ಮ ಪುನಃ ಒಂದು 10 ನಿಮಿಷ ಆದ್ರೂ ನಾನು ಮಂತ್ರಿ ಆಗಿ ಅದೇ ಚೇರಲ್ಲಿ ಕೂತ್ಕೊಂಡು ನನಗ ಆಗ್ದಿರೋರ್ಗೆಲ್ಲ ಹುಟ್ಟಿಸ್ಬೇಕಮ್ಮ ಅಷ್ಟೇ ಮೀಟಿಂಗ್ ಇರೋ ವಿಷಯ ಹೇಳಿದ್ಯಲ್ಲ ಎಲ್ಲರಿಗೂ ಫೋನ್ ಮಾಡಿ ಹೇಳಿದಿನವ ಎಲ್ಲಾ ಸೀನಿಯರ್ ಆಫೀಸರ್ಗಳು ಕಂಡೀಷನ್ ಆಗಿ ನೀವು ಬರ್ಲೇಬೇಕು ಅಂತ ನೀ ಹೇಳಿರೋ ವಿಷಯ ಹೇಳಿದಿನವ ಸರಿಯಾದ ಕಾರಣ ಹೇಳಿದೆ ತಪ್ಪು ತಿಪ್ಪಿಸ್ಕೊಂಡ್ರು ಕಾಲ್ಗಳು ಉಳಿತವೆ ಅಂತ ಹೇಳು ಆಯ್ತವ ಬಂದಿರೋರ್ಗೆಲ್ಲ ನನ್ನ ನಮಸ್ಕಾರ ನಾ 7 ಕಳ್ಸಿದ ತಕ್ಷಣ ಯಾವ ತಕ್ಕಾರು ಮಾಡಿದೆ ಬಂದಿದ್ದೀರಲ್ಲ ತುಂಬಾ ಸಂತೋಷ ಬಿಟ್ಟವ್ರೆ ಹಾಸ್ಪಿಟಲ್ ಕಾಂಪೌಂಡ್ ನಿಂದ ಹಿಡಿದು ವಿಧಾನಸೌಧದ ಆಫೀಸ್ ಬಾಯ್ ಅವ್ರಿಗೂ ಲಂಚ ತಗತಾ ಇರೋದು ಗೊತ್ತಾಗಿದೆ ಅದಕ್ಕೆ ತಕ್ಕ ಸಾಕ್ ಸೀನ್ ಅಂತ ಹೋಯ್ತೆ ಆ ಕಾರಣದಿಂದ ನಿಮ್ಮನ್ನ ಕರ್ಸಿರೋದು ಮೇಡಮ್ ಏನೇ ಅದು ಪತ್ರಿಕೆಗಳ ಮಾರಾಟ ಹೆಚ್ಚಾಗ್ಲಿ ಅಂತ ಅವ್ರುಗಳು ನಮ್ ಬಗ್ಗೆ ಎಲ್ಲ ಇಲ್ಲ ಸಲ್ಲದ್ ಬರೆದು ಬಿಟ್ಟಿ ಪ್ರಚಾರ ಗಿಟ್ಟಿಸ್ಕೊಂಡು ದುಡ್ಡು ಮಾಡ್ಕೋತಿದ್ದಾರೆ ನೀವು ಅದನ್ನೇ ನಿಜ ಅಂತ ತಿಳ್ಕೊಂಡು ನಮ್ಗಳ ಬಗ್ಗೆ ಅನುಮಾನ ಪಡೋದು ಸರಿಯಲ್ಲ ಮೇಡಮ್ ಮುಚ್ಚಕ್ ಕೊತ್ಕಳಯ್ಯ ಇಲ್ಲಿಗೆ ಬಂದಿರೋ ಒಬ್ಬೊಬ್ರು ಜಾತಕನ್ನು ಕೊಡುತ್ತಾ ಹೋದ್ರೆ ಜನಗಳು ರೊಚ್ಚೆದ್ದು ರೋಸ ಬಂದು ನಿಮ್ಮ ತುಂಡ ಕತ್ತರಿಸಿ ವಿಧಾನಸೌಧ ತಲೆಬಾಗ್ಲಿಗೆ ತೋರಣ ಕರ್ತಾರೆ ನಿಮ್ ನಮಕರಂ ಜನ್ಮಕ್ಕೆ ನನ್ ಜೋಡಾಕ ನಿಮ್ ಕಲ್ಲಾಸ್ತಿ ಎಲ್ಲ ಸರ್ಕಾರಕ್ಕೆ ಒಪ್ಪಿಸ್ತಿಲ್ಲ ಅಂದ್ರೆ ನಾನು ಯಾರು ಅಂತ ಗೊತ್ತಾಯ್ತು ತಾನೇ
ಸೋಂಬೇರಿ ನನ್ ಮಕ್ಕಳ, ಇನ್ಮೇಲಾದ್ರೂ ಮಾಡೋ ಕೆಲ್ಸನೇ ದೇವ್ರು ಅಂತ ತಿಳ್ಕೊಂಡು ಮಣ್ಣಿಗೂ ಮನ್ಸ್ಗೂ ದ್ರೋಹ ಬಗ್ಗಿದಂಗೆ ಮೈ ಬಗ್ಸ್ ತುಡಿರಿ, ಲಂಚ ಗಿಂಚ ತಗೊಂಡು ಹೋಟ್ಲ ಗಿಟ್ಲ ಹೊಡೆದ್ರು ಮಲ್ರು ಮಲ್ರುಗಳಾಗೈತವೆ. ನಂಗೆ ಇಂಗ್ಲಿಷ್ ಮಾತಾಡಕ್ ಬರ್ದೇ ಇರ್ಬೋದು, ನನ್ ಜೊತೆಲಿರೋ ನೋಡಿದ್ರೆ ನಿಮ್ ಕಣ್ಗೆ ರೌಡಿಗಳ ತರ ಕಾಣ್ಬೋದು. ನಾನು ಗೊತ್ತಿರೋದೆಲ್ಲ ಒಂದೇಯ, ಜನಗಳ್ ಒಳ್ಳೇದ್ ಮಾಡ್ಬೇಕು ಮಾಡೇ ಮಾಡ್ತೀನಿ. ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ನಮ್ಮನ್ನೆಲ್ಲ ಪುಟ್ಪಾತಿ ತಲೆಸ್ಬಿಟ್ಲೆ. ಏನ್ ಕರ್ಮನೇಯ ಹೇಳ್ಕೊಳ್ಳೋದಕ್ಕೆ, ನಾವೆಲ್ಲ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು, ಇವಳಿಗೋಸ್ಕರ ಈ ಸ್ತಂಭಿನ ಕಾಯೋ ಹೊತ್ತು ಬಂತಲೇ ನಮಗೆ, ಏನ್ ಕರ್ಮ ಮಾಡಿದ್ದೇಯ ನಾವು. ಮಾರಮ್ಮ ಬಂದಂಗಾಯ್ತು, ಹೋಗಿ ಎರಡರಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡು ಬನ್ನಿ. ಲೇ ಮಗ, ಬೆಳಿಗ್ಗೆಯಿಂದ ನನ್ನ ಜೊತೆನೆ ಇದೆಯಾ? ನಿನ್ನ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ, ಫಸ್ಟ್ ಮನೆಗೆ ಹೋಗು. ಓಕೆ ಮೇಡಮ್. ಏನ್ರಲ್ಲ, ಎಲ್ಲಾ ಗ್ರಹಗಳು ಒಂದೇ ಸರಿ ಒಕ್ಕರ್ಸ್ಕೊಂಡ್ಬಿಟ್ಟಿದೀರಾ? ಇನ್ನೇನ್ರಿ ಮತ್ತೆ? ಏಯ್ ಸೌಂಡ್ ಕಮ್ಮಿ. ಹಂಗಲ್ಲಮ್ಮ, ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡೋ ಸೌಜನ್ಯನೂ ನಿಮಗಿಲ್ಲಲ್ಲ ಅಂತ ಎಲ್ಲ. ಅಲ್ಲ, ಅಟ್ಲೀಸ್ಟ್ ಫೋನ್ ಅಲ್ಲ ಆದ್ರೂ ಮಾತಾಡೋಣ ಅಂದ್ರೆ ಯಾವಾಗ್ಲೂ ಪಬ್ಲಿಕ್ ಪ್ರಾಬ್ಲಮ್ ಅಂತ ಎಂಗೇಜ್ ಬರ್ತಾನೆ ಇರುತ್ತೆ. ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ಪೇಪರ್ ನೋಡಿ ತಿಳ್ಕೊಳ್ಳೋ ಪರಿಸ್ಥಿತಿ ನಮ್ ಪಕ್ಷದವ್ರದು. ಅದಕ್ಕೆ ಸುಧೀರಪ್ಪನವ್ರಿಗೆ ಬೇಜಾರಾಗಿ ಕಾರಲ್ಲೇ ಕೂತಿದ್ದಾರೆ. ಏನ್ ಮುಖ್ಯಮಂತ್ರಿಗಳಮ್ಮ ನೀವು, ಜನ ಜನಕ್ಕೋಸ್ಕರ ಅಂತ ಎಲ್ಲೆಂದ್ರಲ್ಲಿ ನುಗ್ತೀರಾ, ಹೊಡಿತೀರಾ, ಬಡಿತೀರಾ, ಚೆತ್ತೀರಾ, ಟ್ರಾನ್ಸ್ಫರ್ ಮಾಡ್ತೀರಾ, ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳನ್ನ ಕಮಿಷನ್ನು ಕೋರ್ಟು ಅಂತ ಹೇಳಿ ಜೈಲಿಗೆ ಹಾಕಿಸ್ತಾ ಇದ್ದೀರಾ. ಅದೆಲ್ಲ ಹೋಗ್ಲಿ ಅಂದ್ರೆ ನಮ್ ಸರ್ಕಾರ ನಡೆಸ್ತಿರೋ ದೊಡ್ಡ ದೊಡ್ಡವ್ರನ್ನೆಲ್ಲ ಎದ್ರ ಹಾಕೊಂಡಿದ್ದೀರ. ಹೀಗೆಲ್ಲ ಆದ್ರೆ ನಮ್ ಸರ್ಕಾರ ಉಳಿಯುತ್ತಾ, ನಮ್ ಪಕ್ಷ ಉಳಿಯುತ್ತಾ, ನಮ್ ಪದವಿ ಉಳಿಯುತ್ತಾ? ಹೋಗ್ಲಿ, ನಿಮ್ ಪದವಿ ಏನಾದ್ರೂ ಉಳಿಯುತ್ತಾ? ಏಯ್ ಜಗ್ಮಿನ್ರಿ ನನ್ ಮಕ್ಕಳ, ಈ ಪಟ್ಟ ಪದವಿ ಎಲ್ಲ ಹಿಂದೆ ಮಾಮ ಇದ್ನಲ್ಲ ಅವನ್ ಕಾಲಕ್ಕೆ ಮುಗ್ದೋಯ್ತು. ನನ್ನ ಎಲೆಕ್ಷನ್ ನಿಲ್ಸಿದ್ರೆ ನಿಮ್ ಪಾರ್ಟಿಗೆ ಸಿಎಂ ಕುರ್ಚಿ ನಿಮ್ಗೆ ಗ್ಯಾರಂಟಿ ಅಂತ ಗೊತ್ತಿತ್ತು. ಅದಕ್ಕೆ ಜನಗಳ ಬೇಕಾಗಿರೋ ಈ ಮಾರಿನ ನಿಮ್ ಪಕ್ಷದ ಮಹಾಲಕ್ಷ್ಮಿ ಮಾಡ್ಕೊಂಬಿಟ್ರಿ, ರಂಗ ರಂಗನ್ ಮಾತಾಡಿ ನಿಮ್ ಬೆಳೆ ಬೇಸ್ಕೊಂಬಿಟ್ರಿ. ಜನಗಳ ಕಷ್ಟ ಏನೈತೆ ಅಂತ ನನಗ್ ಗೊತ್ತು. ನಾನ್ ಪದವಿಲಿರೋವರೆಗೂ ಅವ್ರ ಕಷ್ಟ ಬಗೆಹರಿಸ್ತೀನಿ 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 ಅಂತ ನಮ್ಮ ಪೋರ್ಟ್ಫೋಲಿಯೋ ಕೈ ಹಾಕೋದು ಯಾವ ನ್ಯಾಯ ಅಂತೀನಿ. ಏ ಮಗ, ಬಾಟ್ಲೆ ತತ್ತ ಇಲ್ಲಿ, ಇದೇನು ಅಂತ ಗೊತ್ತಾ? ಸೆಂಟು. ಹ್ಮ್ ಆಸಿಡ್. ಇದನ್ನ ಹಾಕಿದ್ರೆ ನಿನ್ ಮಕ್ಕೆ ನಿನ್ ಮಕ್ಕ ಸೇಪೆ ಚೇಂಜ್ ಆಗ್ತದೆ. ಗಾಡಿಲಿರೋ ಲಾಂಗ್ಗಳು ಈಚೆ ಬರ್ತವೆ, ಆಮೇಲೆ ಹರಿಶ್ಚಂದ್ರ ಘಾಟು. ಅರ್ಥ ಆಯ್ತಾ? ಏ ನೀವೆಂತ ಡಬ್ಬ ನನ್ ಮಕ್ಳು ಅಂತ ಚೆನ್ನಾಗ್ ಗೊತ್ತು ಕಣ ನಂಗೆ. ಪ್ರತಿ ಜನಗಳು ಒಂದೊಂದ್ ರೂಪಾಯಿ ಕೊಟ್ಟು ಈ ಪಕ್ಷನ ಕಟ್ಟಿರೋದು, ಯಾರನ್ನ ಎತ್ಬೇಕು ಯಾರನ್ನ ನಿಲ್ಸ್ಬೇಕು ಅಂತ ಜನಗಳಿಗೆ ಗೊತ್ತು. ಹೋಗಿ ಸುಧೀರಪ್ಪನ್ ಹೇಳಿ ಹೋಗು. ಇವಳನ್ ಹೀಗೆ ಬಿಡಬಾರ್ದು, ಬಿಟ್ರೆ ನಾವು ಬದುಕೋಕಾಗುತ್ತೆ. ಇವಳಿಗೊಂದ್ ದಾರಿ ತೋರಿಸ್ಲೇಬೇಕು. ನಮ್ ದೇವ್ರ ಸತ್ಯ ನನಗೆ ಗೊತ್ತಿಲ್ವಾ, ನಮ್ ಇಂಡಿಯನ್ ಟೀಮ್ನವ್ರಿಗೆ ಗೆಲ್ಲೋ ಸ್ಪಿರಿಟು ಇಲ್ಲ, ಆಡೋ ತಾಕತ್ತಂತ ಮೊದಲೇ ಇಲ್ಲ. ದುಡ್ಡು ಕೊಡ್ತೀನಿ ಅಂದ್ರೆ ದೇಶನೂ ಮಾರ್ಕೊಂಡ್ಬಿಡ್ತಾರೆ. ಬೆಟ್ಟ ದುಡ್ಡಿಗೆಪ್ಪ ಬರೋ, ಆಫ್ಟರ್ ಆಲ್ ದುಡ್ಡುಗೋಸ್ಕರ ನಮ್ ದೇಶ ಯಾವ್ದು ದೇಶ, ಪ್ರಪಂಚ ಎಲ್ಲ ಸಾಲ. ಈ ದೇಶದಲ್ಲಿ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯ್ತಾರೆ. ಬೇಕಾರ ಇಂಡಿಯಾ ಬರೋ ಪ್ಲೀಸ್. ನನಗೆ ಇಂಡಿಯಾಗಿಂದ ಇಂಡಿಯನ್ ಕರೆನ್ಸಿನೇ ಮುಖ್ಯ ಕಣ. ಮಹಾತ್ಮ ನಾನೇನು ಗಾಂಧಿ ತಾತನೂ ಅಲ್ಲ, ಸುಭಾಷ್ ಚಂದ್ರ ಬೋಸು ಅಲ್ಲ. ತೆಗಿ ದುಡ್ಡು. ತೆಗಿಯಲ್ಲ ಡಬ್ಬಾ ಇಂಡಿಯಾ ಮಧು. ಏಯ್ ಡಬ್ಬಾ ಇಂಡಿಯಾ ಬೇಕರ್ ಭಾರತ. ಇಂಡಿಯಾ ಲ್ಯಾಂಗ್ವೇಜ್. ಏಯ್ ಡಬ್ಬಾ ಇಂಡಿಯಾ ಬೇಕರ್ ಭಾರತ. ಬಾಡ ಕಣಬದು. ಡಬ್ಬಾ ಇಂಡಿಯಾ ಬೇಕರ್ ಭಾರತ. ಬಾಡ ಕಣಬದು. ಡಬ್ಬಾ ಇಂಡಿಯಾ ಬೇಕರ್ ಭಾರತ. ಮಧು ಡಬ್ಬಾ ಇಂಡಿಯಾ ಬೇಕರ್ ಭಾರತ. ಏ ಕನ್ನಡದಲ್ಲಿ ಮಾತಾಡು. ಎದ್ದಳಮ್ಮಕ್ಕೆ ನಾನ್ ಯಾರಲ್ಲ? ಸಿಎಂ. ಸಿಎಂ ಅಂತ ನನಗ್ ಗೊತ್ತು. ನಾನ್ ನಿಂಗೆ ಏನಾಗ್ಬೇಕು? ಅವ್ವ ನಮ್ಮವ್ವ ಯಾರಲ್ಲ, ಅವ್ರವ್ವ ಯಾರಲ್ಲ, ಎಲ್ಲ ಹೌದಿರವ್ವ ಈ ಭಾರತವ್ವ. ನಿಮ್ ತೋಳ್ಗೆ ಈ ಜನ್ಮ ಪಟ್ಟು ಭೂಮಿ ತಾಯಿ ನಿಟ್ಟು ಜೂಜಾಡ್ತೀರ. ನಿಮ್ಗೆ ಕೆರೆ ಕೆರೆ ತಗೊಂಡು ಹೊಡಿಬೇಕು. ಈ ದೇಶದ ಮೇಲೆ ಪ್ರೀತಿ ಇಲ್ದಿದ್ಮೇಲೆ ನಿಂಗೆ ಇಲ್ಲಿರಕ್ ಜಾಗಲ್ಲ. ಲೇ ಮಗ, ಇವ್ ತಗೊಂಡು ಒಳಗಾಕೋ. ಲೇ ಚಪ್ಪ ನನ್ ಮಗನೇ, ಈ ದೇಶಕ್ ಫಸ್ಟ್ ನನ್ ಮಗಳು, ಆಮೇಲೆ ನಿಮ್ಮವ್ವ. ನಾನು ಮಗ ದೇಶಕ್ಕೆ ಮಗನಾಗ್ದೆ ಇರೋನು ನನ್ ಗೆಂಗ್ಲ ಮಗನಾಗ್ತೀಯ ನೀನು. ಲೇ ಲೋಪರ್, ನಾನು ನಂದು ಅಂತ ಅಲ್ಲ ಬದುಕೋದು, ನನ್ ದೇಶ ನನ್ ಜನ ಅಂತ ಬದುಕ್ಬೇಕು.
ಆಗ್ಲೇ ಈ ಭಾರತ ಒಂದ್ ಋಣ ತೀರೋದು. ಏ ಮಗ, ಈ ಮುಂಡ ಮಗ ತಗೊಂಡೋಗಿ ಒಂದ್ ಹೊಸ ಹೊಲಕ್ ಹಾಕು, ಅನ್ನ ನೀರು ಏನು ಕೊಡ್ಕೊಡ್ದು. ನಿಮ್ ಮಗ ನಂಗ್ ತಮ್ಮ ಕಣವ. ನಿಂದು ಈ ನಡುವೆ ಬಲೇ ಡವ್ವಾಗದೆ, ಏನಕ್ಕಾದ್ರೂ ಸ್ಕೆಚ್ ತಾಕ್ತಾ ಇದ್ಯಾ? ಬಾಕು ಚನ್ನಮ್ಮ, ಹಾಕು ಚಾಕು ಲಂಚಕ್ಕೆ, ಹಾಕು ಬಾಕು ಮೋಸಕ್ಕೆ. ಚನ್ನಮ್ಮ ಚಾಕು ಚನ್ನಮ್ಮ, ಚನ್ನಮ್ಮ ಚೂರಿ ಚನ್ನಮ್ಮ, ಹಾಕು ಚಾಕು ದರ್ಪಕ್ಕೆ, ಹಾಕು ಚೂರಿ ಕ್ರೌರ್ಯಕ್ಕೆ. ನಾಡು ತುಂಬ ಕೆಟ್ಟಿದೆ, ಹದ್ದು ಮೀರಿ ಬಿಟ್ಟಿದೆ. ಹಿಂದು ನೋಡದೆ ಮುಂದು ನೋಡದೆ ಒದೆ ಬಗಿ ನಿಜ ತೆಗಿ. ಚನ್ನಮ್ಮ ಚಾಕು ಚನ್ನಮ್ಮ, ಚನ್ನಮ್ಮ ಬಾಕು ಚನ್ನಮ್ಮ, ಹಾಕು ಚಾಕು ಲಂಚಕ್ಕೆ, ಹಾಕು ಬಾಕು ಮೋಸಕ್ಕೆ. ಹೋರ ಹೊಟ್ಟೆ ಸಿಗಿದು ಕಟ್ಟು ತೋರಣ, ಎಲ್ಲರೂ ಕಳ್ಳರೆ, ಎಲ್ಲರೂ ಸುಳ್ಳರೆ, ಲಾಭಕ್ಕೆ ಲದ್ದಿಯ ಮುಕ್ಕುವ ಮೊಡರೆ. ನಾಡು ತುಂಬ ಕೆಟ್ಟಿದೆ, ಹದ್ದು ಮೀರಿ ಬಿಟ್ಟಿದೆ. ಹಿಂದು ನೋಡದೆ ಮುಂದು ನೋಡದೆ ಒದೆ ಬಗಿ ನಿಜ ತೆಗಿ. ಚನ್ನಮ್ಮ ಚಾಕು ಚನ್ನಮ್ಮ, ಚನ್ನಮ್ಮ ಬಾಕು ಚನ್ನಮ್ಮ, ಹಾಕು ಚಾಕು ಲಂಚಕ್ಕೆ, ಹಾಕು ಬಾಕು ಮೋಸಕ್ಕೆ. ಹೋಯ್ತು ಮಾನ ಜನಗಣ ಮನಕ್ಕೆ, ನಂಬಿಕೆ ಸತ್ತಿದೆ, ಕತ್ತಲೆ ಮುಟ್ಟಿದೆ, ತಲೆಯೇ ಎತ್ತದೆ, ಭಾಗ್ಯವೇ ಬತ್ತಿದೆ. ಹೊಟ್ಟೆ ತುಂಬ ಹಿಟ್ಟು, ಮೈಯೇ ತುಂಬ ಬಟ್ಟೆ, ಇಲ್ಲ ಬಡ ಜನಕ್ಕೆ ನಂಬಿಕೆ ಸತ್ತಿದೆ, ಕತ್ತಲೆ ಮುಟ್ಟಿದೆ, ತಲೆಯೇ ಎತ್ತದೆ, ಭಾಗ್ಯವೇ ಬತ್ತಿದೆ. ನಾಡು ತುಂಬ ಕೆಟ್ಟಿದೆ, ಹದ್ದು ಮೀರಿ ಬಿಟ್ಟಿದೆ. ಹಿಂದು ನೋಡದೆ ಮುಂದು ನೋಡದೆ ಒದೆ ಬಗಿ ನಿಜ ತೆಗಿ. ಚನ್ನಮ್ಮ ಚಾಕು ಚನ್ನಮ್ಮ, ಚನ್ನಮ್ಮ ಬಾಕು ಚನ್ನಮ್ಮ, ಹಾಕು ಚಾಕು ಲಂಚಕ್ಕೆ, ಹಾಕು ಬಾಕು ಮೋಸಕ್ಕೆ. ಲಿಸನ್, ಇದು ಟೌನ್ ಹಾಲ್.
ಸ್ಟೇಜಿನ ಮೇಲೇನೆ ಮುಖ್ಯಮಂತ್ರಿಗಳು ಎಲ್ರಿಗೂ ಪ್ರಶಸ್ತಿ ಕೊಡ್ತಾರೆ. ಸಿಎಂ ಕೂತ್ಕೊಳ್ಳೋ ಜಾಗದಿಂದ ಎಕ್ಸಾಕ್ಟ್ 3 ಫೀಟ್ ಡಿಸ್ಟೆನ್ಸ್ ನಲ್ಲಿ ನಾವು ಬಾಂಬ್ನ ಫಿಕ್ಸ್ ಮಾಡಬೇಕು. ಈ ಸ್ಟೇಜ್ ನಿಂದ 10 ಫೀಟ್ ಡಿಸ್ಟೆನ್ಸ್ ನಲ್ಲಿ ಜರ್ನಲಿಸಂ ಸ್ಟ್ಯಾಂಡ್. ದಿಸ್ ಇಸ್ ಟು ದ ರೈಟ್ ಸೈಡ್ ಆಫ್ ದ ಸ್ಟೇಜ್. ಇಲ್ಲಿ ಸೆಕ್ಯೂರಿಟಿ ಟೈಟ್ ಆಗಿರುತ್ತೆ, ನಾವು ತುಂಬಾ ಕೇರ್ಫುಲ್ ಆಗಿರಬೇಕು. ಹೀಗೆ ಮುಂದೆ ಬಂದು ಹೊರಗಡೆ ಬಂದ್ರೆ ಯು ವಿಲ್ ಗೆಟ್ ಅ ಟ್ರಾನ್ಸ್ಫಾರ್ಮರ್. ಮೀಟಿಂಗ್ ಶುರುವಾಗಿ 10 ನಿಮಿಷ ಆದ ಕೂಡಲೇ, ಐ ಮೀನ್ ಎಕ್ಸಾಕ್ಟ್ಲಿ 10 ಗಂಟೆಗೆ ನೀನು ಪವರ್ ಆಫ್ ಮಾಡ್ತೀಯ. ಅಲ್ಲಿಂದ ನಮ್ಮ ಕೆಲಸನ ನಾವು ಸಕ್ಸಸ್ಫುಲ್ ಆಗಿ ಮುಗಿಸ್ಕೊಂಡು ಹೊರಗಡೆ ಬಂದ್ರೆ ಟು ದ ರೈಟ್ ಸೈಡ್ ಆಫ್ ದ ಟೌನ್ ಹಾಲ್ TN1J3510 ವೈಟ್ ಮಾರುತಿ ವ್ಯಾನ್ ನಿಂತಿರುತ್ತೆ. ಆ ವ್ಯಾನಿಂದ ನಾವು ಈಸಿಯಾಗಿ ಎಸ್ಕೇಪ್ ಆಗ್ಬೋದು. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 6 ನಿಮಿಷಕ್ಕೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ರಿಮೋಟ್ ಎಲ್ಲಿ ಫಿಕ್ಸ್ ಮಾಡ್ತೀಯಾ? ಈ ಸಲ ಫ್ಲಾಶ್ನಲ್ಲಿ. ನಮ್ಗೊಂದು ಸ್ಮಾಲ್ ಡೌಟ್. ಏನು? ಅಲ್ಲಿ ಎಷ್ಟೋ ಜನ ಬಂದಿರ್ತಾರೆ, ಅವ್ರ ಫ್ಲಾಶಿಂದ ಬಾಂಬ್ ಬ್ಲಾಸ್ಟ್ ಆದ್ರೆ? ನೋ ಚಾನ್ಸ್. ಇದು ಎಲ್ಲದಕ್ಕಿಂತ ಡಿಫರೆಂಟ್ ಆದ ಫ್ಲಾಶ್. ಅಂಡ್ ದಿಸ್ ಇಸ್ ಎ ಲೈಟ್ ಸೆನ್ಸಿಟಿವ್ ರಿಮೋಟ್. ದಿಸ್ ಇಸ್ ಟೂ ಪವರ್ಫುಲ್ ಫಾರ್ ದಿ ನೇಕೆಡ್ ಐ. ಜಸ್ಟ್ ವಾಚ್. ಬರ್ಣಿ ಸರ್, ಬರ್ಣಿ ಹೇಳಿ ಸರ್. ಇವತ್ ಯಾರೋ ನನ್ನ ನಂಬರ್ ಫೋನ್ ಮಾಡಿ ಇವತ್ ಮೀಟಿಂಗ್ ಮುಗಿಯೋಷ್ಟರಲ್ಲಿ ಸಿಎಂ ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಟ್ರು. ಸರ್, ಹಿಂದಿನ ಇದೇ ತರ ಒಂದು ಕಾಲ್ ಬಂದಿತ್ತಲ್ಲ, ಐ ಥಿಂಕ್ ಇಟ್ಸ್ ಅ ಫೇಕ್ ಕಾಲ್ ಸರ್. ಸ್ಟಿಲ್ ಪ್ರಿಕಾಷನರಿ ಮೆಥಡ್ ಹ್ಯಾಸ್ ಟು ಬಿ ಟೇಕನ್ ಅಲ್ಲ, ಅದಕ್ಕೆ ಎಕ್ಸ್ಟ್ರಾ ಫೋರ್ಸಸ್ ಎಲ್ಲ ಅರೇಂಜ್ ಮಾಡಿದ್ದೀನಿ. ಬರ್ಣಿ ಸರ್, ವಾಟ್ ಐ ಫೀಲ್, ಇವತ್ ಫಂಕ್ಷನ್ ಮುಗಿಯೋವರೆಗೂ ನೀ ಸಿಎಂ ಜೊತೆ ಇದ್ರೆ ನನಗೆ ನೆಮ್ಮದಿ. ಡೋಂಟ್ ವರಿ ಸರ್, ಐ ಟೇಕ್ ಕೇರ್ ಆಫ್. ಥ್ಯಾಂಕ್ ಯು.
ಬ್ಲಾಸ್ಟ್ ಮಾಡಿದ್ರ ಸರ್, ನಿಮ್ಗೆ ಯಾರ ಮೇಲೆ ಅನುಮಾನ ಇದೆಯಾ ಸರ್? ಈ ಬ್ಲಾಸ್ಟ್ ಹಿನ್ನೆಲೆಯಲ್ಲಿ ಯಾವ್ದಾದ್ರು ಟೆರರಿಸ್ಟ್ ಗುಂಪಿನ ಕೈವಾಡ ಇದೆಯಾ ಸರ್? ಅಲ್ಲ ಸರ್, ನಿಮ್ ಡಿಪಾರ್ಟ್ಮೆಂಟ್ ಇಷ್ಟೊಂದು ಬೇಜವಾಬ್ದಾರಿನ ಸಿಎಂ ಗೆ ಪ್ರೊಟೆಕ್ಷನ್ ಕೊಡದಿರೋಷ್ಟು ಸಿವಡಿ ಕೊಡ್ತೀರಾ, ಸಿಬಿಐಗೆ ಹೋಗ್ತೀರಾ ಸರ್? ಎರಡಕ್ಕೂ ಇಲ್ಲ. ಮತ್ತೆ ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಆನೆಸ್ಟ್ ಆಫೀಸರ್ ಅಂತ ಹೆಸರು ತಗೊಂಡಿರೋ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಗೌಡ ಗೋಪಾಲ್ ಎಲ್ಲಿದ್ದಾರೆ ಸರ್ ಈಗ? ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋ ಆಫೀಸರ್ ಎಸಿಪಿ ಆರ್ ಎಸ್ ಗೌಡ ಫ್ರಮ್ ದಾಂಡೇಲಿ. ಹಲೋ ಡಾಕ್ಟರ್, ನೈಸ್ ಟು ಮೀಟ್. ಹಲೋ ಸರ್. ಡಾಕ್ಟರ್, ಎಸ್. ನನ್ನ ಪರ್ಮಿಷನ್ ಇಲ್ಲದೆ ಇಲ್ಲಿ ಯಾರು ಎಂಟ್ರಿ ಆಗಬಾರ್ದು. ಓಕೆ ಸರ್. ಯಾವುದೇ ಫೋಟೋಗ್ರಾಫ್ ತೆಗಿಬಾರ್ದು, ಯಾವ ವಸ್ತುನು ಮುಟ್ಬಾರ್ದು. ಓಕೆ. ಇಲ್ಲಿ ಯಾವ್ದಾದ್ರು ಪಿಕ್ಯುಲರ್ ಐಟಮ್ ಸಿಕ್ಕಿದ್ರೆ ವಿತೌಟ್ ಮೈ ಕನ್ಸೆಂಟ್ ನೀವು ಲ್ಯಾಬ್ ಟೆಸ್ಟ್ ಕಳಿಸ್ಬಾರ್ದು. ಓಕೆ. ಏನ್ರಿ ಅದು ಕೈಯಲ್ಲಿ? ಸರ್, ಇಲ್ಲೊಂದು ಕ್ಯಾಮ್ರಾ ಸಿಕ್ತು ಸರ್. ಇನ್ಸ್ಪೆಕ್ಟರ್ ಸರ್, ಇದ್ರಲ್ಲಿ ಏನೋ ನೆಗೆಟಿವ್ ಇದ್ರೆ ಪ್ರಿಂಟ್ ಮಾಡಿಸಿ. ಆಗ್ಲಿ ಸರ್. ಬೇಡಿ ಕೊಡಿ, ಇಲ್ಲಿ ನೀವು ಇಟ್ಕೊಳ್ರಿ. I'll take care of it. Okay, sir. Doctor, ನಾನು ನಿಮ್ಮನ್ನು ಲ್ಯಾಬಲ್ಲಿ ಮೀಟ್ ಮಾಡ್ತೀನಿ. ಓಕೆ ಓಕೆ ಸರ್. ಕಮ್ ಆನ್, ಲೆಟ್ಸ್ ಗೋ. ಈ ಬ್ಲಾಸ್ಟಿಗೆ ಯೂಸ್ ಮಾಡಿರೋ ಮೆಟೀರಿಯಲ್ ಆರ್ ಡಿ ಎಕ್ಸ್. ನನ್ನ ರಿಪೋರ್ಟ್ ಪ್ರಕಾರ ಬಾಂಬ್ ಬ್ಲಾಸ್ಟ್ ಮಾಡಿರೋದು ರಿಮೋಟ್ನಿಂದ. ದಟ್ ಟು ಎ ಲೈಟ್ ಸೆನ್ಸಿಟಿವ್ ರಿಮೋಟ್. ಅಂದ್ರೆ? ಅಂದ್ರೆ ಒಂದು ಲೈಟ್ ಸೋರ್ಸ್ ಇಂದ ಪಾಸ್ ಆದ ಹೆವಿ ರೇಸ್ ಬಾಂಬ್ನ ಸಿಸ್ಟಮ್ ಅಲ್ಲಿ ಬಿದ್ದಾಗ ಬ್ಲಾಸ್ಟ್ ಆಗೋ ಹಾಗೆ ಅರೇಂಜ್ ಮಾಡಿದ್ದಾರೆ. ಆ ರೇಸ್ ಯಾವ ಮೂಲದಿಂದ ಬಂದಿರಬಹುದು? Might be from the flash of a camera. Doctor, avattal tumba jana photographers bandidru. Yaa flash inda ee race bandide anta hack kandu hidiyodu? One nimsha sir. Sir, avattu journalist tandalli idda ella journalist identity card na check madide sir. Adralli ond hudigi idlu. Delhi inda bandidlu. Delhi nalli yavado daily newspaper chief editor da ittu. Nanga avagle samshaya bantu sir. Adike blast agidda maarane disa
ಆ ಅಡ್ರೆಸ್ ಫೋನ್ ಮಾಡಿದೆ. ಅಲ್ಲಿ ಅಂತದ್ ಯಾವ್ದು ಆಫೀಸ್ ಇಲ್ಲ ಅಂತ ಹೇಳ್ಬಿಟ್ರು. ಕ್ಲಾರಿಫೈ ಮಾಡ್ಕೊಳಕ್ಕೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಫೋನ್ ಮಾಡಿ ವಿಚಾರಿಸಿದಾಗ ಆ ಟೈಟಲ್ ನ ಇದುವರೆಗೂ ರಿಜಿಸ್ಟರ್ ಮಾಡೇ ಇಲ್ಲ ಅಂತ ಹೇಳಿದ್ರು ಸರ್. ಇವಳ ನೋಡಿ, ಎಕ್ಸಾಕ್ಟ್ಲಿ ಸರ್, ಇವಳೇ ಸರ್. ಬಾಂಬ್ ಬ್ಲಾಸ್ಟ್ ಆದ ಜಾಗದಲ್ಲಿ ಒಂದು ಸ್ಟಿಲ್ ಕ್ಯಾಮ್ರಾ ಸಿಕ್ತಲ್ಲ, ಅದರಲ್ಲಿ ಇದ್ದ ರೀಲ್ ನ ಡೆವಲಪ್ ಮಾಡಿದಾಗ ಈ ಫೋಟೋ ಸಿಕ್ತು. ವೆಲ್, ಇನ್ನು 24 ಗಂಟೆ ಒಳಗೆ ನಾವು ಆ ಹುಡುಗಿ ಯಾರು ಅಂತ ಕಂಡುಹಿಡಿಯಲೇಬೇಕು. ಏನ್ ನಿನ್ ಹೆಸರು? ಕೀರ್ತಿ. ಓಕೆ, ಇವಳು ಯಾರು ಗೊತ್ತಾ? ಈ ಹಿಂದೆ ನೀನು ಇವಳೆಲ್ಲೂ ನೋಡಿಲ್ವಾ? ಪಕ್ಕದಲ್ಲಿ ನಿಂತಿರೋಣ. ನೀನೇ ತಾನೆ? ಯಾರು ಇವಳು? ಯಾರು ಇವಳು? ಒಬ್ಬ ಚೀಫ್ ಎಡಿಟರ್ ಆದವಳು ತಾನ್ ನಡೆಸೋ ಪೇಪರ್ ಬಿಟ್ಟು ತಿಂಗ್ಳಾನ್ ಗಟ್ಟಲೆ ಊರಿಂದ ಊರಿಗೆ ಬಂದು ಒಬ್ಬಳೇ ಇದ್ಲಲ್ಲ, ಮುಖ್ಯ ಯಾಕೆ ತಿಳ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ? ಎಲ್ಲ ನಡೆದ್ಮೇಲೆ ಸಾರು ಮನುಷ್ಯನಿಗೆ ಕಾಮನ್ ಸೆನ್ಸ್ ಅನ್ನೋದು ಬರುತ್ತೋ? ಅವಳು ಈ ತರ ತಗೊಳು ಅಂತ ಗೊತ್ತಾಗಿದ್ರೆ ಖಂಡಿತ ಮನೆ ಬಾಡಿ ಕೊಡ್ತಾ ಇರಲಿಲ್ಲ ಸರ್. ಏ ಮುತ್ಕ, ಮಾಡೋದೆಲ್ಲ ಮಾಡ್ಬಿಟ್ಟು ಬಲೆ ಚೆನ್ನಾಗಿ ನಾಟ್ಕಾಡ್ತೀಯ. ಏಯ್, ಎಲ್ಕೊಂಡ್ ನೀರನ್ನ ಮನೇನ ಲಾಕ್ ಮಾಡಿ ಡಿಪಾರ್ಟ್ಮೆಂಟ್. ನಂಬರ್ 21 ಬಾರ್ 99 2000. ಈ ಕೇಸನ್ನ
ದಿನಾಂಕ 30/4/2000 ಮುಂದೂಡಲಾಗಿದೆ. ನ್ಯಾಯಾಧೀಶರಲ್ಲಿ ನನ್ನದೊಂದು ಚಿಕ್ಕ ಕೋರಿಕೆ ದಯವಿಟ್ಟು ಆಲಿಸಬೇಕು. 5-6 ತಿಂಗಳ ಹಿಂದೆ ನನ್ನ ಅರೆಸ್ಟ್ ಮಾಡಿದ್ರು, ಜೈಲಿನಿಂದ ಇಲ್ಲಿ ಕರ್ಕೊಂಡು ಬರ್ತಾರೆ, ಹೀಗೆ ಬೊಂಬೆ ಹಾಗೆ ನಿಲ್ಲಿಸ್ತಾರೆ, ಕೋರ್ಟ್ನಿಂದ ವಾಪಸ್ ಕರ್ಕೊಂಡು ಹೋಗ್ತಾರೆ. ನಾನು ಮಾಡಿದ ತಪ್ಪೇನು ಅನ್ನೋದು ನನಗೆ ಗೊತ್ತಾಗದೆ, ನಾನು ಮಾಡಿದ ಪಾಪಕರ್ಮ ಏನು ಅನ್ನೋದು ನನಗೆ ಅರ್ಥವಾಗದೆ ನಾನು ಈ ದಂಡನೆ ಅನುಭವಿಸ್ಬೇಕಾ ಸ್ವಾಮಿ? ಉಪಾಧ್ಯಾಯನಾಗಿ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತ ಮನೆ ಕಟ್ಟೋದನ್ನೇ ಒಂದು ಜೀವನದ ಗುರಿಯನ್ನಾಗಿಟ್ಕೊಂಡೆ. ಗುರಿ ಸಾಧಿಸೋದಕ್ಕೆ ಬಂದ ಸಂಬಳದಲ್ಲಿ ಹುಟ್ಟಿಸಿದ ಮಕ್ಕಳಿಗೆ ಅರೆ ಹೊಟ್ಟೆ ಗಂಜಿ ಹಾಕಿ ಕಟ್ಕೊಂಡವಳು ಏನು ಬಯಸಿದ್ರು ಅದರಂತ ಕೊಡಕ್ಕಾಗದೆ ಸ್ಕೂಲ್ ಬಿಟ್ಟ ವೇಳೆಯಲ್ಲಿ ಅಲ್ಲಲ್ಲಿ ಗುಮಾಸ್ತನ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಚೀಟಿ ಹಾಕೊಂಡು ಹಗಲು ರಾತ್ರಿ ಹಗಲು ರಾತ್ರಿ ಅನ್ನೋದು ಏನು ಗಮನಿಸ್ದೆ ಕಷ್ಟಪಟ್ಟು ದುಡಿದು ಅಂತ ಒಂದು ಮನೆಯನ್ನು ಕಟ್ಟಿದೆ ಸ್ವಾಮಿ. ಈ ದಿವಸ ಆ ಮನೆನೇ ನಮ್ಮನ್ನು ವಿಪತ್ತಿಗೆ ಒಡ್ಡುತ್ತೆ ಅಂತ ಅನ್ನೋದು ಮುಂಚೆನೆ ಗೊತ್ತಾಗಿದ್ರೆ ಖಂಡಿತವಾಗೂ ನಾನಂತ ಸಾಹಸ ಕೈ ಹಾಕ್ತಾ ಇರ್ಲಿಲ್ಲ ಸ್ವಾಮಿ, ಕೈ ಹಾಕ್ತಿರ್ಲಿಲ್ಲ. ನಮ್ಮ ತಂದೆ ಮುಖ್ಯಮಂತ್ರಿಗಳಿಂದ ರಾಜ್ಯೋತ್ಸವ ಪ್ರಶಸ್ತಿ ಪಡಿಬೇಕಾದಂತ ವ್ಯಕ್ತಿ, ತಪ್ಪಿನೋ ಮಕ್ಕಳಿಗೆ ಹೊಡೆದು ಪಾಠ ಹೇಳ್ಕೊಂಡವರಲ್ಲ ಅವರು. ನಮ್ಮ ತಂದೆ ಹತ್ರ ವಿದ್ಯೆ ಕಲ್ತವರು, ಈ ದೇಶದಲ್ಲೆಲ್ಲ ಅಷ್ಟೇ ಯಾಕೆ, ವಿದೇಶದಲ್ಲೂ ಕೂಡ ದೊಡ್ಡ ದೊಡ್ಡ ಪದವಿಲಿದ್ದು ಉನ್ನತ ಸ್ಥಾನದಲ್ಲಿದ್ದಾರೆ, ಅಂತವ್ರಿಗೆಲ್ಲ ಮಾರ್ಗದರ್ಶನ ಕೊಟ್ಟೆ ಇವರು ಇಂಥ ಒಂದು ಅನಾಹುತಕ್ಕೆ ಕುಮ್ಮಕ್ಕೂ ನೀಡಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಆಗೋದಿಲ್ಲ ಸ್ವಾಮಿ, ನನ್ನಿಂದ ತಡ್ಕೊಳ್ಳೋಕೆ ನನ್ನಿಂದ ಸಾಧ್ಯ ಇಲ್ಲ ಸ್ವಾಮಿ. ದಯಮಾಡಿ ಒಂದು ಉಪಕಾರ ಮಾಡಿ ಸ್ವಾಮಿ, ಈ ಎಲ್ಲ ಅಪರಾಧಗಳಿಗೂ ನಾನೇ ಹೊಣೆ, ಸಿಎಂ ಸಾವಿಗೂ ಕೂಡ ನಾನೇ ಜವಾಬ್ದಾರ ಅಂತ ಒಪ್ಕೋತೇನೆ. ದಯಮಾಡಿ ನನಗೂ ನನ್ನ ಕುಟುಂಬದಕ್ಕೂ ಮರಣದಂಡನೆ ವಿಧಿಸ್ಬಿಡಿ ಸ್ವಾಮಿ. ನೆಮ್ಮದಿಯಾಗಿ ಕಣ್ಣು ಮುಚ್ಕೋತೀವಿ, ನೆಮ್ಮದಿಯಾಗಿ ಕಣ್ಣು ಮುಚ್ಕೋತೀವಿ. ಹೇಳಿ, ಅವರೇನ್ ತಪ್ಪು ಮಾಡಿದ್ದಾರೆ? ಹೀಗೆ ಅವರನ್ನು ಜೈಲಿನಲ್ಲಿ ಯಾಕೆ ಇಟ್ಟಿದ್ದೀರಿ? ಈ ಹಿಂದೆನೂ ಅನೇಕರು ಕೋರ್ಟ್ನಲ್ಲಿ ಮಾತಾಡಿದ್ದನ್ನ ಕೇಳಿದ್ದೀನಿ, ನೋಡಿದ್ದೀನಿ. ಆದರೆ ಸಾಮಾನ್ಯ ಮನುಷ್ಯನ ನೋವು ಎಂಥದ್ದು ಅನ್ನೋದರ ಪರಿಚಯ ನನಗಾದದ್ದು ಚಾಮಯ್ಯ ಮೇಷ್ಟ ಮಾತು ಕೇಳಿದ ಮೇಲೆ. ಅದು ನೊಂದ ಮನುಷ್ಯನ ವೇದನೆ, ಜಡ್ಜಸ್ಸು ಸೆಂಟಿಮೆಂಟಲ್ ಆಗಿರಬಾರ್ದು ಅಂತ ಹೇಳ್ತಾರೆ. ಬಟ್ ಐ ಹ್ಯಾವ್ ಟು ಬಿ ಇನ್ ದಿಸ್ ಕೇಸ್. ಹೇಳಿ, ಅವರೇನ್ ತಪ್ಪು ಮಾಡಿದ್ರು? ಕೊಲೆ ಮಾಡಿದ್ರಾ? ಕೊಲೆ ಮಾಡಿಸಿದ್ರ? ಮಾಡೋದಕ್ಕೆ ಪ್ರಚೋದನೆ ಕೊಟ್ರ? ವಾಟ್ ಇಸ್ ದಿಸ್ ಟೈಮ್? ಮಿಸ್ಟರ್ ಗೌಡ, ಯು ಆರ್ ಹ್ಯಾಂಡ್ಲಿಂಗ್ ದಿಸ್ ಕೇಸ್, ಕಮನ್ ಆನ್ಸರ್ ಮೀ. ಸರ್, ಮುಖ್ಯವಾದ ಸಾಕ್ಷಿ ಸಿಗದೆ ಇರೋದ್ರಿಂದ ನಿಮ್ಮ ಅರ್ಥದಲ್ಲಿ ಕೋರ್ಟೆ ಆ ಸಾಕ್ಷಿಗಳನ್ನ ಕಂಡು ಹಿಡಿದು ನಿಮ್ಗೆ ಒಪ್ಪಿಸ್ಬೇಕು ಅಂತೀರಾ? ಅದವ್ರಿಗೆ ಅವ್ರು ಜೈಲಲ್ಲಿ ಇರ್ಬೇಕಾ? ಕೋರ್ಟ್ಗೆ ಅವ್ರ ಮೇಲೆ ಅಷ್ಟೊಂದು ಸೆಂಟಿಮೆಂಟ್ಸ್ ಇದ್ರೆ ಬಿಡುಗಡೆ ಮಾಡ್ಬೋದಲ್ಲ? ಹೌ ಡೇರ್ ಯು ಸೇ ದಿಸ್ ಟು ಮೀ ನೌ? ಅವರನ್ನ ಬಿಡುಗಡೆ ಮಾಡೋದಕ್ಕೆ ನೀವು ಒಪ್ಕೊಂಡ್ರ? ಅರೆಸ್ಟ್ ಆದ 90 ದಿವಸದೊಳಗಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡದೆ ಹೋದ್ರೆ ಯಾರು ಬೇಕಾದರೂ ರಿಲೀಸ್ ಆಗ್ಬೋದು ಅನ್ನೋ ವಿಷಯ ಗೊತ್ತಿಲ್ಲ ನಿಮಗೆ? ಕೋರ್ಟು ಅವತ್ತು ಆ ಥರದ ಒಂದು ನಿರ್ಧಾರಕ್ಕೆ ಬಂದಾಗ ನಿಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಹೊರಗಡೆ ಬಂದ್ರೆ ಜೀವಕ್ಕೆ ಅಪಾಯ ಇದೆ, ಜನ ಅವರನ್ನು ಹೊಡೆದು ಸಾಯಿಸ್ತಾರೆ ಅಂತ ಹೇಳಿ ಕೂಗಾಡಿದ್ರು. ಈ ರೀತಿ ಇನ್ನೊಬ್ಬರ ಜೀವದ ಜೊತೆನಲ್ಲಿ ಆಟ ಆಡೋ ಹಕ್ಕನ್ನ ಅಧಿಕಾರವನ್ನ ನಮಗೆ ಯಾರೂ ಕೊಟ್ಟಿಲ್ಲ. ಶೇಮ್ ಆನ್ ಯು ಪೀಪಲ್. ಆ ಕಿಲ್ಲರ್ ಬಗ್ಗೆ ಏನಾದ್ರೂ ಕ್ಲೂ ಸಿಕ್ತ? ಅವಳು ಬದುಕಿದಾಳ ಸತ್ತಿದಾಳ? ಈ ಫೋಟೋನ ಪನಿಶ್ ಮಾಡಕ್ಕಾಗತ್ತಾ? ಐ ಆಮ್ ಸಾರಿ ಟು ಸೇ ದಟ್ ಯು ಹ್ಯಾವ್ ಫೇಲ್ಡ್ ಇನ್ ಹ್ಯಾಂಡ್ಲಿಂಗ್ ದಿಸ್ ಕೇಸ್. ನೀವು ಅಪರಾಧಿಗಳನ್ನ ಕಂಡುಹಿಡಿದು ಕೋರ್ಟ್ಗೆ ಒಪ್ಪಿಸ್ತೀರಿ ಅನ್ನೋದ್ರ ಬಗ್ಗೆ ದ ಕೋರ್ಟ್ ಹ್ಯಾಸ್ ಇಟ್ಸ್ ಓನ್ ಡೌಟ್. ಆದ್ರಿಂದ ಈ ಕೇಸನ್ನ ಬೇರೆ ಒಂದು ಏಜೆನ್ಸಿಗೆ ಒಪ್ಪಿಸ್ಬೇಕು ಅಂತ ಕೋರ್ಟ್ ತೀರ್ಮಾನ ತಗೊಂಡಿದೆ. ಇದಕ್ಕೆ ನಿಮ್ಮ ತಂಟೆ ತಕರಾರು ಏನಾದ್ರು ಇದೆಯಾ? ಐ ಆಮ್ ಸಾರಿ ಸರ್, ಸರ್ಕಾರದ ಜೊತೆ ಮಾತಾಡದೆ ನಾವೇನು ತೀರ್ಮಾನ ತಗೊಳಕ್ಕಾಗಲ್ಲ. ಅದೇನು ಮಾಡ್ತಿರೋ ಬೇಗ ಮಾಡಿ. ಈಗ ಸಂತೋಷ ಆಯ್ತಾ? ಒಂದು ಪ್ರೆಸ್ ಮೀಟ್ ಕರೆದು ಇದನ್ನು ಹೇಳ್ಬಿಡು, ಸಾರ್ಥಕ ಆಗತ್ತೆ. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ರಿ ಅದು ಫೈಲ್? ಫೈಲಿ ಮೊನ್ನೆ ಜಾಲಹಳ್ಳಿ ಜೋಡಿ ಕೊಲೆ ಆಯ್ತಲ್ಲ, ಆ ಕೇಸ್ ಫೈಲ್ ನಮಗೆ ಕೊಡಕ್ಕೆ ಹೇಳಿದ. ಆಗೋಲ್ಲ ಅಂತ ತಗೊಂಡೋಗಿ ಯಾವನಿಗೆ ಫೈಲ್ ಕೊಟ್ಟನ ಅವ್ನ ಮಕ್ಕ ಕ್ಯಾಕರ್ಸ್ ಬಿದ್ದು ವಾಪಸ್ ಕೊಡೋಗ್ರಿ. ಇಲ್ಲಾಂದ್ರೆ ಬರ್ತಾ ಇದ್ರಲ್ಲ ಡೆಲ್ಲಿಯಿಂದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಕೇಳಿ. ಅವಮಾನ ಮಾಡಕ್ಕೊಂದು ಮಿತಿ ಇರ್ಬೇಕು. ಅಲ್ರಿ,
ಆ ಬ್ಯಾಂಕ್ ಮ್ಯಾನೇಜರ್ ಮರ್ಡರ್ ಕೇಸ್ನ ಡೀಪಾಗ್ ಇನ್ವೆಸ್ಟಿಗೇಟ್ ಮಾಡಕ್ ಹೋದ್ರೆ ನನ್ನ ಟ್ರಾನ್ಸ್ಫರ್ ಮಾಡಿ ಶೃಂಗೇರಿ ಔಟ್ಪೋಸ್ಟ್ಗೆ ಎತ್ತಂಗಡಿ ಮಾಡಿದ್ರು ಅದೇ ಹಾಳಾಗ ಹೋಗ್ಲಿ ಆ ಮಾಧವಿ ರೆಡ್ಡಿ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಇನ್ನೇನು ಹೆಚ್ಚು ಕಮ್ಮಿ ಆಗತ್ತೋ ಅಂತ ಪ್ರಮೋಷನ್ ಕೊಟ್ಟು ನನ್ನ ನೀಲ್ ಕೂರಿಸಿದ್ರು ಟ್ರಾನ್ಸ್ಫರ್ ಇಲ್ಲ ಪ್ರಮೋಷನ್ ಇಷ್ಟೇ ತಾನೇ ಅಷ್ಟೇ ಸರ್ ನೀವ್ ಏನ್ ಬೇಕಾದ್ರೆ ಅನ್ನಿ ಸರ್ ಸ್ಟಾರ್ ಅಂದ್ರೆ ಅವ್ರದ್ದು ಸರ್ ಡೆಲ್ಲಿಯಿಂದ ಬರ್ತಾರೆ ಸರ್ಕಾರಿ ಖರ್ಚಲ್ಲಿ ಮಜಾ ಮಾಡ್ತಾರೆ ಏನು ಸುಳಿವು ಸಿಕ್ಲಿಲ್ಲ ಅಂತ ವಾಪಸ್ ಡೆಲ್ಲಿಗೆ ಹೊರಟು ಹೋಗ್ತಾರೆ ಈ ಕೇಸ್ನಲ್ಲೂ ಅದೇ ಆಗತ್ತೆ ಹೌದು ಬರ್ತಾ ಇರೋ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಕ್ಯಾಪ್ಟನ್ ಯಾರು ನಮ್ಮೂರ್ನವ್ರೆ ಸರ್ ಕನ್ನಡದವರು ಉದಯ ಮರಕಿಣಿ ನಮಸ್ಕಾರ ಸರ್ ನನ್ನ ಡಿಜಿ ಸಾಹೇಬ್ರು ನಿಮ್ ಲೋಕಲ್ ಅಸಿಸ್ಟೆಂಟ್ ಆಗಿ ಡೆಪ್ಯೂಟ್ ಮಾಡಿದ್ದಾರೆ ಸರ್ ನನ್ನ ಹೆಸರು ಸಾಲಿಯಾನ ಸೊಂಡೆಕೊಪ್ಪ ಸರ್ ಸಾಂಗ್ಲಿಯಾನ ಆಗ್ಬೇಕು ಅಂತ ಬಂದೆ ಸರ್ ಆದ್ರೆ ಜೂನಿಯರ್ ಉಳ್ಕೊಂಡ್ಬಿಟ್ಟೆ ಸರ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲೇ ಕೂತಿದ್ರು ಮಿಸ್ಟರ್ ಸೊಂಡೆಕೊಪ್ಪ ನಿಮ್ಗೋಸ್ಕರ ಕಾಯ್ತಿದೆ ಸರ್ ಒಳಗೆ ಬನ್ನಿ ಓಕೆ ಸರ್ ಓಕೆ ಗುಡ್ ಮಾರ್ನಿಂಗ್ ಎವ್ರಿಬಾರಿ ದಿಸ್ ಇಸ್ ಅಶೋಕ್ ದಿಸ್ ಇಸ್ ಸುರೇಶ್ ದಿಸ್ ಇಸ್ ಸಾಲಿಯಾನ ಸಾಲಿಯಾನ ಸೊಂಡೆಕೊಪ್ಪ ಸರ್ ಸಾಂಗ್ಲಿಯಾನ ಆಗ್ಬೇಕು ಅಂತ ಬಂದೆ ಜೂನಿಯರ್ ಆಗಿ ಉಳ್ಕೊಂಡ್ಬಿಟ್ಟೆ ವೈರ್ ಸುಮನ್ ಶಿ ಇಸ್ ದೇರ್ ಸರ್ ಗುಡ್ ಮಾರ್ನಿಂಗ್ ಸುಮನ್ ಪೊಲೀಸ್ ರಿಪೋರ್ಟ್ಸ್ ಎಲ್ಲ ಬಂತಾ ಕೆಲವು ರಿಪೋರ್ಟ್ಸ್ ಬಂದಿವೆ ಇನ್ನು ಕೆಲವು ಬರಬೇಕು ವಾಟ್ ಇಸ್ ದಿಸ್ ಎಣ್ಣೆ 2 kg ಅಕ್ಕಿ 10 kg ವಿಸ್ಪರ್ ಎಕ್ಸ್ಟ್ರಾ ಲಾಜ್ 2 packets ಅದು ನಮ್ಮ ಕಾನ್ಸ್ಟೇಬಲ್ಸ್ ತುಂಬಾ ಸಿನ್ಸಿಯರ್ ಕೆಲಸ ಮಾಡ್ತಾರೆ ಸರ್ ವಾಟ್ ಡಿಪಾರ್ಟ್ಮೆಂಟ್ ಗಲ್ಲ ಅವ್ರ ಹೆಂಡತಿರ್ಗೆ ಸುಮಾ ನೀವೆಲ್ಲ ಎಲ್ಸೆ ಆಗಿದ್ದೀರಾ ನಾನು ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊಂಡಿದ್ದೀನಿ ಅಶೋಕ್ ಸುರೇಶ್ ಪಕ್ಕದ ಲಾಜ್ ಅಲ್ಲಿ ಇದ್ದಾರೆ ಸರ್ ಯಾರ ಲೋಕಲ್ ಅಸಿಸ್ಟೆಂಟ್ ಅಂತ ಫೋನ್ ಮಾಡಿದ್ರು ಸಾಲಿಯಾನ ಸಾಲಿಯಾನ ಸೊಂಡೆಕೊಪ್ಪ ನಾನೇ ಸಾಂಗ್ಲಿಯಾನ ಆಗ್ಬೇಕು ಅಂತ ಬಂದೆ ಮಿಸ್ಟರ್ ಸಾಲಿಯಾನ ನಾಳೆ ಬೆಳಿಗ್ಗೆ 8:00 ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮೀಟ್ ಮಾಡ್ತಾ ಇದೀವಿ ಅಲ್ಲಿವರೆಗೂ ಯು ಆರ್ ಫ್ರೀ ಓಕೆ ಸರ್ ಸರ್ ಕೆಲಸ ಸ್ಪೀಡ್ ಆಗಿ ನಡಿಬೇಕಂದ್ರೆ ಲೋಕಲ್ ಅಸಿಸ್ಟೆಂಟ್ ಒಬ್ಬ ಯಂಗ್ಸ್ಟರ್ ಇದ್ರೆ ಒಳ್ಳೇದಲ್ವಾ ಅಪಿಯರೆನ್ಸ್ ಕ್ಯಾನ್ ಬಿ ಡಿಸೆಪ್ಟಿವ್ ಸುಮನ್ ಲೆಟ್ಸ್ ವೇಟ್ ಅಂಡ್ ಸೀ ಬಗ್ಗೆ ಎಲ್ಲ ಗೊತ್ತಿದೆ ಅನ್ಕೊಂಡಿದ್ದೀನಿ ಐ ಮೀನ್ ನಾನು ನನ್ನ ಉದ್ಯೋಗ ನನ್ನ ದಿನಚರಿ ಟು ಬಿ ಫ್ರಾಂಕ್ ವಿತ್ ಯು ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿಸ್ ಲವ್ ಎಷ್ಟೋ ಜನ ನಿರಪರಾಧಿಗಳಿಗೆ ನ್ಯಾಯ ದೊರಕಿಸ್ಕೊಟ್ಟಾಗ ಅವ್ರು ತೋರಿಸಿರೋ ಪ್ರೀತಿ ಗೊತ್ತೇ ಹೊರತು ಈ ರೀತಿ ಸಿಚುವೇಶನ್ಗೆ ಐ ಆಮ್ ಎ ಸ್ಟ್ರೇಂಜರ್ ಜನ್ಮ ಕೊಟ್ಟ ತಾಯಿ ಅಕ್ಕ ತಂಗಿ ಅಜ್ಜಿ ಯಾರ ಜೊತೆಲೂ ಬೆಳೆದೋನಲ್ಲ ಚಿಕ್ಕನ್ನಲ್ಲೂ ನನ್ನ ಜೊತೆಲಿ ಬೆಳೆದಿದ್ದು ನನ್ನ ಗುರಿ ಒಂದೇ ಕೆಲಸದಲ್ಲಿ ಐ ಆಮ್ ಅ ವರ್ಕಾಹೋಲಿಕ್ ನನಗೆ ಹಗಲು ರಾತ್ರಿ ಅನ್ನೋ ಸಮಯ ಸಂದರ್ಭ ಇಲ್ಲ ನನ್ನ ಡ್ಯೂಟಿಯಲ್ಲಿ ಸಂತೋಷಕ್ಕಿಂತ ದುಃಖನೇ ಜಾಸ್ತಿ ನನ್ನ ಕೆಲಸನೇ ಸರ್ವಸ್ವ ಆಮೇಲೆ ಅಲ್ಲ ನೀವು ಅಷ್ಟೇ ನನ್ನ ವೃತ್ತಿಯನ್ನು ಮೊದಲನೇ ಹೆಂಡತಿ ಸ್ಥಾನ ಬಿಟ್ಟು ನಾನು ನಿಮಗೆ ಕೊಡೋಕೆ ಸಾಧ್ಯ ಇರೋದು ಎರಡನೇ ಹೆಂಡತಿ ಸ್ಥಾನ ಇದಕ್ಕೆ ನಿಮಗೆ ಒಪ್ಪಿಗೆ ಆದರೆ ನನಗೆ ಮದುವೆ ಒಪ್ಪಿಗೆ ಮಧ್ಯಮ ವರ್ಗದಲ್ಲಿ ಹುಟ್ಟಿದ ನನಗೆ ಚಿಕ್ಕ ವಯಸ್ಸಿನಿಂದ ಸಿಕ್ಕಿದ್ದು ಇಬ್ಬಂದಿ ಕಷ್ಟ ಸುಖ ಅನ್ನೋದು ನಮ್ಮ ಪಾಲಿಗೆ ಸುಗ್ಗಿ ಇದ್ದ ಹಾಗೆ ಹೀಗೆ ಬರುತ್ತೆ ಹಾಗೆ ಹೋಗುತ್ತೆ ನಮ್ಗಳಿಗೆ ಆಸ್ತಿ ಅಂತಿರೋದು ನೀತಿ ನಿಜಾಯಿತಿ ಮಾತ್ರ ನೀವು ನಿಮ್ಮ ವೃತ್ತಿನ ಎಷ್ಟು ಪ್ರೀತಿಸ್ತೀರೋ ನಾವು ನಮ್ಮ ಮಣ್ಣನ್ನು ಅಷ್ಟೇ ಪ್ರೀತಿಸ್ತೀವಿ ಈ ಮಣ್ಣಿನ ಉಳಿವಿಗಾಗಿ ನೀವು ನಿಮ್ಮ ಪ್ರಾಣನೇ ಒತ್ತೆ ಇಟ್ಟು ದುಡಿದಿರುವಾಗ ನಿಮ್ಮ ಪ್ರಾಣಕ್ಕೆ ನನ್ನ ಉಸಿರು ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ಲ ಖಂಡಿತವಾಗ್ಲೂ ಇಲ್ಲ ಮಿಸಸ್ ಕೀರ್ತಿ ಉದಯ ಮರ್ಕಿಣಿ ಮೋಡವೇ ಬೆಳ್ಳಿ ಮೋಡವೇ ಬೆಳ್ಳಕಾದರೂ ನೀನೇ
ಬಾರನ್ನು ಮೊದಲೇ ಯಾಕೆ ಹೇಳಿಲ್ಲ? ಸಿಎಂ ಬಾಂಬ್ ಬ್ಲಾಸ್ಟ್ ಕೇಸ್ ನಲ್ಲಿ ಚಾಮೇನ್ ಅವ್ರ ಫ್ಯಾಮಿಲಿ ಇನ್ವಾಲ್ವ್ ಆಗಿದೆ ಅಂತ ನಂಗೆ ಮೊದಲೇ ತಿಳಿಸಿದ್ರೆ ನಾನು ಈ ಕೇಸ್ ಒಪ್ಕೋತಾ ಇರಲಿಲ್ಲ. ಈಗೇನಾಯ್ತು ಅಂತ? ಇನ್ನೇನಾಗ್ಬೇಕು? ಕತ್ಲೆ ಕೋಣೆಯಲ್ಲಿರೋ ಕೀರ್ತಿ ನಾಳೆ ನನ್ನ ಹೆಂಡತಿಯಾಗಿ ಬರೋಳು ಅಂತ ಸರ್ಕಾರಕ್ಕೆ ಗೊತ್ತಿಲ್ದಿರೋ ವಿಷಯ. ಮರ್ಕಿನಿ ಒಬ್ಬ ಸಿನ್ಸಿಯರ್ ಆಫೀಸರ್ ಅಂತ ನಂಬಿಕೆ ಇಟ್ರು ಅವ್ರಿಗೆ, ನಾಳೆ ವಿಷಯ ಗೊತ್ತಾದ್ರೆ ನಾನೇನು ಅನ್ಕೋತಾರೆ? ಏನೂ ಅನ್ನೋಲ್ಲ, ಯಾಕೆಂದ್ರೆ ಮರಕಿಣಿ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಅದು ತಂದೆ ಆದ ನಿಮ್ಮ ಸ್ವಾಭಿಮಾನದ ಮಾತು ಅಲ್ಲ, ನಿನ್ನಿಂದ ನಿರಪರಾಧಿಗಳು ಅಂತ ಸಾಬೀತಾದ ಎಷ್ಟೋ ಮುಗ್ಧ ಜನಗಳ ಮಾತು. ಅಪ್ಪ, ಮರಕ್ಕಿಣಿ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಆಗೋಲ್ಲ ಅಂತ ಭಾವಿಸ್ತೆ. ಶ್ಯಾಮಯ್ಯ ಮತ್ತು ಅವರ ಕುಟುಂಬ ನಿರಪರಾಧಿಗಳಾಗಿ ಬಿಡುಗಡೆ ಹೊಂತಾರೆ ಅಂತ ನಂಬಿದೆ, ಆದ್ರೆ ಅದು ಹುಸಿ ಆಗೋಯ್ತು. ಈಗ ನಿನ್ನಿಂದ ಒಂದು ಮುಖ್ಯವಾದ ಸಹಾಯ ಆಗಬೇಕು. ಏನದು? ಜೈಲಿನಲ್ಲಿರೋ ಶ್ಯಾಮಯ್ಯಂಗೆ ಮತ್ತೆ ನನ್ನ ಸೊಸೆಗೆ ನೀನಿಲ್ಲಿಗೆ ಬಂದಿರೋ ವಿಷಯ ಕಿವಿಗೆ ಬಿದ್ದಿರುತ್ತೆ. ಅದಕ್ಕೆ ಹೇಳೋಕೆ ಕೇಳೋಕೆ ತನ್ನವರು ಅಂತ ಇಲ್ಲದೆ ಇರೋ ಆ ಬಡ ಜೀವಿಗಳನ್ನ ನೀನು ಒಂದ್ಸಾರಿನಾದ್ರೂ ಹೋಗಿ ನೋಡ್ಕೊಂಡ್ ಬರ್ಬೇಕು ಕಣ. ನನಗೆ ವಹಿಸಿರೋ ಈ ಇನ್ವೆಸ್ಟಿಗೇಷನ್ಗೆ ಅವರೇ ಮುಖ್ಯವಾದ ಸಾಕ್ಷಿಗಳು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನೀವ್ ಹೇಳಿದಾಗ ನಾನೇನಾದ್ರೂ ಅವ್ರು ನೋಡೋದಕ್ಕೆ ಹೋದ್ರೆ ನಾಳೆ ಬೆಳಿಗ್ಗೆ ಪೇಪರ್ ಹೆಡ್ಲೈನ್ಸ್ ಅಲ್ಲಿ ಬರುತ್ತೆ, ಮರ್ಕಣಿ ಇಸ್ ಸೆಂಟಿಮೆಂಟಲ್ ಫೂಲ್, ಮರ್ಕಣಿ ಮದುವೆ ಆಗಬೇಕಾಗಿರೋ ಹುಡುಗಿ ಮುಖ್ಯಮಂತ್ರಿ ಹತ್ಯೆಯಲ್ಲಿ ಶಾಮೀಲಾಗಿದ್ದಾಳೆ ಅಂತ. ಬಾಯಲ್ಲಿ ಹೇಳಿದ ಈ ಮಾತುಗಳನ್ನ ಕಣ್ಣಾರ ನೋಡೋ ಆಸೆನಪ್ಪ. ಅಪ್ಪ, ನನ್ನ ಈ ಮಾತುಗಳು ಕೇಳಿ ನಿಮಗೆ ನಾನು ಹೇಳಿ ಅನ್ಸ್ಬೋದು, ಆದ್ರೆ ನಾನು ಹೆದರ್ತಾ ಇರೋದು ಸಮಾಜಕ್ಕಲ್ಲ, ನಾನು ಹೆದರ್ತಾ ಇರೋದು ನನ್ನ ಕರ್ತವ್ಯಕ್ಕೆ. ಮದುವೆ ಆಗಬೇಕಾದವಳನ್ನು ಹೋಗಿ ನೋಡೋದೇ ಕರ್ತವ್ಯಕ್ಕೆ ದ್ರೋಹ ಬಗದಾಗೆ ಅನ್ನೋದಾದ್ರೆ ಅದು ನಿನ್ನ ಮೂರ್ಖತನ ಅಲ್ವೋ? ನಿಶ್ಚಿತಾರ್ಥ ಆದ ಕೂಡಲೇ ಮದುವೆ ಆಗಿದೆ ಹೀಗಾಗ್ತಿತ್ತೇನ? ಕರ್ತವ್ಯ 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 ಅಂತ ಮದುವೆ ಮುಂದಕ್ಕೆ ಹಾಕ್ತಾ ಬಂದೆ. ಓಕೆ, ನಾಳೆ ಮದುವೆ ಆದ್ಮೇಲೆ ಹೀಗಾಗಿದ್ರೆ ಏನು ಮಾಡ್ತಾ ಇದ್ದೆ? ಸಂಬಂಧ ಕಳ್ಕೊಂಡ್ ಬಿಡ್ತಿದ್ದೇನು? ಎಷ್ಟೋ ಅಮಾಯಕ ಜೀವ ಉಳಿಸಿದ ನೀನು ನಿನ್ನವಳ ಜೀವನದ ಬಗ್ಗೆ ಯಾಕೋ ಯೋಚನೆ ಮಾಡ್ತಾ ಇಲ್ಲ? ಮಾತಾಡೋ ಮಾತಾಡೋ. ಅವರಿಗೆ ಈಗ ಬೇಕಾಗಿರೋದು ಪ್ರೀತಿ ಅನುಕಂಪ ಅಲ್ಲಪ್ಪ, ಧೈರ್ಯ ತುಂಬೋ ನಾಲ್ಕು ಮಾತುಗಳು. ಗಂಡಸರ ಸಲಾಕೆ ಹಿಂದೆ ಇಟ್ಬಿಟ್ರೆ ಪರವಾಗಿಲ್ಲಪ್ಪ, ಆದ್ರೆ ಏನೂ ತಪ್ಪು ಮಾಡದೇ ಇರೋ ಒಂದು ಅಮಾಯಕ ಹೆಣ್ಣು, ಆ ತಾಯಿ, ಅವ್ರ ಬಗ್ಗೆ ಒಂದ್ ನಿಮಿಷ ಯೋಚನೆ ಮಾಡೋ. ಒಬ್ಬ ಆಫೀಸರ್ ಆಗಿ ನೀನು ಅವ್ರನ್ನ ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಮಾನವೀಯತೆ ಇರೋ ಒಬ್ಬ ವ್ಯಕ್ತಿಯಾಗಿ ಹೋಗು ಅಂತ ಹೇಳ್ತಾ ಇದ್ದೀನಿ. ಎಸ್, ನೀನು ಹೋಗ್ತೀಯ? ಹೋಗ್ಲೇಬೇಕು. ಏನ್ರಿ ಸೊಂಡಗಪ್ಪ, ಬಂದ್ರಾ ನಿಮ್ ಎಸ್ ಐ ಟಿ ಆಫೀಸರು? ಹೋಗಿದ್ದೆ ಅವ್ರ ಚೇಂಬರ್ಗೆ. ಏನ್ ಡೆಕೋರೇಷನ್, ಸೆಂಟ್ರಲೈಸ್ಡ್ ಎಸಿ, ಎಕ್ಸಿಕ್ಯೂಟಿವ್ ಚೇರು, ಕಂಪ್ಯೂಟರ್ಗಳು. ನಮ್ಮ ಆಫೀಸ್ ನಲ್ಲಿ ಕುರ್ಚಿ ಮುರಿದ 6 ತಿಂಗಳಾಗಿದೆ, ರಿಪೇರಿ ಮಾಡಿಸ್ಕೊಡ್ರೆ ಅಂದ್ರೆ ನನ್ ಮಕ್ಳು ಕಿವಿಗೆ ಹಾಕೊಳ್ಳಲ್ಲ. ಇವ್ರಿಗ್ ಮಾತ್ರ ರಾಯಲ್ ಟ್ರೀಟ್ಮೆಂಟ್, ನಾನೇನ್ ಕೈಲಾಗ್ದೆ ಇರೋರ? ಸರ್, ಇವರೇ ಸರ್ ಎಸ್ ಐ ಟಿ ಚೀಫ್ ಉದಯ್ ಮರ್ಕಿನಿ. ಮಿಸ್ಟರ್ ಗೌಡ, ಆರ್ ಎಸ್ ಗೌಡ. ಮಿಸ್ಟರ್ ಆರ್ ಎಸ್ ಗೌಡ, ಐ ಥಿಂಕ್ ಯು ಆರ್ ಸಫರಿಂಗ್ ಫ್ರಮ್ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್. ನೀವು ಇಷ್ಟೊತ್ತು ಹೇಳಿದ ಈ ಲಕ್ಸುರಿ ಕಂಫರ್ಟ್ಸ್ ಎಲ್ಲ ನಾವು ಕೇಳಿದ್ದಲ್ಲ. ಈ ಬಿಲ್ಡಿಂಗ್ ಅಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ರೂಮ್ ಕೊಟ್ಟರು ನಾವು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಕಳಿಸ್ಕೊಟ್ಟ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಎಲ್ಲ ನೋಡಿದೆ, ಬಿಗಿನಿಂಗ್ ಅಲ್ಲಿ ಇದ್ದ ಝೀಲ್ ಸೆಕೆಂಡ್ ಹಾಫ್ ಅಲ್ಲಿ ಕಾಣಲಿಲ್ಲ. ಐ ಥಿಂಕ್ ಯು ಕುಡ್ನ್ ಕ್ಯಾರಿ ಆನ್. ಸಾರಿ ಸರ್, ಅಷ್ಟರಲ್ಲಿ ನೀವು ಎಂಟ್ರಿ ಆಗ್ಬಿಟ್ಟೆ. ಕಳಿಸ್ಕೊಡ್ಬೇಕಾಗಿರೋ ಬಾಕಿ ರಿಪೋರ್ಟ್ಸು ಮತ್ತೆ ಕಿಲ್ಲರ್ ಫೋಟೋಗ್ರಾಫ್ಸ್ನ ಕಳಿಸ್ಕೊಟ್ರೆ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅನ್ನೋದನ್ನ ನೀವು ನೋಡ್ತೀರಾ. ಸರ್, ಬಾಂಬ್ ಬ್ಲಾಸ್ಟ್ ಆದ ದಿನ ಯಾರೋ ಫೋನ್ ಮಾಡಿ ನಿಮಗೆ ವಾರ್ನ್ ಮಾಡಿದ್ರು ಅಂತ ರೆಕಾರ್ಡ್ ಅಲ್ಲಿದೆ. ಐ ಜಸ್ಟ್ ವಾಂಟೆಡ್ ಟು ನೋ, ಫೋನ್ನಲ್ಲಿ ಬಂದಿದ್ದು ಹೆಂಗಸಿನ ಧ್ವನಿನ ಅಥವಾ ಗಂಡಸಿನ ಧ್ವನಿನ? ಸಾರಿ, ಮರ್ತುಬಿಟ್ಟಿದ್ದೀನಿ. ವಾರ್ನಿಂಗ್ ಯಾವ ರೀತಿ ಇದಾಗಿತ್ತು? ಮುನ್ನೆಚ್ಚರಿಕೆನಾ ಅಥವಾ ಸವಾಲಾಗಿತ್ತ? ಅದು ಹೆಣ್ಣಿನ ಧ್ವನಿನೇ ಆಗಿದ್ರೆ ಐ ಡೌಟ್ ಇಟ್. ಒಬ್ಬ ಪ್ರೊಫೆಷನಲ್ ಅಸಾಸಿನ್ ಆ ರೀತಿ ರಿಸ್ಕ್ ತಗೊಳ್ಳಲ್ಲ. ಹೆಂಗಸಿನ ಧ್ವನಿ ಆಗಿದ್ದಿದ್ರೆ ಯಾರ್ದಾಗಿರ್ಬೋದು? ಸಪೋಸ್ ಒಂದು 4-5 ಜನ ಸೇರ್ಕೊಂಡು ಈ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿ ಅದ್ರಲ್ಲಿ ಒಬ್ಬನಿಗೆ ಆ ಗುಂಪಲ್ಲಿ ಸೇರ್ಕೊಳ್ಳಕ್ಕೆ ಇಷ್ಟ ಇಲ್ಲದೆ, ಆನ್ ದಿ ಅದರ್ ಹ್ಯಾಂಡ್ ಯಾರ ಹತ್ರನು ಹೇಳ್ಕೊಳಕ್ ಧೈರ್ಯನೂ ಇಲ್ಲದೆ ನಿಮಗ್ ಫೋನ್ ಮಾಡಿ ಆ ಕೊಲೆ ತಡೆಯೋದಕ್ಕೆ ಪ್ರಯತ್ನ ಮಾಡಿರ್ಬೋದಾ? ಇದ್ರೂ ಇರಬಹುದು, ಪಾಸಿಬಲ್. ಸರ್, ಐ ಸಸ್ಪೆಕ್ಟ್
ಪಕ್ಕಾ ಪ್ಲಾನಿಂಗ್ ಅಂಡ್ ವಿತ್ ಆಲ್ ರಿಹರ್ಸಲ್ಸ್ ಈ ಬಾಂಬ್ ಬ್ಲಾಸ್ಟ್ ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಅಟೆಂಡ್ ಮಾಡಿದ ಮೀಟಿಂಗ್ಸ್ ನ ಫೋಟೋಗ್ರಾಫ್ಸ್ ಪೊಲಿಟಿಕಲ್ ಅಂಡ್ ನಾನ್ ಪೊಲಿಟಿಕಲ್ ನಮಗೆ ಬೇಕು. ಓಕೆ, ಪಬ್ಲಿಕ್ ರಿಲೇಷನ್ ಆಫೀಸರ್ ನ ಕಾಂಟ್ಯಾಕ್ಟ್ ಮಾಡಿ ಆ ಫೋಟೋಸ್ ತಗೊಳ್ಳಿ. ಎಲೆಕ್ಷನ್ ಕ್ಯಾಂಪೇನ್ ಫೋಟೋಸ್ ಪ್ರೆಸ್ ಆಫೀಸ್ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಸರ್. ಸರ್, ಹಿಂಸೆ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಎನಿ ಐ ವಿಟ್ನೆಸ್? ನೋ ನೋ, ಆ ಮಟ್ಟಕ್ಕೆ ನಮ್ಗೆ ಯಾವ ಸಾಕ್ಷಿನೂ ಸಿಕ್ಕಿಲ್ಲ. ಅದು ಅಲ್ಲದೆ ಆ ಹುಡುಗಿಗೆ ಆಶ್ರಯ ಕೊಟ್ಟ ಮೇಸ್ಟ್ರು ಅವ್ರ ಮಗಳು ಜೈಲಲ್ಲೇ ಇದ್ದಾರೆ, ಅವರಿಂದ ನಮ್ಗೇನು ಅಂತ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ನಮಗ್ ಬಂದ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಎಲೆಕ್ಷನ್ ನಲ್ಲಿ ಸಿಎಂ ನ ಸೋಲ್ಸಕ್ಕೆ ಅವ್ರ ಪಾರ್ಟಿಯವರೇ ಪ್ರಯತ್ನ ಪಟ್ರಂತೆ. ದೇ ವೆಂಟ್ ಟು ದಿ ಎಕ್ಸ್ಟೆಂಟ್ ಆಫ್ ರಿಗ್ಗಿಂಗ್. ಸರಿಯಾದ ಸಾಕ್ಷಿಗಳಿಲ್ಲದೆ ಆ ಕಿಲ್ಲರ್ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚಕ್ಕೆ ಆಗ್ತಿಲ್ಲ ಮರ್ಕಿನಿ. ವೆಲ್ ಸರ್, ವಿತ್ ಆಲ್ ಯುವರ್ ಹೆಲ್ಪ್ ಐ ಥಿಂಕ್ ವಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಬಹಳ ವರ್ಷದ ಮೇಲೆ ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ. ಗುಡ್ ಲಕ್ ಮಾರ್ಕಿನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬರ್ಣಿ ಸಾಹೇಬ್ರ ಕೇಸ್ನ ನಮ್ಮ ಸಾಹೇಬ್ರ ಇನ್ವೆಸ್ಟಿಗೇಟ್ ಮಾಡ್ತಿರೋದು. ನಮಸ್ಕಾರ ಸರ್. ಈಕೆ ಶೋಭಾದೇವಿ ಅಂತ, ನಮ್ಮ ಬರ್ಣಿ ಸಾಹೇಬ್ರ ಅವ್ರ ವೈಫು ಸರ್. ಬರ್ಣಿ ಸಾಹೇಬ್ರು ಡ್ಯೂಟಿಲಿ ಇದ್ದಾಗ ತೀರ್ಕೊಂಡ್ಬಿಟ್ರಲ್ಲ, ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇವ್ರಿಗೆ ಕೆಲಸ ಸಿಗೋ ಚಾನ್ಸಸ್ ಇದೆ ಸರ್. ಇಷ್ಟಂದ್ ಬಿಟ್ರೆ ನನ್ ಕೈಲಿ ಬೇರೆ ಏನು ಹೇಳಕ್ ಆಗ್ತಾ ಇಲ್ಲ. ಡೋಂಟ್ ಫೀಲ್ ಬ್ಯಾಡ್, ಐವ್ ಸೀನ್ ವರ್ಸ್ಟ್ ಇನ್ ಡೆಲ್ಲಿ. ಇರ್ಬೋದು, ಆದ್ರೆ ಆಗ್ಬಾರ್ದು ಆಗೋಯ್ತಲ್ಲ ಅಂತ ನನ್ ಕೈಲಿ ಸುಮ್ನೆ ಕೂತ್ಕೊಳಕ್ ಆಗಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಮೋಸ್ಟ್ ಎಫಿಷಿಯಂಟ್ ಅಂಡ್ ಎಮಿನೆಂಟ್ ಅಂತ ಹೆಸರು ತಗೊಂಡವನು ಭರಣಿ. ಅವನ್ನ ಸಿಎಂ ಪಕ್ಕದಲ್ಲೇ ಇರುವಂತ ಆರ್ಡರ್ ಮಾಡಿದ್ ನಾನೇ, ಅದರಿಂದ ಅವನ್ನ ಕಳ್ಕೊಂಡೆ. ಈಗ ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಯಾರ್ಯಾರ್ದೋ ಹೆಸರು ಬಂತು, ನೀವೇ ಬೇಕು ಅಂತ ಹೇಳಿ ಕರ್ಸ್ಕೊಂಡವನು ನಾನೇ. ಈಗ ನಿಮ್ಮನ್ನ ಕಳ್ಕೊತೀನಿ ಅನ್ನುವಂತ ಭಯ ಆಗ್ತಿದೆ ನನಗೆ. ಐ ಆಮ್ ರಿಯಲಿ ಸಾರಿ ಟು ಸೇ ದಿಸ್ ಸರ್, ಐ ನೆವರ್ ಎಕ್ಸ್ಪೆಕ್ಟೆಡ್ ವರ್ಡ್ ಲೈಕ್ ದಿಸ್ ಫ್ರಮ್ ಯು ಸರ್. ಅಸಾಧ್ಯವಾದ ಕೆಲಸಗಳನ್ನ ಮಾಡಿ ಶಿವರಾಜನಂತವ್ರನ್ನ ಹೊರದಾಕಿದ ಕರ್ನಾಟಕ ಪೊಲೀಸ್ಗೆ ಏನಾಗ್ತಾ ಇದೆ ಸರ್? ಲೂಸಿಂಗ್ ಇಟ್ಸ್ ಗ್ರಿಪ್ ಸರ್. ಈ ಬಾಂಬ್ ಬ್ಲಾಸ್ಟ್ ನಿಮ್ಗೆಲ್ಲ ಹೆದರಿಕೆ ಹುಟ್ಟಿಸಿರ್ಬೋದು, ಆದ್ರೆ ನನಗೆ ದೇವರ ವರ ಇದ್ದಾಗ ಇಟ್ಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಇಟ್ಸ್ ಅ ವಾರ್ನಿಂಗ್ ಟಿಪ್. ಈ ಕಾಂಪೌಂಡ್ ಅಲ್ಲಿ ನಾನು ಕಾರ್ ನಿಲ್ಸಿ 18 ನಿಮಿಷದ ಒಳಗಡೆ ಆ ತಿಳಿಬೇಕಾದ್ರೂ ತಿಳಿದು ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಒಳಗಡೆ ಕಾರ್ಗೆ ಬಾಂಬ್ ಫಿಕ್ಸ್ ಮಾಡಿದಾರಂದ್ರೆ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಸ್ನೇಹಿತರಿದ್ದಾರೆ ಅಂತ ಆಯ್ತು ಸರ್. ಸರ್, ಲೀವ್ ದಿಸ್ ಹೆಡೇಕ್ ಟು ಮೀ ಅಂಡ್ ಬಿ ರಿಲ್ಯಾಕ್ಸ್ಡ್. ಮೋಟಿವ್ ಕಾನ್ಸ್ಪಿರಸಿ ಆಕ್ಟ್. ನಮ್ಮ ಭಾರತ ದೇಶದಲ್ಲಿ ಬೇರೆ ರಾಜ್ಯಗಳ ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಪೊಲಿಟಿಕಲ್ ಮರ್ಡರ್ಸ್ ಕಡಿಮೆ, ಆದ್ರೆ ಈಗ ಇಲ್ಲೂ ಜಾಸ್ತಿ ಆಗ್ತಾ ಇದೆ. ಪ್ರೀ ಮೆಡಿಟೇಟೆಡ್ ಬ್ರೂಟಲ್ ಅಸಾಸಿನೇಷನ್. ಎಲ್ಲ ಕೊಲೆಗಳಿಗೂ ಮೂರು ಕಾರಣ ಇದ್ದಾಗೆ ಈ ಕೊಲೆಗೂ ಮೂರು ಕಾರಣಗಳಿದೆ. ಮೋಟಿವ್, ಉದ್ದೇಶ, ಕಾನ್ಸ್ಪಿರಸಿ, ಒಳಸಂಚು, ಆಕ್ಟ್, ನಾಟಕದ ಅಂತ್ಯ, ಆಲ್ ಟುಗೆದರ್ ವಿಚ್ ಮ್ಯಾನಿಫೆಸ್ಟ್ ದಿ ಅಲ್ಟಿಮೇಟ್ ಕ್ರೈಮ್. ಈ ಕೊಲೆಗೂ ಈ ಮೂರು ಕಾರಣಗಳಿದೆ ಅನ್ನೋದಕ್ಕೆ ನಮ್ಮ ಹತ್ರ ಬಲವಾದ ಆಧಾರಗಳಿದೆ. ಒಂದು, ಕಿಲರ್ ವುಮನ್ನ ಫೋಟೋಗ್ರಾಫ್ಸ್. ಎರಡು, ಬಾಂಬ್ ಬ್ಲಾಸ್ಟ್ ಯೂಸ್ ಮಾಡಿದ ಕ್ಯಾಮ್ರಾನ ರಿಮೋಟ್ ಕಂಟ್ರೋಲ್ ಫ್ಲಾಶ್. ಮೂರು, ಸುಂಡಿಕಪ್ಪ ಸರ್, ಆ ಫೋಟೋಗ್ರಾಫ್ ಸಿಗ್ತಾ? ನಾನು ಎಲ್ಲ ಪೇಪರ್ ಆಫೀಸ್ಗೂ ಮೆಸೇಜ್ ಕೊಟ್ಟಿದ್ದೀನಿ. ಸಿಎಂ ಅಟೆಂಡ್ ಮಾಡಿದ ಎಲ್ಲ ಮೀಟಿಂಗ್ ಫೋಟೋಗ್ರಾಫ್ಸ್ ಬರುತ್ತೆ. ಅದಲ್ರಿ, ಆ ಕಿಲರ್ ವುಮನ್ ಫೋಟೋಗ್ರಾಫ್ ಸಿಗ್ತೇನ್ರಿ? ಸರ್, ನಾನು ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ವಿಚಾರಿಸಿದೆ, ಆ ಫೋಟೋಸ್ ಕೋರ್ಟ್ ನಲ್ಲಿ ಇದಂತೆ, ಬಂದ್ ಕೂಡಲೇ ಕಳಿಸ್ತಾರೆ. ಎಷ್ಟು ಸಲ ಕೇಳಿದ್ರು ಇದೇ ಉತ್ತರ ಹೇಳ್ತಿರಲ್ರಿ? ಎನಿವೇ, ಈ ಅಸಾಸಿನೇಷನ್ ಹಿಂದೆ ಒಂದು ಬಲವಾದ ಕಾರಣ ಇದೆ, ಆ ಬಲವಾದ ಕಾರಣದಿಂದ ಅಷ್ಟೇ ಬಲವಾದ ವ್ಯಕ್ತಿಗಳು ಇದ್ದಾರೆ. ಸರ್, ಪೊಲೀಸ್ ಅವರು ಕೊಟ್ಟಿರೋ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಮುಖ್ಯಮಂತ್ರಿ ಅವ್ರ ಪಾರ್ಟಿ ಮೆಂಬರ್ಸ್ ಹಣ ಖರ್ಚು ಮಾಡಾದ್ರು ಅವ್ರನ್ನ ಸೋಲಿಸಲೇಬೇಕು ಅಂತ ತಗೊಂಡ ನಿರ್ಧಾರನ ನಿಜ ಅಂತ ಅಂಡರ್ಲೈನ್ ಮಾಡಿದ್ದಾರೆ. ಅಷ್ಟೊಂದು ಪಾಪ್ಯುಲರ್ ಆದ ಸಿಎಂ ನ ಅವ್ರ ಪಾರ್ಟಿಯವರ ಸೋಲಿಸೋದಕ್ಕೆ ಕಾರಣ ಏನು?
ಅಷ್ಟೊಂದು ಫಂಡ್ಸ್ ಅವ್ರಿಗೆ ಎಲ್ಲಿಂದ ಬಂತು? ಈ ಡಿಸಿಷನ್ ತಗೊಂಡ ವ್ಯಕ್ತಿ ಯಾರು? ಆ ವ್ಯಕ್ತಿಗೆ ಸಿಎಂ ಮೇಲೆ ಇದ್ದ ದ್ವೇಷ ಏನು? ಈ ನಾಲ್ಕು ಪ್ರಶ್ನೆಗೆ ಉತ್ತರ ಸಿಕ್ಬಿಟ್ರೆ ಮೋಟಿವ್ ಅಂದ್ರೆ ಉದ್ದೇಶ ಏನು ಅಂತ ಗೊತ್ತಾಗ್ಬಿಡುತ್ತೆ. ಅಲ್ಲಿಗೆ ದ ಫಸ್ಟ್ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಇಸ್ ಓವರ್. ಏನು ನಮ್ಮ ಮುಖ್ಯಮಂತ್ರಿಗಳನ್ನ ಎಲೆಕ್ಷನ್ ಅಲ್ಲಿ ನಾವೇ ಸೋಲಿಸ್ಬೇಕು ಅಂತ ಒಳಸಂಚು ಮಾಡಿದ್ವಾ? ಸುಳ್ಳು ಅಲ್ರಿ, ಆಕೆಯಿಂದನೆ ನಮಗೆ ನಮ್ಮ ಪಕ್ಷಕ್ಕೆ ರಾಜಕೀಯದಲ್ಲಿ ಒಂದು ನೆಲೆ ಸಿಕ್ಕಿರೋದು. ಹಾಗಿರುವಾಗ ನಾವೇ ಯಾಕೆ ಸೋಲ್ಸಕ್ಕೆ ಪ್ರಯತ್ನ ಪಡ್ತೀವೇನು? ಅವಮ್ಮ ಸೌಧದ ಕುರ್ಚಿಲಿ ಕೂತ ಮೇಲೆ ಡೆಲ್ಲಿ ಪಾರ್ಲಿಮೆಂಟ್ ಅಲ್ಲಿರೋ ಪಿಎಂ ಕಣಿಗೆ ನಿದ್ದೆ ಬರ್ಲಿಲ್ಲ. ಕಾರಣ ಹೇಳಿ ಅವ್ರನ್ನ ಮುಖ್ಯಮಂತ್ರಿ ಪದವಿಯಿಂದ ಇಳಿಸೋ ಹಾಗಿದ್ರೆ ಯಾವತ್ತ ಇಳಿಸ್ತಾ ಇದ್ವಿ? ಪಕ್ಷಕ್ಕೆ ಪ್ರಾಣ ಕೊಡೋರು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಿದ್ರ? ಯಾವುದೇ ಸಂದೇಹ ಇಲ್ಲದೆ ಇಂಟೆಲಿಜೆನ್ಸ್ ಅವ್ರು ಈ ತರದ ರಿಪೋರ್ಟ್ಸ್ ಕೊಡೋದಿಲ್ಲ. ಅದನ್ನ ಕೊಟ್ಟನ್ ಹೋಗಿ ಕೇಳ್ಕೊಳಮ. ಇಷ್ಟಕ್ಕೂ ಅವತ್ತು ನಡೆದಿದ್ದು ಟೆರರಿಸ್ಟ್ ಆಕ್ಟ್ ಇಷ್ಟನ್ನು ಅರ್ಥ ಮಾಡಿಕೊಳ್ದಾರು ನಿಮ್ದಂತ ಇನ್ವೆಸ್ಟಿಗೇಷನ್ ಟೀಮ್ ರೀ. ರಾಷ್ಟ್ರದಲ್ಲಿ ಏನೇನ್ ನಡೆದ್ರು ಅದಕ್ಕೆಲ್ಲ ಕಾರಣ ರಾಜಕೀಯದವರು, ರಾಜಕೀಯ ಪುಡಾರಿಗಳು ಅಂತ ಹೇಳ್ಕೊಳ್ತಾರ. ಅದನ್ನೆಲ್ಲ ಕೇಳಿಕ್ಕೆ ನಮಗಂತೂ ಅಸಹ್ಯವಾಗ್ಬಿಟ್ಟಿದೆ. ಬಾಂಬ್ ಬ್ಲಾಸ್ಟ್ ಅದರಲ್ಲಿ ನಿಮಗ್ ತಿಳಿದಿರೋ ವಿಷಯದ ಬಗ್ಗೆ ನಾನು ಯಾರನ್ನೂ ಏನೂ ಕೇಳಲಿಲ್ಲ. ಎಲೆಕ್ಷನ್ ಅಲ್ಲಿ ಸಿಎಂ ನ ಸೋಲಿಸ್ಬೇಕು ಅಂತಿದ್ರ? ಎಸ್, ದಿಸ್ ಇಸ್ ಮೈ ಕ್ವಶನ್. ನಾಯಕರು ಯಾಕೋ ಬಾಯಿಗೆ ಬಂದಂಗ್ ಬಡಬಡಾಯಿಸ್ತಾ ಇದ್ದಾರೆ? ಸತ್ಯ ಹೊರಗೆ ಬಂದ್ಬಿಡುತ್ತೆ ಅನ್ನೋ ಭಯಾನ? ಅದು ಟೆರರಿಸ್ಟ್ ಆಕ್ಟ್ ಅಂತ ನಿಮ್ಗೆ ಹೇಗೆ ಗೊತ್ತು? ಕಮ್ ಆನ್ ಸ್ಪೀಕ್ ಔಟ್. ಯಜಮಾನ್ರೆ, ನಮ್ ಸಾಹೇಬ್ರು ಲೋಕಲ್ ಮೇಡ್ ಅಲ್ಲ, ಡೆಲ್ಲಿ ಮೇಡು. ಕೇಳೋವರೆಗೂ ಕೇಳ್ತಾರೆ, ಉತ್ತರ ಸಿಗ್ಲಿಲ್ವೋ ಬುಡಕ್ಕೆ ಕೈ ಹಾಕ್ಬಿಡ್ತಾರೆ. ಕೇಸ್ ಮುಗಿದ್ಮೇಲೆ ಅವ್ರು ಡೆಲ್ಲಿಗೆ ಹೊಂಟೋಯ್ತಾರೆ. ನಿನ್ ಬುಡ ಇಲ್ಲೇ ಪರ್ಮನೆಂಟ್ ಆಗಿರ್ತದೆ. ನಿನ್ ಬುಡಕ್ಕೆ ನಾವು ಕೈ ಹಾಕ್ತೀವಿ. ನಮ್ ವಿಷಯ ಗೊತ್ತು ತಾನೆ? ಕಾದಿಗಿದ್ರೋ ಕಾಲೆಲ್ಲ ಹೊಂಟೋಯ್ತು ಶಿವ. ಕಾಕಿ ಹಾಕೊಂಡು ಹೆಂಗಿರ್ಬೇಕು ಅನ್ನೋದು ನಮ್ ಸಾಹೇಬ್ರ ಕದರ್ ನೋಡಿ ಕಲ್ತ್ಕೊಂಡ್ಬಿಟ್ಟಿದೀನಿ. ಇನ್ ಮೇಲೆ ಮಾಟ ಎಲ್ಲ ಕತ್ತರ್ಸೋ ಮಚ್ಕಲ್ಗಳಿರೋ ಕುರಿ ಇದ್ದಂಗೆ ಅಷ್ಟೇ. ಬರ್ಲಿ ಬರ್ಲಿ, ಒಳಗಿರೋ ಧೈರ್ಯ ಎಲ್ಲ ಹೊರಗ್ ಬರ್ಲಿ. ನಾಯಕರ ಬೀಳ್ಬಾರ್ದು ಜಾಗದಲ್ಲಿ ಏಟು ಬಿದ್ರೆ ಯಾರಿಗೆ ಆದ್ರೂ ಆತ್ರ ಬಂದೇ ಬರುತ್ತೆ. ಆಧಾರ ಸಮೇತ ಮತ್ತೆ ವಾಪಸ್ ಬರ್ತೀರಿ. ಆಗ ನೀವು ಮಾಡಿದ ವಾಂತಿನ ನೀವೇ ತಿನ್ಬೇಕಾಗುತ್ತೆ. ಸುಮನ್ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಕಿಲರ್ ಉಮನ್ ಫೋಟೋಗ್ರಾಫ್ಸ್ ಎಲ್ಲ ಬಂತ ಸರ್? ಅದು ಸೊಂಡೆ ಕೊಪ್ಪವರು ಸರ್. ದಯವಿಟ್ಟು ಕ್ಷಮಿಸಿ ಸರ್, ಆ ಫೋಟೋಗೋಸ್ಕರ ಆರ್ ಎಸ್ ಗೌಡ ಆಫೀಸ್ಗೆ ಎಷ್ಟು ಸಲ ಸರ್ ಸುತ್ತೋದು? ಹೋದಾಗೆಲ್ಲ ಏನೋ ಒಂದು ಕಾರಣ ಹೇಳ್ತಾರೆ, ನಾಳೆ ಬಾ ಅಂತಾರೆ. ನನಗಂತೂ ಸಾಕಾಗೋಗಿದೆ ಸರ್. ಸರಿ, ಇನ್ನಲ್ಲಿ ನೀವು ಆಫೀಸ್ಗೆ ಹೋಗೋ ಕೆಲಸ ಇರಲ್ಲ, ಈ ಗೌಡ್ರ ಆಫೀಸ್ಗೆ ಹೋಗಿ. ಎಕ್ಸ್ಕ್ಯೂಸ್ ಮೀ, ಆ ಕಿಲ್ಲರ್ಗೆ ಸಂಬಂಧಪಟ್ಟ ಫೋಟೋಗ್ರಾಫ್ಸ್ ಕೊಡ್ತೀರಾ? ಕೋರ್ಟಿಂದ ಈಗ ತಾನೇ ಬಂದಿದ್ದೆ, ಕೆಲವು ಫಾರ್ಮಾಲಿಟೀಸ್ ಇದೆ ಸರ್. ಡಿಸ್ಪ್ಯಾಚ್ ನಂಬರ್, ಫೈಲ್ ಎಂಟ್ರಿ. ಫಾರ್ಮಾಲಿಟೀಸ್ ಆಮೇಲೆ ಮಾಡ್ಕೊಳ್ಳಿ, ಫೋಟೋಗ್ರಾಫ್ಸ್ ಕೊಡಿ. ಹೀಗ್ ಮಾತಾಡಿದ್ರೆ ಹೇಗೆ ಸರ್? ಅಫಿಷಿಯಲ್ ಆಗಿ ಗವರ್ಮೆಂಟ್ ವಿಷಯದಲ್ಲಿ ಹೂ ದ ಹೆಲ್ ಆರ್ ಯು ಟು ಕನ್ವಿನ್ಸ್ ಮೀ? ಹಾವಿನ ತಲೆಗೆ ಹೊಡೆದ್ರೆ ಬಾಳ ಅಲ್ಲಾಡುತ್ತಂತೆ. ಈಗೇನ್ ಫೋಟೋಗ್ರಾಫ್ಸ್ ಕೊಡ್ತೀರೋ ಇಲ್ವೋ? ಅದಕ್ಕೆ ಇವರೇ ಉತ್ತರ ಕೊಟ್ಟಿರ್ಬೇಕಲ್ಲ. ಐ ವಾಂಟ್ ದ ಆನ್ಸರ್ ಫ್ರಮ್ ಯು. ಕೊಡ್ತೀರೋ ಇಲ್ವೋ? ಏನ್ ಹೆದರಿಸ್ತಾ ಇದ್ರ? ಬುಲ್ಶಿಟ್. ಹೆದರ್ಸಕ್ ನೀವೇನ್ ಪ್ರಾವಿಷನ್ ಆಫೀಸರ್ ಏನ್ರಿ? ಐ ವಾಂಟ್ ದಿ ಫೋಟೋಗ್ರಾಫ್, ಕಮ್ ಆನ್. ಕಷ್ಟಪಟ್ಟು ಸಾಕ್ಷ್ಯ ಆಧಾರಗಳನ್ನ ಕಂಡುಹಿಡಿಯೋದು ನಾವು, ಅವುಗಳನ್ನ ತಗೊಂಡೋಗಿ ಈಜಿ ಹಾಕಿ ಹೆಸರು ಇಟ್ಸೋದು ನೀವು. ನಾಚಿಕಾಗಲ್ಲ ನಿಮ್ಗೆ? ಈ ಗಳಿಗೆವರೆಗೂ ನೀವು ಹಾಕೊಂಡ್ರೆ ಕಾಕಿಗೆ ನಿಮ್ಮ ಪೊಸಿಷನ್ ಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಅಂಡ್ ಐ ಎಕ್ಸ್ಪೆಕ್ಟ್ ಇಟ್ ಬ್ಯಾಕ್ ಆಲ್ಸೋ. ಮಿಸ್ಟರ್ ಆರ್ ಎಸ್ ಗೌಡ, ನಿಮಗಿಂತೂ ಮೇಲಧಿಕಾರಿ ಅನ್ನೋದನ್ನ ಮರೆತು ತುಂಬಾ ಮಾತಾಡ್ತಾ ಇದ್ದೀರಾ ನೀವು. ಎಷ್ಟು ತಿಮಿರಿರ್ಬಾರ್ದ್ರಿ ನಿಮ್ಗೆ? ನಿಮ್ಮಂತವ್ರಿಗೆ ನನ್ನ ಸ್ಟೈಲ್ನ ಬದಲಾಯಿಸ್ಬೇಕು ಅನ್ಸುತ್ತೆ. ನೀವೇನ್ರಿ ನಿಮ್ ಸ್ಟೈಲ್ನ ಬದಲಾಯಿಸೋದು? ಇಡೀ ಡಿಪಾರ್ಟ್ಮೆಂಟ್ ಗೆ ಸುಪೀರಿಯರ್ ಆಫೀಸರ್ಸ್ ಗೆ ಕೇರ್ ಮಾಡ್ದ ಇರೋ ನಾನು. ನೀವ್ ಯಾವ ಮಹಾ? ಹಲೋ ಮಿಸ್ಟರ್ ಗೌಡ, ಇಟ್ ಇಸ್ ಟೂ ಮಚ್. ಮೊದಲು ಅವರಿಗೆ ಫೋಟೋಗ್ರಾಫ್ ಹ್ಯಾಂಡ್ ಓವರ್ ಮಾಡಿ, ಹಾಗೆ ಒನ್ ಅವರ್ ಅಲ್ಲಿ ನನಗೆ ರಿಪೋರ್ಟ್ ಮಾಡ್ಬೇಡಿ. ಸರಿ. ತಗೊಳ್ಳಿ. ಮುಖ ನೋಡಿದ್ರೆ 30 ಸಲ ಸಲೂಟ್ ಹೊಡೆಯೋ ಇಂತ ಜೂನಿಯರ್ಸ್ ಮುಂದೆ ನಿಮ್ಮ ಈ ಸ್ಟೈಲು ದರ್ಪ ಎಲ್ಲ ನಾಟ್ ಇನ್ ಫ್ರಂಟ್ ಆಫ್ ಮೀ. ಏನ್ ಹೇಳಿದ್ರಿ? ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಸಾಕ್ಷಿ ಆಧಾರಗಳು ಅಂತ ಯಾವುದು? 7-8 ತಿಂಗಳಿಂದ ಬಗೆಹರಿದೆ ಇರುತ್ತೆ. ಯಾಕೆ? ಕೆಲ್ಸಕ್ಕೆ ಸೇರಿದಾಗಿಂದ ಇವತ್ತಿನವರೆಗೂ ನಿಮ್ಮ ಇತಿಹಾಸದ ಪುಟಗಳನ್ನ ತಿರುವಾಕಿದ್ರೆ, ನಿಮ್ಮ ಅರೋಗೆನ್ಸ್ ನ ಬಂಧವಾಗಿಟ್ಕೊಂಡು ಮುಗ್ಧ ಜನಗಳು ನಿದ್ದೆ ಕೆಡಿಸಿರೋದು ಬಿಟ್ರೆ ಬೇರೆ ಏನ್ರಿ ಮಾಡಿದ್ದೀರಾ? ಬೇರೆ ಏಜೆನ್ಸಿ ಬಗ್ಗೆ ಮಾತಾಡೋದನ್ನ ನಿಲ್ಲಿಸಿ
try to prove what you are. Hey, ee case naan kandidiradakkinta 1 inch kuda munde hogalla re. Ha, iravargu aarama kudidu tindu maja maadi eno on karana heli Delhi ge hogibidtira. Ha, matte ee case dustbin ge serodu. Hey, naalgeyalli katri idre saaldu. ತಲೆಯಲ್ಲಿ ಬುದ್ಧಿನೂ ಇರಬೇಕು. ಅದಿದ್ದಿದ್ರೆ ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ತರ್ತಾ ಇದ್ರಿ. ಅದು ಇಲ್ವಲ್ಲ ಸರ್, ಅವ್ರು ಹೇಳ್ದಂಗೆ ಪೊಲೀಸ್ನವ್ರಿಗೆ ಸ್ವಲ್ಪ ಬುದ್ಧಿ ಕಮ್ಮಿ ಅನ್ಸುತ್ತೆ ಅಲ್ವಾ? ಶಟ್ ಅಪ್. ದಿಸ್ ಇಸ್ ಮೈ ಕನ್ಕ್ಲೂಷನ್ ಟುವರ್ಡ್ಸ್ ದಿಸ್ ಪೀಸ್ ಆಫ್ ಎವಿಡೆನ್ಸ್. ಬ್ಲಾಸ್ಟ್ ಆದ ಜಾಗದಲ್ಲಿ ಕ್ಯಾಮ್ರಾನ ಯಾರು ಕಳ್ಕೊಂಡಿಲ್ಲ, ಅದನ್ ಬೇಕು ಅಂತ ಅಲ್ಲಿ ಹಾಕ್ಬಿಟ್ಟೋಗಿದ್ದಾರೆ. ಅದರಿಂದ ಅವ್ರಿಗೇನ್ ಲಾಭ? ಇನ್ವೆಸ್ಟಿಗೇಷನ್ ಮಾಡೋರ ಅಟೆನ್ಷನ್ ಡಿವಿಯೇಟ್ ಮಾಡುವಂತ ಉದ್ದೇಶ ಇರಬಹುದು, ಅಥವಾ ಅವ್ರನ್ನ ತಪ್ಪು ದಾರಿ ಹೇಳುವಂತ ಇಂಟೆನ್ಷನ್ ಇರಬಹುದು. ಅಂದ್ರೆ ಅಂದ್ರೆ ಕೊಲೆಗಾರ ಬೇರೆ ಆಗಿದ್ದು ಈ ಫೋಟೋದಲ್ಲಿರೋ ಹುಡುಗಿ ಅವನ್ ಡಮ್ಮಿ ಆಗಿದ್ರೆ ನಾವು ತಪ್ಪು ದಾರಿಯಲ್ಲಿ ಹೆಜ್ಜೆ ಇಟ್ಟಾಗ್ತಾನೆ. ಇಟ್ ವಾಸ್ ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್. ಈ ಫೋಟೋಗ್ರಾಫ್ ಸಿಕ್ಕಿದಾಗಿಂದ ನನ್ನ ತಲೆಯಲ್ಲಿ ಹಲವಾರು ಸಂದೇಹಗಳು ಲಗಾಮಿಲ್ದಿರೋ ಹುಚ್ಚುಕುದ್ರೆ ತರ ಓಡ್ತಾ ಇದೆ. ಆದ್ರೆ ಅದನ್ನೆಲ್ಲ ಆಧಾರವಾಗಿಟ್ಕೊಂಡು ಒಂದೇ ಸ್ಟ್ರೋಕ್ ನಲ್ಲಿ ಇದೇ ಪರ್ಫೆಕ್ಟ್ ಅಂತ ಹೇಳಕ್ಕಾಗಲ್ಲ. ಎನಿವೇ, ಇಫ್ ಮೈ ಥಾಟ್ಸ್ ಲೀಡ್ ಮೀ ರೈಟ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ಅನ್ ಸರ್ಪ್ರೈಸ್. ಅಲ್ಲಿ ಹೊರ ಕಾಯೋಣ ಬರಲ್ಲ ಸರ್. ಆಶೀರ್ವಾದ ಮಾಡಬೇಕಾದವ್ರು ನೀವೇ, ಈ ರೀತಿ ಮಾಡಿದ್ರೆ ನನಗೆ ಅವಮಾನ ಮಾಡ್ದಾಗುತ್ತೆ. ನಾವೇನು ತಪ್ಪು ಮಾಡಿಲ್ಲಪ್ಪ, ಯಾರೋ ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ತಾ ಇದೀವಿ. ತುಂಬಾ ಹೀನ ಇವಾಗ ನಡೆಸ್ಕೋತಾ ಇದ್ದಾರೆ, ಮನಸ್ಸಿಗೆ ತುಂಬಾ ಹಿಂಸೆ ಆಗ್ತಾ ಇದೆ. ಚಾಮೇನರೇ, ಕಾನೂನಿಗೆ ಯಾರ ಮೇಲೆ ಅನುಮಾನ ಬಂದ್ರೂ ಅವ್ರನ್ನ ಬಂಧಿಸೋ ಅಧಿಕಾರ ಅದಕ್ಕಿದೆ, ವಿಚಾರಿಸೋ ಹಕ್ಕು ಇದೆ. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾಳೆ ದಿವಸ ನೀನೇನಾದ್ರೂ ನನ್ನ ಮಗಳನ್ನ ಮದುವೆ ಆಗಲ್ಲ ಅಂತ ಹೇಳೋಷ್ಟು ಕೆಟ್ಟ ಮನುಷ್ಯ ನಾನಲ್ಲ. ನನ್ನ ಕೀರ್ತಿ ಮದುವೆ ಯಾವತ್ತೂ ಆಗೋಯ್ತು, ಇನ್ನು ಜನರಿಗೋಸ್ಕರ ತಾಲಿ ಕಟ್ಬೇಕಷ್ಟೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮರ್ಕಿಡಿ. ಕೀರ್ತಿ, ನಿನ್ನ ಮನಸ್ಸಿನ ನೋವು ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಪ್ಪ ಅಮ್ಮ ತಂಗಿಗೆ ಸಮಾಧಾನ ಹೇಳು, ಧೈರ್ಯವಾಗಿರು, ನಾನು ಬರ್ತೀನಿ. ನಮಸ್ಕಾರ, ನನ್ನ ಹೆಸರು ಮಹಾದೇವ್ ಅಂತ.
ಆ ಬಾಂಬ್ ಬ್ಲಾಸ್ಟ್ ಅಲ್ಲಿ ತೀರೋದ್ರಲ್ಲ ಸಿಎಂ ಅವ್ರ ಸಾಕ್ ಮಗ. ನೀವ್ ಹೆಂಗನ ಮಾಡಿ ಆ ಕೊಲ್ಗಾರನ್ನ ಹಿಡಿದು ಶಿಕ್ಷೆ ಕೊಡ್ಬೇಕು ಸಾ, ಆಗ್ಲೇ ನಮ್ಮ ಅವನ ಆತ್ಮಕ್ಕೆ ಶಾಂತಿ ಸಿಗೋದು. ನಿಂತವ ಮುಖ್ಯವಾದ ವಿಷಯ ಹೇಳ್ಬೇಕಂತ ಬಂದೆ ಸಾ. ನಮ್ಮವ್ವ ಸತ್ತಿ ಸಾ, ಇಡೀ ಊರ್ಗ ಊರೇ ಕಣ್ಣೀರ್ ಇಡ್ತಿದ್ರೆ ಕೆಲವ್ರು ಮಾತ್ರ ಕಿಸ್ನಾ ಇಂಟರ್ನ್ಯಾಷನಲ್ ಹೋಟ್ಲ್ ಆಗೆ ಅವ್ರು ಕುಡಿಯೋದಲ್ದಿರ ವಾಚ್ಮನ್ ನಿಂದ ರಿಸೆಪ್ಷನ್ ವರ್ಗೂ ಕರೆದು ಕರೆದು ಕುಡಿಸ್ತಿದ್ರು ಸಾರ್. ಅವತ್ ಕುಡ್ದ ನೆಲಕ್ ಬಿದ್ದವರು ನಮ್ಮ ಅವನ್ ತೀತಿ ದಿವಸ ಮ್ಯಾಕೆದವ್ರೆ ಸಾರ್. ಈ ನನ್ನ ಮಕ್ಳು ಲಂಚ ಹೊಡೆದು ದುಡ್ಡು ಮಾಡಿರೋ ಅಷ್ಟು ಯಾವ ಸೆಂಟ್ರಲ್ ಮಿನಿಸ್ಟರ್ ಮಾಡಿಲ್ಲ ಸಾರ್. ನಮ್ಮವ್ವ ತಯಾರಿಸಿರೋ ಲಂಚ್ ಲಿಸ್ಟ್ ನಾಗೆ ಮೊದಲನೇ ಹೆಸರುಗಳೇ ಇವ್ರದೈತೆ ಸಾರ್. ಅವ್ರು ಯಾರ್ಯಾರು ಅಂತ ಗೊತ್ತಾ? ಏನಯ್ಯ ಪಿಡಬ್ಲ್ಯೂ ಡಿ ನಾರಾಯಣಪ್ಪ, ಸಾಕ್ಷಿ ಸಾಕ, ಇನ್ನು ಬೇಕಾ? ಈ ಮನೆ ಈ ಬಿಲ್ಡಿಂಗು ಎಲ್ಲಿಂದಯ್ಯ ಬಂತು? ನ್ಯಾಯಮಂತ್ರಿಂದ ಬಂದ್ಬಿಟ್ಟ? ನೀನು ಕೆಲ್ಸಕ್ ಸೇರಿದಾಗ 1,500 ರೂಪಾಯಿ ಸಂಬಳ ಇತ್ತು, ಈಗ 800 ರೂಪಾಯಿ ಸಂಬಳ ಆಗದೆ ಈ ಆಸ್ತಿನೆಲ್ಲ ಹೆಂಗಾಯ ಸಂಪಾದನೆ ಮಾಡಿದೆ? ನಿಂಗೆ ಕೆರ ಕೆರೆ ತಗೊಂಡು ಹೊಡಿಬೇಕು. ನಿಂಗೆ ಪಿಡಬ್ಲ್ಯೂ ಡಿ ಇಂಜಿನಿಯರ್ ಆಗಿ ಇಷ್ಟ ಆಸ್ತಿ ಸಂಪಾದನೆ ಮಾಡಿದ್ಯಾ? ನಿನಗಿಂತ ಮೇಲ್ನವರು ಇನ್ನೆಷ್ಟು ಆಸ್ತಿ ಸಂಪಾದನೆ ಮಾಡಿ ಬರ್ದ್ ಬಾಯ್ಗ ಕಂಡಿರ್ಬೋದು. ನನ್ನ ಮಕ್ಳ ಹೆಸರು ಮಾತ್ರ ಆಫೀಸರ ಬೇರೆ, ಜೀವನ ಬೇರೆ, ಲಂಚ ತಕೊಳ್ಳೋದ್ರಲ್ಲಿ ಎಲ್ಲ ಒಂದೇ. ನನ್ನ ಮಕ್ಕಳು ಬೇರೆ ಮುಖ್ಯಮಂತ್ರಿ ತರ ಗಾಂಧಿ ತಾತನ್ ಕೊಟ್ಟು ಪೂನರ್ ಹಾಕಕ್ಕೆ, ಸೇಫ್ ಕಟ್ ಮಾಡಕ್ಕೆ, ಪೌಡರ್ ಹಾರ್ಸಕ್ಕೆ ಬಂದಿರೋಳಲ್ಲ ನಾನು. ತಾಯಿಗೂ ಎಂಟಿಗೂ ಎತ್ತಸ ಗೊತ್ತಿಲ್ದಿರೋ ನನ್ನ ಮಕ್ಳ ನಿಮ್ ಜನ್ಮಕ್ಕೆ ಬಿಕ್ಕಿಕ್ಕ. ಸರ್, ಈ ಕಳ್ಳನ ಮಕ್ಕಳ ಜೊತೆಲಿ ಚೀಫ್ ಇಂಜಿನಿಯರ್ ನಾರಾಯಣ, ಅರಣ್ಯ ಇಲಾಖೆ ಮಂತ್ರಿ ಸಿದ್ದಾಪುರ ಮೆಣಸಿನ್ಕಾಯಿ, ಮಂಜುನಾಥ್ ಗೌಡ. ಬಾಂಬ್ ಬ್ಲಾಸ್ಟ್ ಅಲ್ಲಿ ಇವ್ರ ಕೈವಾಡ ಇದೆ ಅಂತ ನಿನಗೆ ಸಂದೇಹ ಇದೆಯಾ? ಹೌದು ಸರ್. ಈಗ ಹೇಳಿದ್ದಲ್ದೆ ಬೇರೇನಾದ್ರೂ ಗೊತ್ತಾ? ಇಲ್ಲ ಸರ್. ಅವರ ಮುಖ್ಯವಾದ ವೈರಿ ಸತ್ತೋದ್ರು, ಆ ಖುಷಿಯಲ್ಲಿ ಅವರು ಕುಡಿದಿರ್ಬೋದು, ಬೇರೆಯವರು ಕುಡಿಸಿರ್ಬೋದು. ಅದನ್ನಿಟ್ಕೊಂಡು ಅವ್ರ ಮೇಲೆ ಸಂದೇಹ ಪಡಕ್ಕಾಗಲ್ಲ, ಯಾಕೆಂದ್ರೆ ಅವರೆಲ್ಲ ಬಹಳ ರೆಸ್ಪಾನ್ಸಿಬಲ್ ಪೊಸಿಷನ್ ಇದ್ದಾರೆ. ಎನಿವೇ, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಹಂಗಾರೆ ನಾ ಬರ್ತೀನಿ ಸರ್. ಮಾದೇವ್, ಸಿಎಂ ಗೆ ನೀನು ಏನಾಗಬೇಕು ಅಂದ್ರೆ? ಅವ್ರ ಸಾಕ್ ಮಗ ಸಾ. ಇಷ್ಟು ವರ್ಷ ಗೌರ್ಮೆಂಟ್ ಡ್ಯೂಟಿಯಲ್ಲಿ ತಪ್ಪು ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರ್ಬೋದು, ಅದು SIT ಪ್ರಾಬ್ಲಮ್ ಅಲ್ಲ. ಮುಖ್ಯಮಂತ್ರಿಗಳು ಸತ್ತಿದ ದಿವಸ ನೀವು ನಿಮ್ಮ ಸ್ನೇಹಿತರಿಗೆ ಬ್ರಾಂದಿ ವಿಸ್ಕಿ ಕುಡಿಸಿರ್ಬೋದು, ಅದೂ SIT ಪ್ರಾಬ್ಲಮ್ ಅಲ್ಲ. ಅವರ್ ಪ್ರಾಬ್ಲಮ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ನಾವು ವಿಚಾರಣೆ ಮಾಡ್ತಿರೋ ಕೇಸ್ಗೂ ನಿಮಗೂ ಸಂಬಂಧ ಇದೆಯೋ ಇಲ್ವೋ? ಇಲ್ಲ, ಸತ್ತೋದ್ನ ಮಂಗನಾಡೆಗೂ ಇಲ್ಲ. ನಾನು ನಿನ್ ಬರ್ಲಾ ಸರ್. ಎಲ್ಲಿ ಹೋಗ್ತೀರಾ? ಕೂತ್ಕೊಳ್ಳಿ. 7-8 ತಿಂಗಳ ಹಿಂದೆ 4-5 ಜನ ಕೃಷ್ಣ ಇಂಟರ್ನ್ಯಾಷನಲ್ ಹೋಟೆಲ್ 12 ದಿನ ಉಳ್ಕೊಂಡಿದ್ರ? ಹೇಳ್ರಿ. ಹೇಳಿ, ಉಳ್ಕೊಂಡಿದ್ರ? ಅದು ಹೇಳಿ ಸರ್. 12 ಬೆಡ್ರೂಮ್ ಇರೋ ಸ್ವಂತ ಮನೆ ಇರುವಾಗ ನಾನ್ ಯಾಕೆ ಹೋಟೆಲ್ ರೂಮ್ ಮಾಡ್ಲಿ? ಆ ಹೋಟೆಲ್ ನಲ್ಲಿ ನೀವ್ ನಿಮ್ ಕೈಯಾರ ಅಡ್ವಾನ್ಸ್ ಕೊಟ್ಟಿದ್ದೀರ ಅನ್ನೋದಕ್ಕೆ, ನೀವ್ ಆ ರೂಮ್ ನಲ್ಲಿ ಇದ್ರಿ ಅನ್ನೋದಕ್ಕೆ, ಚೆಕ್ಔಟ್ ಮಾಡೋ ಟೈಮ್ ನಲ್ಲಿ ರೆಸಿಪ್ಟ್ ಗಳನ್ನ ತಗೊಂಡಿದ್ದೀರ ಅನ್ನೋದಕ್ಕೆ, ಡೂಪ್ಲಿಕೇಟ್ ಕಾಪಿ ಹೇಳಿ. ಕಮ್ ಆನ್. ಹಾ ಇದ್ದೆ, ಹಾಳಾದ್ದು, ಮರು ವಯಸ್ಸಾಗೋಯ್ತಲ್ಲ, ಈಗ ನ್ಯಾಪಕ್ ಬಂತು. ಇರಿಗೇಷನ್ ಪ್ರಾಜೆಕ್ಟ್ ಸಂಬಂಧಪಟ್ಟ ಫೈಲ್ ಪ್ರಿಪೇರ್ ಮಾಡೋದಕ್ಕೆ ಆಫೀಸ್ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಹೋಟೆಲ್ ಅಲ್ಲಿ ರೂಮ್ ಮಾಡ್ಕೊಂಡಿದ್ದೆ. ಇದು ನಿಮ್ಮ ಮೌನಾಣೆಗೂ ಸುಳ್ಳು. ಅರಮನೆ ಅಂತ PWD ಗೆಸ್ಟ್ ಹೌಸ್ ಇರೋವಾಗ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಇಂಟರ್ನ್ಯಾಷನಲ್ ಹೋಟೆಲ್ ಅಲ್ಲಿ ರೂಮ್ ಮಾಡ್ಕೊಂಡು ಗೌರ್ಮೆಂಟ್ ಕೆಲಸ ಮಾಡ್ತಿದ್ಯಾ? ನನ್ನ ಮಗನೇ ಒದ್ದ ಅಂದ್ರೆ ಏನ್ ಸರ್? ಇದು ನೀವು ಒಬ್ರೇ ಇದ್ರಾ ಅಥವಾ ನಿಮ್ ಜೊತೆ ಬೇರೆ ಯಾರಾದ್ರೂ ಇದ್ರಾ? ಇಲ್ಲ ಸರ್, ನಾನು ಒಬ್ನೇ ಇದ್ದೆ. ಅಷ್ಟು ದಿನ ನಾನು ಒಬ್ನೇ ಇದ್ದೆ. ಆಗಿದ್ಮೇಲೆ ಹಿಂಗ ಕಾಯಿಲೆ ಇದೆ. ಕಾಯಿಲೆ? ಯಾವ ಕಾಯಿಲೆ? ಏಡ್ಸ್ ಕಾಯಿಲೆ. ಅಲ್ಲ, ಅದಕ್ಕಿಂತ ದೊಡ್ಡ ಕಾಯಿಲೆ, ತಿನ್ನೋ ಕಾಯಿಲೆ. ರೂಮ್ ಅಲ್ಲಿ ಒಬ್ಬ ತಿಂದ್ರೋ ನೋಡು, 16 ಪರೋಟಾ, 7 ಪ್ಲೇಟ್ ಚಿಕನ್, 4 ಪ್ಲೇಟ್ ಮಟನ್, 6 ಫಿಶ್, 8 ಗೋಬಿ ಮಂಚೂರಿ, 4 ಕಬಾಬು, 18 ಸೋಡಾ, 8 ಫುಲ್ ಬಾಟಲ್ ಮ್ಯಾಚನ್ ಹೌಸ್ ಬ್ರ್ಯಾಂಡಿ. ಮುಂಚೆನೇ ನೀನು ಸರ್. ನಿಮ್ ಜೊತೆಲಿದ್ದ ಬೇರೆ ವ್ಯಕ್ತಿಗಳು ಯಾರು ಮಿಸ್ಟರ್ ನಾರಾಯಣ್? ಅದು PWD ಮಿನಿಸ್ಟರ್ ರಾಘವಾಚಾರ್, ಮಂಜುನಾಥ್ ಗೌಡ, ಸಿದ್ದಾಪುರ್ ಮೆಣಸಿನ್ಕಾಯ್, ರಾಮನಾಥ್ ಆಯರ್. ಆಮ್ ಐ ಕರೆಕ್ಟ್? ಹೌದು. ಇಷ್ಟು ಜನ ಸೇರಿ ಏನ್ ಮಾಡ್ತಾ ಇದ್ರಿ? ಇಸ್ಪೀಟ್ ಆಡ್ತಾ ಇದ್ರಿ. ಇಸ್ಪೀಟ? ಹೌದು, ರಾತ್ರಿ ಆಫೀಸ್ ಕೆಲಸ ಬಿಟ್ಟು ಇಸ್ಪೀಟ್ ಆಡ್ತಾ ಇದ್ರ? ಅಶೋಕ್ ಸರ್, ಆ ರಾಮನಾಥ್ ಆಯರ್ ಫೋನ್ ಮಾಡಿ ಸರ್. ಅವ್ರಿಗೆ ಯಾಕೆ ಫೋನ್ ಮಾಡ್ತಾ ಇದ್ದೀರಾ? ತಪ್ಪಿಸ್ಕೊಳಕ್ ಆಗಲ್ಲ ಮಿಸ್ಟರ್ ನಾರಾಯಣ್.
ಹಲೋ ರಾಮನಾಥ್ ಅಯ್ಯರಾ? ಹೌದು ಸರ್, ಎಸ್ ಐಟಿ ಇಂದ ಮಾತಾಡ್ತಾ ಇರೋದು. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇಂದ. ಡೆಲ್ಲಿ ಅವರಾ? ಹೌದು ಹೇಳಿ ಸರ್, ನಿಮ್ಮಿಂದ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು. ಅಂತ ವ್ಯಕ್ತಿ ಅಲ್ಲ ಸರ್ ನಾನು. ಪ್ಲೇಯಿಂಗ್ ಕಾರ್ಡ್ಸ್ ಜೋಡ್ಸಕ್ ಬರಲ್ಲ ಅಂದ್ಮೇಲೆ ಈ ನಿಸ್ಪೀಟ್ ಆಡೋದು ಅಂದ್ರೆ ನನಗೇನಾಗ ಬರುತ್ತೆ? ಯಾರ್ ಸರ್ ನಾನು ನಿಸ್ಪೀಟ್ ಆಡ್ತೀನಿ ಅಂತ ಹೇಳಿದ್ದು? ಯಾರೋ ಮಿಸ್ಲೀಡ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಇಷ್ಟು ಗೊತ್ತಾದ್ಮೇಲೂ ನೀವು ಸುಳ್ಳು ಹೇಳಿದ್ರೆ ನಾನು ಮಾತಾಡೋದಿಲ್ಲ. ನಿಮ್ಮ ವೃತ್ತಿ, ಆಯಸ್ಸು, ವಯಸ್ಸು ಯಾವುದನ್ನು ನೋಡದೆ ಇವ್ರ ಕೈಗಳು ಮಾತಾಡ್ತಾವೆ. ದಯವಿಟ್ಟು ನನ್ನ ಏನು ಮಾಡಬೇಡಿ ಸರ್. ಹೇಳ್ಬಿಟ್ರೆ ಏನೂ ಮಾಡಲ್ಲ. ಹೇಳ್ತೀನಿ ಸರ್, ಸಿಎಂನ ಬೈ ಎಲೆಕ್ಷನ್ ಅಲ್ಲಿ ಸೋಲಿಸ್ಬೇಕು ಅಂತ ನಾವೆಲ್ಲ ಪ್ಲಾನ್ ಮಾಡಿದ್ವಿ. ಸಿಎಂನ ಸೋಲ್ಸಕ್ಕಾಗಲ್ಲ ಅಂತ ಗೊತ್ತಿದ್ರು ವೋಟ್ ಹಾಕೋರ್ಗೆ ದುಡ್ಡು ಕೊಟ್ಟು ಬೇಕಾದನ್ನ ಎಸೆದಾದ್ರು ಅವ್ರನ್ನ ಸೋಲ್ಸೋ ಉದ್ದೇಶ ನಮ್ದಾಗಿತ್ತು. ಅದಕ್ಕೋಸ್ಕರ 30 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಮಂಜುನಾಥ್ ಗೌಡರಿಗೆ ಕೊಟ್ಟಿದ್ವಿ. ಅವರು ಹಣನ ಏನ್ ಮಾಡಿದ್ರು ಕೇಳಿದ್ದಕ್ಕೆ ಅವ್ರೇನು ಉತ್ತರ ಕೊಡ್ಲಿಲ್ಲ ಸರ್. ಆದ್ರೆ ಸಿಎಂ ನ ಸೋಲಿಸ್ತೀವಿ ಅಂತ ಮಾತ್ರ ಕಾನ್ಫಿಡೆಂಟ್ ಆಗಿ ಹೇಳಿದ್ರು. ಏನಾಯ್ತು, ಮಂಜುನಾಥ್ ಗೌಡ ಸಿಕ್ಕದ ಸರ್? ಆಫೀಸ್ ಮನೆ ಎರಡು ಕಡೆ ವಿಚಾರಿಸಿದ್ರು ಸರ್, ಯಾರಿಗೂ ವೇರ್ ಎಫರ್ಟ್ಸ್ ಗೊತ್ತಿಲ್ಲ ಸರ್. ಕೋರ್ಮಂಗಲ್ ಅವ್ರ ಮಗನ ಮನೆಗೂ ಹೋಗಿದ್ವಿ ಸರ್, ಅಲ್ಲಿಗೂ ಬಂದಿಲ್ಲ. ಆ ಮಂಜುನಾಥ್ ಗೌಡನ್ಗೆ ಬೇರೆ ರಿಲೇಟಿವ್ಸ್ ಫ್ರೆಂಡ್ಸ್ ಯಾರು ಇಲ್ವೇನ್ರಿ ಸರ್? ನೀವ್ ಹೇಳಿದ್ರೆ ಜ್ಞಾಪಕ ಬಂತು ಸರ್, ಮಂಜುನಾಥ್ ಗೌಡ ಅವ್ರ ತಂಗಿ ಮಗನೇ ಎಸಿಪಿ ಆರ್ಎಸ್ ಗೌಡ ಸರ್. ಇದನ್ನ ಯಾಕ್ರಿ ಮೊದ್ಲೇ ಹೇಳಲಿಲ್ಲ ಸರ್? ಅದೇನಾಯ್ತು ಅಂದ್ರೆ ಅದು ನೀವು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಲೆಟ್ಸ್ ಗೋ. We've got a warrant against Mr. Gowda. ಮಂಜುನಾಥ್ ಗೌಡ ಯುವರ್ ಅಂಕಲ್. ಇದು ನನ್ನ ಮನೆ, ಮಂಜುನಾಥ್ ಗೌಡರ ಮನೆ ಅಲ್ಲ. ಸಂಬಂಧಿಕರು ಅಂದ್ಮೇಲೆ ಒಬ್ರು ಇನ್ನೊಬ್ರ ಮನೆಯಲ್ಲಿ ಇರ್ಬೋದಲ್ವಾ? ಲುಕ್ ಮಿಸ್ಟರ್, ಇಲ್ಲಿ ನಾನು ನನ್ನ ಸರ್ವೆಂಟ್ಸ್ ಬಿಟ್ರೆ ಬೇರೆ ಯಾರು ಇಲ್ಲ. ಅದನ್ನ ನಾನು ನಂಬೇಕಾ? ಕಮ್ ಆನ್ ಸರ್ಚ್. ಹೌ ಡೇರ್ ಯು ಆರ್ಡರ್ ದಟ್? ಮನೆನ ಸರ್ಚ್ ಮಾಡಕ್ಕೆ ಐ ವೋಂಟ್ ಗಿವ್ ಯು ದ ಪರ್ಮಿಷನ್. ಟು ಹೆಲ್ ವಿತ್ ಯು ಅಂಡ್ ಯುವರ್ ಪರ್ಮಿಷನ್. ನನ್ನ ಹತ್ರ ಆರ್ಡರ್ ಇದ್ರೆ ನಾನು ಸಿಎಂ ಮನೆಗೆ ಬೇಕಾದ್ರೂ ನುಗ್ತೀನಿ. ಡೋಂಟ್ ಟ್ರೈ ಟು ಪ್ರಿವೆಂಟ್ ಅಸ್. ಇದು ಸ್ಪೆಷಲ್ ಚೀಫ್ ಜಸ್ಟಿಸ್ ಇಶ್ಯೂ ಮಾಡಿರೋ ಸರ್ಚ್ ವಾರಂಟ್. Do you want to disrespect it? Come on, tell me. Search! ಯಾರು ಇಲ್ಲ ಸರ್. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಮಿಸ್ಟರ್ ಮಾರ್ಕಿಣಿ, ಈಗ ತೃಪ್ತಿ ಆಯ್ತಾ? ನೀವ್ ಯಾವ ಮಂಜುನಾಥ್ ಗೌಡನ್ನು ಹುಡ್ಕೊಂಡು ಇಲ್ಲಿ ಬಂದಿಲ್ಲ. ಯು ಹ್ಯಾವ್ ಜಸ್ಟ್ ಕಮ್ ಹಿಯರ್ ಟು ಇನ್ಸಲ್ಟ್ ಮೀ. ಐ ನೋ ದಟ್. ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ, ಐ ಡೋಂಟ್ ಕೇರ್. ಏನ್ ತಪ್ಪು ಮಾಡಿದಾರಂತ ಗೊತ್ತಿಲ್ಲದೆ 7-8 ತಿಂಗಳಿಂದ ಒಂದು ಕುಟುಂಬ ಪೂರ್ತಿ ಜೈಲಲ್ಲಿ ಕುಳಿತಾ ಇದೆ. ಅವ್ರು ಅನುಭವಿಸ್ತಾ ಇರೋ ಅವಮಾನ ನೋವಿನ ಮುಂದೆ ನೀವು 1% ಅನುಭವಿಸಿಲ್ಲ. ಇಷ್ಟಕ್ಕೂ ಈ ಸರ್ಚ್ ಕೂಡ ನೀವೇ ಕಾರಣ. ನಾನಾ? ಆರಂಭದಿಂದ ನೀವು ತೋರಿಸ್ತಾ ಇರೋ ಆತ್ರ ಅಹಂಕಾರ ನಿಮ್ಮ ಮೇಲೆ ಸಂದೇಹ ಬರೋ ಮಾಡೇ ಮಾಡುತ್ತೆ. ಅಲ್ಲದೆ ವಿಚಾರಣೆಗೋಸ್ಕರ ಹುಡುಕ್ತಾ ಇರೋ ವ್ಯಕ್ತಿ ಮಂಜುನಾಥ್ ಗೌಡ ನಿಮ್ಮ ಸ್ವಂತ ಮಾವ. ಮಂಜುನಾಥ್ ಗೌಡ, ಯಾಕೋ ಬನ್ನಿ ಹೇಳ್ತೀನಿ ಏನಾಯ್ತು. ಹತ್ತಿ ಇವ್ರೆ
ನ್ಯೂಸ್ ಸಿಟಿ ಪೂರ್ತಿ ಹುಡುಕಿದ್ರು ಕೂಡ ಸಿಗದೆ ಹೋದ ಮಂಜುನಾಥ್ ಗೌಡ. ನನ್ನ ಸ್ವಂತ ಮಾವನ ಹಿಡ್ಕೊಟ್ಟೆ ಅಂತ ಹೆಸರು ಬರಬೇಕು ಅಂತ ನಾನು ಕೆಲಸ ಮಾಡಿಲ್ಲ. ಹಣ ನೋಟ್ಸು ಜನರಸ್ ಆಲ್ಸು. ಅವತ್ ಮನೇಲಿ ಮಾಡಿದ ಅವಮಾನಕ್ಕೆ ನೀವೀಗ ತಲೆ ತಗ್ಸಿದ್ರೆ ಅಷ್ಟೇ ಸಾಕು. ಅನ್ನೋಬಲ್ ರಿವೆಂಜ್. ನಾನೊಬ್ಬ ಆಫೀಸರ್ ಅಂತ ತಿಳಿದು ನನ್ನ ಹತ್ರ ನಡ್ಕೊಂಡ ರೀತಿ ತಪ್ಪು ಅಂತ ತಿಳಿದು ತಿದ್ಕೊಂಡ್ರೆ ಒಳ್ಳೇದು. ಗುಡ್ ಬಾಯ್. ಜಸ್ಟ್ ಅ ಮಿನಿಟ್. ಐ ಹ್ಯಾವ್ ಅ ಸ್ಮಾಲ್ ಡೌಟ್ ಮಿಸ್ಟರ್ ಗೌಡ. ಇವ್ರ ಸ್ವಂತ ನಿಮ್ಮ ತಾಯಿ ಅಣ್ಣನ ಅಥವಾ ವೀರಪ್ಪನ? ಆತರ ಪಟ್ಟು ಏನೇನೋ ಬಡಬಡಾಯಿಸ್ಬಿಟ್ರೆ ಜನರಸ್, ನೋಬಲ್ ರಿವೆಂಜ್, ಅವಮಾನ. ಸ್ವಲ್ಪ ಸಮಾಧಾನವಾಗಿ ಮಾತಾಡಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ನೈಸ್. ಏನಾದ್ರೂ ಸಾಧಿಸ್ಬೇಕನ್ನೋ ಆಸೆ ಇದೆ, ಏನು ಸಾಧಿಸದೇ ಇದ್ರು ಅಷ್ಟೇ ಅಹಮ್ಮು ಇದೆ. ಐ ಆಮ್ ಸಾರಿ ಸರ್, ಅದು ಅಹಮ್ ಅಲ್ಲ. ಪೊಲೀಸ್ನವ್ರಿಗೆ ನಿಜವಾಗ್ಲೂ ಇರಬೇಕಾದ ಮಾತು ಅನ್ನೋ ಆಯುಧ. ಅಂಡ್ ಒನ್ ಮೋರ್ ಥಿಂಗ್, ಅವತ್ ನೀವು ಹೇಳಿದಾಗೆ ಜೈಲಿನಲ್ಲಿ ಅವರೆಲ್ಲ ಕುಳಿತಾ ಬಿದ್ದಿರೋದಕ್ಕೆ ನಾನ್ ಕಾರಣ ಅಲ್ಲ, ಕಾನೂನಿನ ರೀತಿ ನಿಯಮಗಳೇ ಕಾರಣ. ಅಪರಾಧ ನಡೆದಾಗ ಯಾರ ಮೇಲೆ ಸಂದೇಹ ಬಂದರೂ ಇಂಟ್ರೋಗೇಟ್ ಮಾಡಬಹುದು. ನಿಜವಾದ ಅಪರಾಧಿ ಸಿಗೋರ್ಗೂ ಬೇಕಾದ್ರೆ ಜೈಲಿನಲ್ಲೂ ಇಡಬಹುದು. ವಿತ್ ಆರ್ ವಿದೌಟ್ ಯರ್ ನಾಲೆಜ್ ಯರ್ ಹೆಲ್ಪಿಂಗ್ ಮೀ ಇನ್ ದಿಸ್ ಕೇಸ್ ಮಿಸ್ಟರ್ ಗೌಡ. ಥ್ಯಾಂಕ್ ಯು ವೆರಿ ಮಚ್. ಐ ಡೋಂಟ್ ಎಕ್ಸ್ಪೆಕ್ಟ್ ಸಿಂಪತಿ ಫ್ರಮ್ ಯು ಸರ್, ಬಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್. ಅಫ್ ಕೋರ್ಸ್ ಯು ಆರ್ ರೈಟ್. ಇಟ್ಸ್ ಟೈಮ್ ದಟ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮೀ. ಮಂಜುನಾಥ್ ಗೌಡ, ಹೋಗೋಣವಾ? ನೀವು ಹಣ ತಗೊಂಡಿದ್ದೀರಾ ಅಂತ 99% ಪ್ರೂವ್ ಆದ್ಮೇಲೆ ನಾವು ಈ ವಿಚಾರಣೆ ಶುರು ಮಾಡಿದ್ವಿ. ಯಾವ ಹಣ ನಾನು ತಗೊಂಡಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಕಮ್ ಆನ್ ಟೆಲ್ ಅಸ್, ಹಣ ಏನ್ ಮಾಡಿದ್ರಿ? ನೀವೆಲ್ಲ ಹಣ ಖರ್ಚು ಮಾಡೋದಾದ್ರೆ ಸಿಎಂ ನ ಸುಲಭವಾಗಿ ಎಲೆಕ್ಷನ್ ಅಲ್ಲಿ ಸೋಲಿಸಬಹುದು ಅಂತ ಪರಮಶಿವಪ್ಪನವರು ಹೇಳಿದ್ರು ಸರ್. ಎಷ್ಟು ಖರ್ಚು ಮಾಡಿದ್ರು ಅವ್ರನ್ನ ಸೋಲ್ಸಕ್ಕಾಗಲ್ಲ ಅಂತ ನಿಮಗೆ ಗೊತ್ತಾದ್ಮೇಲೆ ಅವ್ರನ್ನೇ ಇಲ್ದಾಗ ಮಾಡ್ಬಿಟ್ರಿ ಅಲ್ಲ? ಅಯ್ಯೋ, ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ನಾನಂತವನಲ್ಲ ಸರ್, ನನಗೆ ಕೊಟ್ಟ ಹಣನೆಲ್ಲ ಪರಮಶಿವಪ್ಪನವರಿಗೆ ಕೊಟ್ಬಿಟ್ಟಿದ್ದೀನಿ ಸರ್. ಆ ಪರಮಶಿವಪ್ಪ ಸಿಎಂ ಕಡೆ ಮನುಷ್ಯ, ಅದು ಅವ್ರಿಗೆ ತುಂಬಾ ಬೇಕಾದವರು. ಅವ್ರ ಕಡೆ ಅವ್ರನ್ನ ಸೋಲ್ಸಕ್ಕೆ ಅವರೇ ಯಾಕೆ ದುಡ್ಡು ತಗೋತಾರೆ? ಅದು ನನಗೆ ಗೊತ್ತಿಲ್ಲ ಸರ್. ಸರ್, ನಾನಂತೂ ಪರಮಶಿವಪ್ಪನವರಿಗೆ ಹಣ ಕೊಟ್ಟಿರೋದು ನಿಜ ಸರ್. ಮಂಜುನಾಥ ಗೌಡರಿಂದ ನಾನು ಹಣ ತಗೊಂಡಿಲ್ಲ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳಿದಾಗ ಆಗತ್ತೆ. ನಾನು ಹಣ ತಗೊಂಡಿರೋದು ನಿಜ. ತಗೊಂಡೇನ್ ಮಾಡಿದ್ರಿ? ನಾ ತಗೊಂಡಿದ್ ಬೇರೆ ವಿಷಯಕ್ಕೆ. ಆದ್ರೆ ಅವರೆಲ್ಲ ಸಿಎಂ ಅನ್ ಸೋಲ್ಸೋದಕ್ಕೆ ಅಂತ ಭಾವಿಸಿದ್ದಾರೆ. ಅಂದ್ರೆ ಪಾರ್ಟಿ ಆಫೀಸ್ಗೆ ಸ್ವಂತದ್ದು ಅಂತ ಹೇಳ್ಕೊಳಕ್ ಒಂದ್ ಜಾಗ ಇರಲ್ಲ, ಹೊಸ ಆಫೀಸ್ ಕಟ್ಟಬೇಕು ಅಂತ ನಾನು ಒದ್ದಾಡ್ತಾ ಇದ್ದೆ. ಆಗ ಮಂಜುನಾಥ್ ಗೌಡರು ಹಣ ತಗೊಂಡು ಬಂದ್ರು. ಆ ದೇವರೇ ಮನಸ್ಸು ಮಾಡಿದ್ರು ಸಿಎಂ ಅನ್ನು ಸೋಲ್ಸಕ್ಕಾಗಲ್ಲ ಅಂತ ಗೊತ್ತಿದ್ರು ನಾನು ಅವ್ರನ್ನ ಸೋಲಿಸ್ತೀನಿ ಅಂತ ಅವ್ರು ನಂಬಿಸಿ ಎರಡೂ ಕೈ ಚಾಚಿ ಅವ್ರ ಹತ್ರ ಹಣ ತಗೊಂಡೆ. ಇದು ಸತ್ಯ. ನಿಮ್ಮನ್ನ ಇಟ್ಕೊಂಡು ಸಿಎಂ ನ ಸೋಲಿಸಬಹುದು ಅಂತ ಗೌಡ್ರು ನಂಬೋದಿಕ್ಕೆ ಕಾರಣ? ನಾನು ನಿರಪರಾಧಿ ಅಂತ ಸಾಬೀತಾದ್ಮೇಲೂ ಸಿಎಂ ನನಗೆ ಪದವಿ ಕೊಡದೇ ಇರೋದ್ರಿಂದ ನನ್ನ ರಾಜೀನಾಮೆಗೆ ಸಿಎಂ ಎ ಕಾರಣ, ಅವ್ರ ಮೇಲೆ ನನಗ್ ಕೋಪ ಇದೆ ಅಂತ ಅವ್ರು ಭಾವಿಸಿರ್ಬಹುದು. ನಿಜವಾಗ್ಲೂ ನಿಮ್ಗೆ ಯಾಕೆ ಅವ್ರ ಮೇಲೆ ಕೋಪ ಇದ್ದಿರಬಾರ್ದು? ನನಗೆ ಯಾಕೆ ಸರ್ ಅವ್ರ ಮೇಲೆ ಕೋಪ? ಬೈ ಎಲೆಕ್ಷನ್ ಮುಗಿದ ತಕ್ಷಣ ಮತ್ತೊಂದು ಮಂತ್ರಿ ಪದವಿ ಕೊಡ್ತೀನಿ ಅಂತ ಹೇಳಿ ಸಿಎಂ ಎ ಬರೆದ್ ಕಳಿಸಿದ ಪತ್ರ ನನ್ನ ಹತ್ರ ಇದೆ, ತೋರಿಸ್ಲಾ? ಇದ್ದದ್ದೇ. ಆದ್ರೆ ನಮ್ ಪಾರ್ಟಿಲಿ ಇದ್ದವರೇ ನಮ್ಮವರು ನನ್ನನ್ನ ಅಪೋಷನ್ ಒಂಥರ ನೋಡಿದ್ರಲ್ಲ, ಅದು ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು. ಅದಕ್ಕೆ ನೀವ್ ಹೇಳಿದ್ರಿ ಅಂತ ರಾಜೀನಾಮೆ ಕೊಟ್ಬಿಟ್ಟೆ. ವಿಷಯ ತಿಳ್ಕೊಡೇನೆ, ಒಂದ್ ಲೆಟರ್ ಕಳಿಸ್ತೇ, ಅದ್ ಬಂತ? ಬಂತಮ್ಮ, ಅದಕ್ಕೆ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೆ. ಕಟ್ಟಡಕ್ಕೆ ಬೇಕಾದಷ್ಟು ಹಣನ ಬಳಸ್ಕೊಂಡು ಮಿಕ್ಕಿದ್ದನ್ನ ಅನಾಥ ಮಕ್ಕಳ ಆಶ್ರಮಕ್ಕೆ ಕೊಟ್ಟಿದ್ದೀನಿ ವಿನಃ ನಾನು ಒಂದು ಪೈಸಾ ಕೂಡ ತಿಂದೋನಲ್ಲ. ನಾನ್ ಸುಖವಾಗಿರೋದಕ್ಕೆ ನಮ್ ತಂದೆಯವ್ರು ಬಿಟ್ಟೋಗಿರೋ ಮ್ಯಾಚ್ ಬಾಕ್ಸ್ ಫ್ಯಾಕ್ಟ್ರಿನೇ ಸಾಕು. ಈ ಪರಮಶಿವಪ್ಪ ಶಿವನ ಮೇಲೆ ಆಣೆ ಇಟ್ಟು ಹೇಳ್ತಾನೆ, ನಾನು ಇದುವರೆಗೂ ತಪ್ಪು ಮಾಡಿಲ್ಲ, ಮುಂದೆ ಮಾಡೋದೂ ಇಲ್ಲ. ಚಂದಮ್ಮನವರು ತಮ್ಮ ಮಂತ್ರಿಮಂಡಲ ರಚಿಸಿದಾಗ ಪರಮಶಿವಪ್ಪನವರು ಅದರಲ್ಲಿ ಮಂತ್ರಿಯಾಗಿದ್ರು. ಅವ್ರ ಮೇಲೆ ಕೆಲವು ಆಪಾದನೆಗಳು ಬಂದು ಅವ್ರು ತಮ್ಮ ಸ್ಥಾನಕ್ಕೆ ರಾಜೀನಾಮೆನೂ ಕೊಟ್ರು. ಹಾಗೆ ಮಾಡಿ ಅಂತ ಸಿಎಂ ಎ ಸೂಚಿಸಿದ್ರು ಅಂತ ಆವಾಗ ಗೊತ್ತಾಯ್ತು. ಎನ್ಕ್ವೈರಿ ಆಗಿ ಪರಮಶಿವಪ್ಪನವ್ರು ನಿರಪರಾಧಿ ಅಂತ ಗೊತ್ತಾದ್ಮೇಲೆ ಸಿಎಂ ಅವ್ರಿಗೊಂದು ಕಾಗದ ಬರೆದ್ರು, ಅದ್ರ ಕಾಪಿನೇ ಇದು. ನನಗೆ ತಿಳಿದ ಮಟ್ಟಿಗೆ ಪರಮಶಿವಪ್ಪನವ್ರು ಆತರ ವ್ಯಕ್ತಿ ಅಲ್ಲ ಅನ್ಸತ್ತೆ. ಹಿ ಸೀಮ್ಸ್ ಟು ಬಿ ಎ ನೈಸ್ ಪರ್ಸನ್.
ಹಲೋ ಸುಮನ್, ಇಟ್ಸ್ ಮೀ. ಪೊಲೀಸ್ನವ್ರು ಕೊಟ್ಟ ರೆಕಾರ್ಡ್ಸ್ ಅಲ್ಲಿ ಕಿಲರ್ ರೂಮನಿಂದ ಬಾಡಿಗೆ ಮನೆಯಿಂದ ತೆಗೆದ ಫಿಂಗರ್ ಪ್ರಿಂಟ್ಸ್ ನ ಕಾಪಿ ಇದೆಯಾ? ಇದೆ ಸರ್. ನೌ ಲಿಸನ್, ನೀವ್ ಇನ್ನೊಂದ್ಸಲ ಆ ಮನೆಗೆ ಹೋಗಿ ಕ್ಲಿಯರ್ ಆಗಿ ಚೆಕ್ ಮಾಡಿ. ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಇಲ್ದೇ ಇರೋ ಬೇರೆ ಯಾವ್ದಾದ್ರು ಫಿಂಗರ್ ಪ್ರಿಂಟ್ಸ್ ಇದೆಯಾ ಅಂತ ಟ್ರೈ ಮಾಡಿ ನೋಡಿ. ಓಕೆ ಸರ್. ಇದು ಒಂದು ಹೆಣ್ಣಿನ ಫಿಂಗರ್ ಪ್ರಿಂಟ್ ಸರ್. ಇದು ಆ ಲೇಡಿ ಕಿಲ್ಲರ್ ಸಂಬಂಧಪಟ್ಟಿದ್ದಿರ್ಬೇಕು ಸರ್. ಇದು ಇನ್ನೊಂದಿತ್ತಲ್ಲ ಅದಲ್ಲಿ ಸರ್. ಇದು ಒಬ್ಬ ಗಂಡಸಿನ ಫಿಂಗರ್ ಪ್ರಿಂಟ್ ನೋಡಿ. ಎಸ್ ಸರ್. ಹಾಗಾದ್ರೆ ಇದು ಯಾರ್ದಿರ್ಬೋದು ಸರ್? ಈ ಲೇಡಿ ಕಿಲ್ಲರ್ ಜೊತೆಲಿ ಯಾರಾದ್ರೂ ಗಂಡಸರಿದ್ದು ಈ ಫಿಂಗರ್ ಪ್ರಿಂಟ್ಸ್ ಅವ್ರದಾಗಿದ್ರೆ? ಹಾಗಿದ್ದಿದ್ರೆ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಮೆನ್ಷನ್ ಮಾಡಬೇಕಾಯ್ತು. ಯಾಕೆ ಮೆನ್ಷನ್ ಮಾಡ್ಲಿಲ್ಲ? ಈ ಎರಡು ಫಿಂಗರ್ ಪ್ರಿಂಟ್ಸ್ ನಿಮ್ಗೆ ಆ ಮನೇಲಿ ತಾನೆ ಸಿಕ್ಕಿದ್ದು? ಹೌದು ಸರ್. ಆ ಮನೆಯಲ್ಲಿ ಬೇರೆ ಯಾವ ಫಿಂಗರ್ ಪ್ರಿಂಟ್ಸ್ ಸಿಗ್ಲಿಲ್ವಾ? ಇಲ್ಲ ಸರ್. ಪೊಲೀಸರು ಸಿಕ್ಕಿರೋ ಫಿಂಗರ್ ಪ್ರಿಂಟ್ಸು ನಮಗ್ ಸಿಕ್ಕಿರೋ ಫಿಂಗರ್ ಪ್ರಿಂಟ್ಸು ಎರಡು ಒಂದೇ ಸರ್. ಆ ಗಂಡ್ಸಿನ ಫಿಂಗರ್ ಪ್ರಿಂಟ್ಸು ಮನೆ ಓನರ್ ದ ಯಾಕಾಗಿರಬಾರ್ದು? ಬಾಡಿಗೆ ಕೇಳಕ್ ಹೋಗಿರ್ತಾರೆ, ಕೈ ಇಟ್ಟಿರ್ತಾರೆ, ಫಿಂಗರ್ ಪ್ರಿಂಟ್ಸ್ ಬಿದ್ದಿರತ್ತೆ. ಇರಬಹುದು. ಆ ಮನೆ ಓನರ್ ನ ಫಿಂಗರ್ ಪ್ರಿಂಟ್ಸು ನಮ್ ರೆಕಾರ್ಡ್ಸ್ ಅಲ್ಲಿ ಇದೆಯಾ? ಇದೆ ಸರ್. ಪ್ಲೀಸ್ ಗೆಟ್. ಓಕೆ ಅಶೋಕ್ ಸರ್, ಇದನ್ನ ಸ್ಕ್ಯಾನ್ ಮಾಡಿ ಪ್ರಿಂಟ್ ಔಟ್ ತೆಗಿ. ಓಕೆ ಸರ್. ಸರ್, ಆ ಲೇಡಿ ಕಿಲ್ಲರ್ ಬಾಡಿಗೆ ಮನೇಲಿ ಇದ್ಲಲ್ಲ ಸರ್, ಅಲ್ಲಿ ಸಿಕ್ಕಿರ ಗಂಡಸಿನ ಫಿಂಗರ್ ಪ್ರಿಂಟ್ ಸರ್ ಇದು. ಆ ಮನೆ ಓನರ್ ನ ಫಿಂಗರ್ ಪ್ರಿಂಟ್ಸ್ ವ್ಯೂ ಮಾಡಿ. ಓಕೆ ಸರ್. ಹಾಗಾದ್ರೆ ಮೊದಲು ವ್ಯೂ ಮಾಡಿದ್ದು ಮನೆ ಓನರ್ ನ ಫಿಂಗರ್ ಪ್ರಿಂಟ್ಸ್ ಅಲ್ಲ, ಇಟ್ಸ್ ಕ್ಲಿಯರ್. ಎಸ್ ಸರ್. ಆ ಕಿಲ್ಲರ್ ಹುಡುಗಿನ ಫಿಂಗರ್ ಪ್ರಿಂಟ್ಸ್ ವ್ಯೂ ಮಾಡಿ. ಈಗ ಮನೆ ಓನರ್ ಮಗಳು ಫಿಂಗರ್ ಪ್ರಿಂಟ್ಸ್ ಇದೆಯಲ್ಲ, ಅದನ್ನ ವ್ಯೂ ಮಾಡಿ. ಎಸ್ ಸರ್. ಸರ್, ಇದೆರಡು ಒಂದೇ ತರ ಇದೆ ಸರ್. ಸೊ ಆ ಬಾಡಿಗೆ ಮನೆಯಲ್ಲಿ ಸಿಕ್ಕ ಫಿಮೇಲ್ ಫಿಂಗರ್ ಪ್ರಿಂಟ್ ಆ ಕಿಲ್ಲರ್ ಹುಡುಗಿದಲ್ಲ, ಆ ಓನರ್ ಮಗಳದು. ಆ ಮನೆಯಲ್ಲಿ ನಮಗೆ ಟೋಟಲ್ ಆಗಿ ಎರಡು ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಹೌದು ಸರ್, ಒಂದು ಮೇಲ್ ಇನ್ನೊಂದು ಫಿಮೇಲ್. ಫಿಮೇಲ್ ಬಂದು ಮನೆ ಓನರ್ ಮಗಳದು ಅಂತ ಗೊತ್ತಾಗಿದೆ, ಆದ್ರೆ ಈ ಮೇಲ್ದು ಯಾರ್ದಿರ್ಬೋದು ಸರ್? ಯಾರ್ದಾದ್ರೂ ಆಗಿರ್ಲಿ, ಆದ್ರೆ ಅಷ್ಟು ತಿಂಗಳಿಂದ ಆ ಮನೇಲಿ ಬಾಡಿಯಾಗಿದ್ದ ಹುಡುಗಿ ಫಿಂಗರ್ ಪ್ರಿಂಟ್ಸ್ ಎಲ್ಲೋಯ್ತು? So, the killer is not a woman. She's a man. Out of guns. Hengs in a vesha akiro guns. Andra manel sikiro guns in a fingerprints bere yardu alla. Killer. Sir, CM na kondiddu nijavaglu gunse agidre. ಹೆಣ್ಣಿನ ವೇಷದಲ್ಲಿ ಅವ್ರ ಫೋಟೋನ ತೆಗೆದು ಕ್ಯಾಮ್ರಾನ ಬಾಂಬ್ ಬ್ಲಾಸ್ಟ್ ಆ ಜಾಗದಲ್ಲಿ ಯಾಕೆ ಬಿಟ್ಟು ಹೋಗ್ತಿದ್ರು? ವೆರಿ ಸಿಂಪಲ್, ಇನ್ವೆಸ್ಟಿಗೇಷನ್ ನ ಡಿವಿಯೇಟ್ ಮಾಡೋದಕ್ಕೆ. ಇಲ್ಲಿ ತನಕ ಈ ಕ್ಷಣ ತನಕ ನಾವೇ ಅನ್ಕೊಂಡಿದ್ವಿ, ಸಿಎಂ ನ ಕೊಂದಿದ್ದ ಒಂದು ಹೆಣ್ಣು ಅಂತ ತಾನೆ. ಹೆಣ್ಣು ವೇಷದಲ್ಲಿ ಇದ್ದವರು ಗಂಡು ವೇಷಕ್ಕೆ ಬದಲಾಯಿಸಿಕೊಂಡು ನಮ್ಮ ಸುತ್ತಾನೇ ಸುತ್ತಾ ಇದ್ರೆ ಪ್ರಪಂಚದಲ್ಲಿ ಅಂತ ಕಿಲ್ಲರ್ ನಾವೆಲ್ಲಾದ್ರೂ ಹುಡುಕರು ಸಿಗ್ತಾರ? ಅದ್ ಯಾಕೆ ಸಾಧ್ಯ ಸರ್? ಅವನ ತರ ಹುಡುಗಿ ಇದ್ರೆ ತಾನೆ? ಎಸ್, ದೇರ್ ಯು ಆರ್. ಅವನ ಇಂಟೆನ್ಷನ್ ಅದೇ ಆಗಿತ್ತು, ನಮ್ಮನ್ನ ಈ ಕೇಸ್ ಇಂದ ಡಿವಿಯೇಟ್ ಮಾಡೋದು. ಅನ್ಫಾರ್ಚುನೇಟ್ಲಿ ಇಲ್ಲಿ ತನಕ ಅವನು ಗೆಲ್ತಾನೆ ಇದ್ದ. ಇಲ್ಲಿಂದ ಈ ಕೇಸ್ಗೊಂದು ವಿಚಿತ್ರವಾದ ತಿರುವು ಪ್ರಾರಂಭವಾಗುತ್ತೆ. ಈ ರ್ಯಾಸ್ಕಲ್ ಯಾರು? ಇವನ್ ನಿಜವಾದ ಮುಖ ಯಾವುದು? ಇವನು ಎಲ್ಲಿ ಉಸಿರಾಡ್ತಿದ್ದಾನೆ? ಇವನಿಂದ ಯಾರ್ಯಾರಿದ್ದಾರೆ? ಇದನ್ನೆಲ್ಲ ಕಂಡುಹಿಡಿಯೋದು ಒನ್ ಹೆಲ್ ಆಫ್ ಅ ಟಾಸ್ಕ್.
But we'll have to go through it. There is no other go. ನಂಬೋಕೆ ಆಗ್ತಾ ಇಲ್ಲ ಅಲ್ವಾ ಸರ್? ಕಿಲ್ಲರ್ ಒಂದು ಹೆಣ್ಣು ಅಂದಾಕ್ಷಣ ಆ ಫೋಟೋಗ್ರಾಫ್ಸ್ನ ನೋಡ್ತಾ ಇದ್ದಾಗೆ ನನಗೆ ಗೊತ್ತಿಲ್ಲದಾಗೆ ನನ್ನಲ್ಲೇ ಕೆಲವು ಸಂದೇಹಗಳು ಬಂತು. ಇಫ್ ಮೈ ಥಾಟ್ಸ್ ಲೀಡ್ ಮೀ ರೈಟ್ ಐ ವಿಲ್ ಗಿವ್ ಯು ಅ ಸರ್ಪ್ರೈಸ್ ಅಂತ ಪ್ರಾಮಿಸ್ ಮಾಡಿದ್ದೆ. ದಿಸ್ ಇಸ್ ದ ಸರ್ಪ್ರೈಸ್. ಈ ಇಸ್ ದ ಕಿಲ್ಲರ್. ಮಿಸ್ಟರ್ ಗೌಡ, ಸುಪೀರಿಯರ್ಸ್ ಮುಂದೆ ನಿಮ್ಮನ್ನು ಅವಮಾನ ಮಾಡೋದಕ್ಕಾಗ್ಲಿ ಅಥವಾ ನಿಮ್ಮನ್ನ ಕೇವಲವಾಗಿ ಮಾತಾಡೋದಕ್ಕಾಗಲಿ ಅವತ್ತು ಕರೆಸಲಿಲ್ಲ ಅಂತ ಗೊತ್ತಾಯ್ತಾ? ಸಿಕ್ಕಿದ ಸಾಕ್ಷಿ ಸರಿ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಅದ್ರ ಬಗ್ಗೆ ಡೌಟ್ ಬಂದ್ರೆ ತೆಗೆದು ಪಕ್ಕಕ್ಕೆ ಬಿಸಾಕ್ಬೇಕು. ಅದು ಬಿಟ್ಟು ವೃತ್ತಿಪರ ವಹಿಸ್ಕೊಂಡು ಮಾತಾಡೋದು ಸರಿ ಅಲ್ಲ ಅಂತ ಈಗಲಾದ್ರೂ ಗೊತ್ತಾಯ್ತಾ? ಐ ಆಮ್ ಸಾರಿ ಸರ್. ಈ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಲ್ಲಿ ಈ ಮೊದಲೇ ಬಂದಿದ್ದಿದ್ರೆ ಇಷ್ಟೊತ್ತಿಗಾಗ್ಲೆ ಈ ಕೇಸ್ ಇನ್ವೆಸ್ಟಿಗೇಟ್ ಆಗೋಗಿರೋದು. ಎನಿವೇ ಮಿಸ್ಟರ್ ಮರ್ಕಿಣಿ, ಬ್ಲಾಸ್ಟ್ ಆಗಿ 6 ತಿಂಗಳಾಗಿದೆ. ಈಗ ಈ ವ್ಯಕ್ತಿನ ಎಲ್ಲಿಂದ ಕಂಡುಹಿಡಿಯೋದು? ಕಂಡುಹಿಡಿಯಲೇಬೇಕು ಸರ್. ಇಲ್ಲ ಅಂದ್ರೆ ಈ ಕೇಸ್ಗೆ ವಿಚಾರಣೆನೂ ಇರಲ್ಲ, ಅಂತ್ಯನೂ ಇರಲ್ಲ. ಹಲೋ, ಪ್ರೆಸ್ ಕ್ಲಬ್. ನಾನು ಸಾಲಿಯಾನ ಸೊಂಡೆಕೊಪ್ಪ ಮಾತಾಡ್ತಿರೋದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಆ ಶಬ್ದ ಪತ್ರಿಕೆ ರಿಪೋರ್ಟರ್ ಶಶಿ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಇದನ್ನ ನಾನೇನ್ ಮಾಡ್ಲಿ ಸರ್? ಇವಾಗ ಈ ಫೋಟೋ ಮತ್ತೆ ಸಂಬಂಧಪಟ್ಟ ಶ್ರದ್ಧಾಂಜಲಿ ಮ್ಯಾಟರು ಎಲ್ಲ ಮುಖ್ಯವಾದ ನ್ಯೂಸ್ ಪೇಪರ್ಲ್ಲೂ ಬರಬೇಕು. ಇದನ್ನ ತಗೊಂಡು ಹೋಗಿ ಯಾವ್ದಾದ್ರು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗೋ ಅಥವಾ ಪ್ರೆಸ್ ಆಫೀಸ್ಗೆ ಕೊಟ್ರೆ ಆಯ್ತಲ್ಲ ಸರ್. ಇದು ಸಾಧಾರಣವಾದ ಶ್ರದ್ಧಾಂಜಲಿ ಮ್ಯಾಟರ್ ಅಲ್ಲ. ಇದು ಪಬ್ಲಿಷ್ ಆದ ಕೂಡಲೇ ಹಲವಾರು ಕಡೆಯಿಂದ ನಮಗೆ ಪ್ರತಿಕ್ರಿಯೆ ಬರುತ್ತೆ. ಅದರಿಂದ ಸಾಕಷ್ಟು ಡೀಟೇಲ್ಸ್ ಸಿಗುತ್ತೆ. ಅದಕ್ಕೆ ನೀವೇ ಇದನ್ನ ಪರ್ಸನಲ್ ಆಗಿ ಅಟೆಂಡ್ ಮಾಡಬೇಕು. ಶಬ್ದ ಪತ್ರಿಕೆಯ ಆತ್ಮೀಯ ಸಂಪಾದಕರಿಗೆ ದಿನಾಂಕ 10/5/2000 ತಮ್ಮ ಪತ್ರಿಕೆಯಲ್ಲಿ ಪ್ರಕಟವಾದ ಶ್ರದ್ಧಾಂಜಲಿ ಜಾಹೀರಾತಿಗೆ ಸ್ಪಂದಿಸುತ್ತಾ ಈ ಪತ್ರವನ್ನು ಬರೆಯುತ್ತಿದ್ದೇನೆ. ತಮ್ಮ ಪತ್ರಿಕೆ ನಡೆದು ಬಂದ ಹಾದಿಯನ್ನು ಮರೆತು 2 ತಿಂಗಳ ಹಿಂದೆ ಜೀವಂತವಾಗಿದ್ದ ವ್ಯಕ್ತಿ 1 ವರ್ಷದ ಹಿಂದೆಯೇ ತಿರುಗಿಹೋದ ಎಂದು ನೀವು ಹೇಗೆ ಪ್ರಿಂಟ್ ಹಾಕಿ ಪಬ್ಲಿಷ್ ಮಾಡಿದ್ರೋ ತಿಳಿತಾ ಇಲ್ಲ. ಪತ್ರಿಕೆಯ ಮಾರಾಟ ಜಾಸ್ತಿ ಆಗ್ತಿದ್ದ ಹಾಗೆ ತಮ್ಮ ಪತ್ರಿಕಾ ಸಂಪಾದಕರು ಕರ್ತವ್ಯದತ್ತ ತುಸು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಇನ್ನು ಮುಂದಾದರೂ ಗಮನವಹಿಸಿ ಕೆಲಸವನ್ನು ನಿರ್ವಹಿಸಬೇಕೆಂದು ಆಶಿಸುತ್ತೇನೆ. ಇಂತಿ ತಮ್ಮ ಪತ್ರಿಕೆಯ ಶ್ರೇಯೋಭಿಲಾಷಿ ಶ್ರೀನಿವಾಸ್ ಮೂರ್ತಿ. ಸರ್, ನಮ್ಮ ಮುಖನ ಶ್ರೀನಿವಾಸ್ ಮೂರ್ತಿ ಇರಬೇಕು ಸರ್. ನಮಸ್ಕಾರ. ನಮಸ್ಕಾರ. ನಾವು ಶಬ್ದ ಪತ್ರಿಕೆಯಿಂದ ಬಂದಿದ್ದೀವಿ. ಹಾಗೇನು? ಇವರು ನಮ್ಮ ಚೀಫ್ ಎಡಿಟರ್. ನಮಸ್ಕಾರ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಶ್ರೀನಿವಾಸ ಮೂರ್ತಿಗಳು ಅಂದ್ರೆ ತಾವೇನಾ? ಹೌದು, ನಾನೇ. ನಮ್ಮ ಪತ್ರಿಕೆಯಲ್ಲಿ ತಪ್ಪಾಗಿ ಬಂದ ಶ್ರದ್ಧಾಂಜಲಿ ಬಗ್ಗೆ ತಾವು ಬರೆದ ಪತ್ರ ತಲುಪ್ತು, ನಮ್ಮ ಕಡೆಯಿಂದ ತಪ್ಪಾಗಿದ್ದಕ್ಕೆ ಕ್ಷಮಿಸಬೇಕು. ಕ್ಷಮಿಸಿ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಲ್ಲ, ಅದೇನು ಹುಡುಗಾಟವೇ? ಸ್ವಲ್ಪ ದಿನಗಳ ಹಿಂದೆ ಆ ಹುಡುಗ ನನ್ನ ಮಗನ ಜೊತೆಯಲ್ಲಿ ಬಂದು 2 ವಾರ ನಮ್ಮನೇಲೇ ಇದ್ದ. ನೀವು ನೋಡಿದ್ರೆ ಅದಕ್ಕೂ ಮೊದಲೇ ಸತ್ತ ಅಂತ ನಿಮ್ಮ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿದಿರಲ್ಲ. ತಪ್ಪು ಹೇಗೆ ನಡೀತು ಅಂತ ಎನ್ಕ್ವೈರಿ ಆಗಲೇ ಶುರುವಾಗಿದೆ.
ತಪ್ಪು ಮಾಡಿದವ್ರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ. ಆದ್ರೆ ನಿಮ್ಮ ಹುಡುಗನ ಸ್ನೇಹಿತನ ಹತ್ರ ನಾವೇ ಖುದ್ದಾಗಿ ಕ್ಷಮೆ ಕೇಳೋಣ ಅಂತ ಬಂದ್ವಿ. ಸರ್, ನಿಮ್ ಮಗನ್ ಫ್ರೆಂಡ್ ಎಲ್ಸಿದ್ದಾರೆ ಸರ್? ಅವನ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಅವನ ಹೆಸರು ಬೋಸ್ ಅಂತ. ಹರಿ ಅಡ್ರೆಸ್ ಬೇಕಾದ್ರೆ ಕೊಡ್ತೀನಿ. ಹರಿ ಅಂದ್ರೆ ನನ್ ಮಗ. ಅಲ್ಲಿ ನೋಡಿ ಅವನ್ ಫೋಟೋ. ಆನೇಕಲ್ ಸ್ಟೇಷನ್ ಇಂದ ರೈಡರ್ ಬರೀತಾ ಇರೋದು. ಟ್ರಕ್ಸ್ ತಗೊಂಡು ಹುಚ್ಚಿನ ತರ ಕಿರ್ಚಾಡ್ತಾ ಇರೋ ಹುಡುಗ ಈಗ ನಮ್ ಕಸ್ಟಡಿಯಲ್ಲಿದ್ದಾನೆ. ಈ ಅಡ್ರೆಸ್ ಅವನ್ ಜೋಬಲ್ ಸಿಕ್ತು. ಅವನ ಹೆಸರು ಹರಿದಾಸ್. ಇವರು ಎಸ್ಐಟಿ ಚೀಫ್. ಹಲೋ ಸರ್. ಎಲ್ಲಿದ್ದಾನೆ? ಇಲ್ಲೇ ಸೆಲ್ಲಲ್ಲಿದ್ದಾನೆ ಸರ್. ಆಕ್ಚುಲಿ ಆಗಿ ಕೆಲವು ದಿನಗಳ ಹಿಂದೆ ಇಲ್ಲೇ ಪಕ್ಕದಲ್ಲಿರೋ ಐಬಿನಲ್ಲಿ ಯಾರೊಬ್ಬ ಡ್ರಗ್ಸ್ ತಗೊಂಡು ತುಂಬಾ ಗಲಾಟೆ ಮಾಡ್ತಿದ್ದಾನೆ ಅಂತ ಜನ ರಿಪೋರ್ಟ್ ಮಾಡಿದ್ರು ಸರ್. ಹೋಗಿ ನೋಡಿದ್ರೆ ಅವ್ನು ತುಂಬಾ ವೈಲ್ಡ್ ಆಗಿ ಬಿಹೇವ್ ಮಾಡ್ತಿದ್ದ. ಅರೆಸ್ಟ್ ಮಾಡ್ತಾರೆ. ಸರ್, ಏನ್ ಸರ್ ಇದು? ಇಲ್ಲಿವರೆಗೂ ಬಂದು ಅವನ್ನ ವಿಚಾರಿಸ್ತೆ ಹೋಗೋದ? ಇಂತ ಪರಿಸ್ಥಿತಿಯಲ್ಲಿ ಅವನ್ನ ಏನಂತ ವಿಚಾರಿಸ್ತೀರ? ಹಲೋ, ನಾನ್ ನಿಮ್ ಸಹಾಯ ಮಾಡಕ್ ಬಂದಿದ್ದೀನಿ. ಮರ್ತ್ಬಿಟ್ರ? ಅದೇ ಬೆಳಿಗ್ಗೆ ಅವ್ರ ಜೊತೆ ಬಂದಿದ್ನಲ್ಲ, ನಿಮ್ ಫ್ರೆಂಡ್ ಬೋಸ್, ಅವರೇ ನನ್ನ ಕಳ್ಸಿರೋದು. ನಿನ್ನ ಕರ್ಕೊಂಡು ಹೋಗೋದಕ್ಕೆ ಹೊರಗಡೆ ಕಾಯ್ತಾ ಇದ್ದೇನೆ. ಕರ್ಕೊಂಡು ಹೋಗ್ತೀಯಾ? ಫುಲ್ ಸೆಕ್ಯೂರಿಟಿ ಇದೆ. ಅಲ್ಲಿ ನೋಡು. ಹುಚ್ಚು ಬಿಡಿಸೋ ಡಾಕ್ಟರ್ಗೆ ಹುಚ್ಚು ಹಿಡಿಸೋ ನಾವು. ನಮ್ಮಂತವ್ರಿಗೆ ಹುಚ್ಚಿಡ್ಸಕ್ ನೋಡ್ತೀಯ? ನಡಿಯ. ವಯಸ್ಸಾದ ತಂದೆ ತಾಯಿಗೆ ಒಬ್ಬನೇ ಮಗ. ಇಡೀ ಸ್ಟೇಟ್ಗೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ನಲ್ಲಿ ಫಸ್ಟ್ ರ್ಯಾಂಕ್. ಸುಂದರವಾದ ಭವಿಷ್ಯನ ಕಟ್ಕೋಬೇಕಾದಂತ ವ್ಯಕ್ತಿ ಇವತ್ತು ಇಡೀ ಜೀವನಾನೇ ಕಳ್ಕೊಂಡು ಕೂತಿದ್ದೆ. ಬಾಂಬ್ ಬ್ಲಾಸ್ಟ್ ಅಲ್ಲಿ ನಿನಗಿರೋ ಕನೆಕ್ಷನ್ಗೆ, ನೀನು ಮಾಡಿದ ತಪ್ಪಿಗೆ ಪನಿಷ್ಮೆಂಟ್ ಏನು ಗೊತ್ತಾ? ಹ್ಯಾಂಗ್ ಟಿಲ್ ಡೆತ್. ಸರ್, ಸರ್, ಕ್ಯಾಮ್ರಾ ಫ್ಲಾಶ್ಗೆ ರಿಮೋಟ್ ಫಿಕ್ಸ್ ಮಾಡಿದ್ಬಿಟ್ರೆ ನಾ ಇನ್ನೇನು ಮಾಡಿಲ್ಲ ಸರ್. ಅಷ್ಟು ಸಾಕು ಕ್ಯಾಪಿಟಲ್ ಪನಿಷ್ಮೆಂಟ್ಗೆ. ಕಾನೂನಿನ ಯಾವುದೇ ಭಾಗ ನಿನ್ನನ್ನು ಕಾಪಾಡೋದಿಲ್ಲ. ಬಟ್ ಐ ಕ್ಯಾನ್ ಹೆಲ್ಪ್ ಯು ಪ್ರೊವೈಡ್ ಇಫ್ ಯು ಕೋಆಪರೇಟ್. ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಹೇಳಿ ಸರ್. ಈ ಬಾಂಬ್ ಬ್ಲಾಸ್ಟ್ ಹಿಂದೆ ಯಾರ್ಯಾರ ಕೈವಾಡ ಇದೆ? ಬೋಸ್ ಅವನ್ ಬಿಟ್ರೆ ನಂಗೆ ಯಾರು ಗೊತ್ತಿಲ್ಲ ಸರ್. ಯಾರು ಈ ಬೋಸ್? ಸರ್, ಎಲ್ಲಿರ್ತಾನ ಅವನು? ಅವನು ಬೆಳಕಲಿ ನಡೆಯುವ ಸಮರವು ಸ್ಫಟಿಕದಂತೆ ಜನಗಳು
ಬೆರೆತರೆ ವಿಜಯವೂ ಸ್ಪಷ್ಟವಂತೆ ಇವನೊಬ್ಬಂಟಿಗನಂತೆ ಭೀಭಕ್ಕ ದಶಿಸುವಂತೆ ಕಾನೂನಿಗೆ ಮುಳ್ಳಂತೆ ಬಲಿಯಾಗುವ ಕಳ್ಳನಂತೆ ಮುಖ್ಯಮಂತ್ರಿಗಳು ಅಟೆಂಡ್ ಮಾಡಿದ ಎಲ್ಲಾ ಮೀಟಿಂಗ್ ಫೋಟೋಸು ಸರ್. ನೀವ್ ಯಾವತ್ತೋ ಕೇಳಿದನ್ನ ಇವತ್ ಕಳಿಸ್ಯಾರ ನೋಡಿ ಸರ್. ಕೊಲೆಗಾರನೇ ಇಲ್ಲ, ಸತ್ ಹೋಗಿದ್ದಾನೆ. ಇನ್ನು ಅವನ ಮುಖ ನೀವು ಫೋಟೋ ನೋಡಿ ಏನ್ ಪ್ರಯೋಜನ ಸರ್? ಇದು ನಕ್ಸಲೈಟ್ ಬಾಸ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸರ್. ಇದೇನಿದು ಪೋಸ್ಟ್ ಮಾರ್ಟಮ್ ಮಾಡುವಾಗ ಅವನ್ ಪಾಕೆಟ್ ಅಲ್ಲಿ ಸಿಕ್ಕಿದಂತೆ ಸರ್. 9844089573 ತುಂಬಾ ಫೆಮಿಲಿಯರ್ ನಂಬರ್. ಯಾರ್ದಿದು ಗೊತ್ತಿಲ್ಲ ಸರ್, ಕಂಡಿಡಿಬೇಕು. ಹ್ಮ್, ಫೈಂಡ್ ಔಟ್. ಓಕೆ ಸರ್. ಮುಖ್ಯಮಂತ್ರಿಗಳು ಕೊಲೆ ಆದ ಎರಡು ದಿನದ ಹಿಂದೆ ಅಟೆಂಡ್ ಆದ ಮೀಟಿಂಗ್ ಅಲ್ಲಿ ತೆಗೆದ ಫೋಟೋ ಇದು. ಇದರಲ್ಲಿ ನಿನ್ನ ಫ್ರೆಂಡ್ ಕಿಲ್ಲರ್ ಬೋಸ್ ಇದ್ದಾನೆ. ಆವತ್ತು ಬರೀ ರಿಹರ್ಸಲ ಅಥವಾ ಕೊಲ್ಲೋ ಪ್ಲಾನ್ ಇತ್ತ? ಇತ್ತು ಸರ್, ಅವತ್ತೇ ಕೊಲೆ ಮಾಡೋ ಪ್ಲಾನ್ ಇತ್ತು. ಹಾಗಾದ್ರೆ ಅವತ್ತೇ ಯಾಕೆ ಮಾಡಲಿಲ್ಲ? ಸಿ ಎಂ ಜೊತೆ ಒಬ್ಬ ವ್ಯಕ್ತಿ ಬರಬೇಕಾಗಿತ್ತು, ಅವ್ರು ಬರಲಿಲ್ಲ, ಅದಕ್ಕೆ ಅವತ್ತೇನೂ ಆಗಲಿಲ್ಲ. ಬರಬೇಕಾಗಿದ್ದ ಇನ್ನೊಬ್ಬ ವ್ಯಕ್ತಿ ಯಾರು? ನಂಗೆ ಗೊತ್ತಿಲ್ಲ ಸರ್. ಆ ವ್ಯಕ್ತಿ ಬಗ್ಗೆ ನಿಂಗೆ ಹೇಳಿದ ಯಾರು? ಬೋಸ್. ಯಾಕೆ ಅನ್ಕೊಂಡಿದ್ದಾಗಲಿಲ್ಲ ಅಂದಾಗ ಅವನು ಈ ಕಾರಣ ಕೊಟ್ಟ. ಅದಾದ ಎರಡು ದಿವಸಕ್ಕೆ ಬ್ಲಾಸ್ಟ್ ಆಯ್ತು ಸರ್. ಅದಾದ ನನ್ನ ಬೋಸ್ ನೋಡೇ ಇಲ್ಲ ಸರ್. ಐ ಸ್ವೇರ್ ಇದು ನಿಜ ಸರ್. ಸುಮನ್, ಈ ಕೇಸ್ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ. ಆಮೇಲೆ ಹೇಳ್ತೀನಿ. ಬಾಂಬ್ ಬ್ಲಾಸ್ಟ್ ಅಲ್ಲಿ ಸಿಎಂ ಜಿ ತಿಳಿಸ್ತಾ ವಿಐಪಿ ವಿವಿಐಪಿ ಲಿಸ್ಟ್ ಎಲ್ಲ ನಂಗೆ ಬೇಕು. ಅಲ್ಲದೆ
ಬಾಂಬ್ ಬ್ಲಾಸ್ಟ್ ನಡೆದ ಎರಡು ದಿನದ ಹಿಂದೆ ಇನ್ನೊಂದು ಮೀಟಿಂಗ್ ಆಗಿದೆ. ಅದರಲ್ಲಿದ್ದ ವಿಐಪಿ ವಿಐಪಿ ಲಿಸ್ಟ್ ಎಲ್ಲ ನಂಗೆ ಬೇಕು. ನಿಮ್ ಋಣನ ಹೇಗ್ ತೀರಿಸ್ಬೇಕು ಅಂತ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ ಜೀವನನೇ ಆಗೋಯ್ತು ಅಂತ ತಿಳ್ಕೊಂಡಿದ್ದೆ. ನಮಗೆ ಜೀವ ಕೊಟ್ಟ ಪುಣ್ಯಾತ್ಮರಪ್ಪ ನೀವು. ನಿರಪರಾಧಿಗಳಿಗೆ ಶಿಕ್ಷೆ ಕೊಡೋಷ್ಟು ಕ್ರೂರಿ ಅಲ್ಲ ನಮ್ ಕಾನೂನು. ನ್ಯಾಯ ಸಿಗೋದು ತಡವಾಗ್ಬೋದು ಅಷ್ಟೇ. ನಿರಪರಾಧಿಗಳ ಕುತ್ತಿಗೆ ನೇಣು ಬೀಳಷ್ಟರಲ್ಲಿ ಅಪರಾಧಿಗಳನ್ನ ಹಿಡಿಯೋದಕ್ಕೆ ಆ ದೇವರು ಮತ್ತೊಬ್ಬನ ಹುಟ್ಟಿಸಿ ಇರ್ತಾನೆ. ನಿಮ್ಮ ಸತ್ಯ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂತಂದ್ರೆ ನಂದೊಂದು ಮಾತು. ಅದೇನು ಹೇಳಿ? ಏನೋ ನಮ್ಮ ದುರ್ದಶೆಯಿಂದ ನಮ್ಮ ಮನೇಲಿ ಉಂಟಾಗಿರೋ ಕಹಿ ವಾತಾವರಣ ಮರಿಬೇಕಾದ್ರೆ ಎಲ್ಲರೂ ಆನಂದದಲ್ಲಿ ಇರಬೇಕು. ಹಾಗಾಗಬೇಕಾದ್ರೆ ಒಂದು ಶುಭ ಕಾರ್ಯ ಆಗಲೇಬೇಕು. ಆದ್ರಿಂದ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ಮದುವೆ ಯಾವಾಗ ಇಟ್ಕೊಳ್ಳೋಣ? ಈಗ ತಾನೇ ಬೇಲ್ ಮೇಲೆ ನೀವೆಲ್ಲ ಬಂದಿದ್ದೀರಿ. ಈ ಕೇಸ್ ಒಂದು ಮುಗಿದೋದ್ರೆ ಅವನು ಫ್ರೀ ಆಗ್ತಾನೆ, ನೀವು ಫ್ರೀ ಆಗ್ತೀರಿ. ಆಮೇಲೆ ಮದುವೆ ಕಾರ್ಯ ಇಟ್ಕೊಳ್ಳೋಣ. ನೀನೇನು ಯೋಚನೆ ಮಾಡಬೇಡ. ಈಗ ನೀವೆಲ್ಲ ಊಟ ಮಾಡಿ ವಿಶ್ರಾಂತಿ ತಗೊಳ್ಳಿ, ನಾನು ಬರ್ತೀನಿ. ಬರ್ತೀನಮ್ಮ ಕೀರ್ತಿ. ಯಾರು? ಓ ನಮಸ್ಕಾರ ಇನ್ಸ್ಪೆಕ್ಟರ್ಗೆ, ಏನಾಗ್ಬೇಕಾಗಿತ್ತು? ಎಲ್ಲ ನಿನ್ ಮಗಳು ಯಾಕೆ? ಕೆಲವು ಪೇಪರ್ಸ್ಗಳಿಗೆ ಸೈನ್ ಮಾಡಿಸ್ಕೋಬೇಕು, ಅದಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಏಯ್ ಕಳ್ಸ ಅವಳ. ಇಷ್ಟೊತ್ತಲ್ಲ ಸರ್, ಬೆಳಗ್ಗೆ ಕರ್ಕೊಂಡು ಹೋಗ್ಬೋದಲ್ಲ ಸರ್? ನನಗ್ ತೆವಲೆದ್ದಾಗ ಅವಳು ಬರ್ಬೇಕಾ, ಇಲ್ಲ ಅವಳಗ್ ತೆವಲೆದ್ದಾಗ ನಾನ್ ಬರ್ಬೇಕಾ? ರಾಮ ರಾಮ ಭಜನೆ ಮಾಡ್ತಾ ಇದೀಯಾ? ಮಾಡ್ತಾ ಇರೋ, ಈಗ ಕರ್ಕೊಂಡು ಹೋಗ್ತೀನಿ, ಬೆಳಿಗ್ಗೆ ಕಳಿಸ್ತೀನಿ. ಅಪ್ಪ ಇದು ಸಂಸಾರಸ್ಥರ ಮನೆ, ಅವಳಿಗಿನ್ನೂ ಮದ್ವೆ ಆಗಿಲ್ಲ. ಒಳ್ಳೇದೇ ಆಯ್ತು, ಮದ್ವೆನೆ ಆಗದೆ ರಾತ್ರಿ ಸ್ವಪ್ನ ಮಾಡಿ ಕಳಿಸ್ತೀನಿ, ಬೆಳಿಗ್ಗೆ ಮನೆ ಮುಂದೆ ರೆಡ್ ಲೈಟ್ ಬೋರ್ಡ್ ಹಾಕೊಂಡ್ಬಿಡು. ಓಹೋ ಒಳ್ಳೆ ಸೂಪರ್ ಕಲೆಕ್ಷನ್. ಓಹೋ ಇನ್ನೊಂದ್ ಎರಡು ತಿಂಗಳು ಇವಳು ರೆಡಿ ಆಗ್ಬಿಡ್ತಾಳೆ. ಏ ಮುದ್ಕ, ಲೈಫ್ ಅಲ್ಲಿ ಫುಲ್ ಸೆಟ್ಲ್, ನೋ ಪ್ರಾಬ್ಲಮ್. ಇಲ್ಲಿ ನೋಡಿ ಇನ್ಸ್ಪೆಕ್ಟರ್, ಕೋರ್ಟ್ ನಮಗ್ ಬೇಲ್ ಕೊಟ್ಟು ಕಳಿಸಿದೆ. ಹೇಳಿ, ಕೋರ್ಟ್ ಕೊಟ್ಟಿರ್ಬೋದು ಕಣೆ, ಆದ್ರೆ ಪೊಲೀಸ್ನವ್ರು ಬೇಲ್ ಕೊಟ್ಟಿಲ್ವಲ್ಲ. ಕಾನೂನು ಮುಂದೆ ಎಲ್ಲರೂ ತಲೆ ಬಾಗ್ಲೇಬೇಕು. ಇಷ್ಟೊಂದು ಕಾನೂನು ಬಗ್ಗೆ ತಿಳ್ಕೊಂಡಿರೋಳಿಗೆ ಭಯೋತ್ಪಾದಕರಿಗೆ ರಕ್ಷಣೆ ಕೊಡೋ ತಪ್ಪು ಅಂತ ಗೊತ್ತಿಲ್ವೇನೆ? ಅವಳೊಬ್ಳು ಭಯೋತ್ಪಾದಕರು ಅಂತ ನಮ್ಗೆ ಕನ್ಸ ಬಿದ್ದಿತ್ತು. ತಿಳ್ಕೋಬೇಕ ಕಣೆ, ನಿಮ್ಮಪ್ಪ ಇಬ್ಬಿಬ್ರು ನಿಟ್ಕೊಂಡು ವ್ಯವಹಾರ ನಡೆಸ್ತಾ ಇದ್ದದ್ದು ಪ್ರಪಂಚ ಗೊತ್ತಿತ್ತ? ನಾನಾಗಿ ತಿಳ್ಕೊಂಡ್ ಬರ್ಲಿಲ್ಲ? ಯಾವ ಮೇಸ್ಟ್ರೆ, ಯಾವುದೇ ಊರಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೂ ಪೊಲೀಸ್ನವ್ರ ಲಾಟಿ ನಿಮ್ಮನೆ ಬಾಗಿಲು ತಟ್ಟುತ್ತೆ. ಡೈ ನೀನ್ ಮರ್ಯಾದೆಯಾಗಿ ಸ್ಟೇಷನ್ಗೆ ಬಂದ್ರೆ ಸೈನ್ ಮಾಡಿಸಿ ಕಳಿಸ್ತೀನಿ, ಇಲ್ಲ ನೀನು ಹುಟ್ಟಿಸ್ತವ್ರ ಮುಂದೆನೆ ನಿನ್ನ ಬೆತ್ತಲೆ ಮಾಡಿ ನಿನ್ನ ಮೈ ಮೇಲೆ ನಾನು ಮುದ್ರೆ ಹಾಕೋಗ್ತೀನಿ. ನಡೆಯ ಸ್ಟೇಷನ್ಗೆ ಇನ್ಸ್ಪೆಕ್ಟರ್. ಏನಾಗೋದಿಲ್ಲ ಕಣೆ, ನಮ್ಮ ಅಳಿಯಂದ್ರನ್ನ ಕಳಿಸ್ತ್ರೆ ಬೆಳಗಾಗೋದ್ರೊಳಗೆ ಮಗಳು ಮನೇಲಿ ಇರ್ತಾಳೆ. ಏನೋ ಕೆಟ್ಟ ಕಳಿಗೆ ಇಲ್ಲಿ ಆನಮ್ಮ
ಪುನಃ ಈ ಮನೆಗೆ ಬರ್ತೀವೋ ಇಲ್ವೋ ಅಂತ ಹೆದರಿದ್ವಿ. ಮನೆ ಬರ್ಲಿಲ್ವಾ? ಹಾಗೇನೆ ಎಲ್ಲ ಒಂದೊಂದಾಗಿ 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 ಸರಿ ಹೋಗುತ್ತೆ. ಏನದು ಗಲಾಟೆ? ಯಾರದ್ ಪಕ್ಕದಲ್ಲಿ? ಮಾಮೂಲಿ ಶುರು ಹಚ್ಕೊಂಡ್ಬಿಟ್ರ ನಿಮ್ಮ ಹಳೆ ಚಾಳೆ? ಪೇಪರ್ ಸೈನು, ಎನ್ಕ್ವೈರಿ, ಮುದ್ರೆ. ಸರ್ ಅದು ಅವ್ಳು ಯಾರು ಗೊತ್ತಾ? ಸಿ ಎಂ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಮೈನ್ ವಿಟ್ನೆಸ್, ಕೇಸ್ ಹ್ಯಾಂಡಲ್ ಮಾಡ್ತಾರವ್ರು ಯಾರು ಗೊತ್ತಾ? ಡೆಲ್ಲಿ ಎಸ್ ಐ ಟಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಲೈಫ್ ಲಾಂಗ್ ಒಳಗಡೆ ಹೋಗ್ಬಿಡ್ತೀಯ. ಮೇಡಮ್ ಹೇಳಿರಿ ಕೆಳಗಡೆ. ಅಪ್ಪ ಅಮ್ಮ ಅಮ್ಮ ಮನಸ್ಸು ಅಂದ್ರೆ ನೀವೆಲ್ಲ ಅದ್ರ ನೋಟ್ ಅಶೇಮ್ ನಾಚಿಕೆ ಆಗೋದಿಲ್ಲ ನಿಮ್ಗೆ ರೀತಿ ಮಾಡಕ್ಕೆ. ಮದುವೆ ಆದ ಹೆಂಡತಿನ ಮನೇಲಿ ಇಟ್ಕೊಂಡು ನಿಮ್ ತೀಟ ತಿಳ್ಸ್ಕೊಳಕ್ಕೆ ಬೀದ್ ಬೀದಿ ಅಲ್ಲಿತ್ತೀರಲ್ರಿ. ನೀವೇನ್ ನಾಯಿನ? ನಿಮಗಿಂತ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ನಾಯಿಗಳ ಎಷ್ಟೋ ವಾಸಿ, ಅವ್ರು ಹೇಳಿದ್ ಮಾತಾದ್ರೂ ಕೇಳತ್ವೆ ಅಲ್ರಿ. ಜನರಿಗೆ ರಕ್ಷಣೆ ಕೊಡಬೇಕಾದ ಪೊಲೀಸ್ನವರೇ ಅವ್ರನ್ನ ಕಿತ್ಕೊಂಡು ತಿನ್ನೋ ಹಾಗಾಗ್ತಿದ್ಯಲ್ಲ, ಯಾಕ್ರಿ ಬೇಕು ನಮ್ ಡಿಪಾರ್ಟ್ಮೆಂಟ್? ಕಮಾನ್ ಆನ್ಸರ್ ಮಿ. ಕೋರ್ಟ್ನವ್ರು ಬೇಲ್ ಕೊಟ್ಟ ಮೇಲೂ ಅಷ್ಟೊತ್ತಲ್ಲಿ ಅವ್ರ ಮನೆಗೆ ಯಾಕೆ ಹೋದ್ರಿ? ಅವಳವತ್ತು ಸೈನ್ ಮಾಡಕ್ ಬಂದಿರ್ಲ, ಅನುಮಾನ ಬಂತು. ಅದಕ್ಕೆ ನಾನು ದೇರ್ ಯು ಆರ್ ಅಷ್ಟೊತ್ತಲ್ಲಿ ಅವ್ರ ಮನೆಗೆ ಹೋಗೋದು ಅದು ಕುಡ್ಕೊಂಡು ಅಲ್ರಿ. ಡಿಪಾರ್ಟ್ಮೆಂಟ್ ಅಲ್ಲಿ ಮೂರ್ ಸಲ ಸಸ್ಪೆಂಡ್ ಆಗಿದೀರ, ಯಾತಕ್ಕೆ? ಲಾಕಪ್ಪಲ್ಲಿರೋ ಹೆಣ್ಮಕ್ಳನ್ನ ಬಲಾತ್ಕಾರ ಮಾಡೋದು, ಬೀದ್ ಬೀದಿಲಿ ಹೆಂಗಸರನ್ನ ಅಂಟಿಸ್ಕೊಂಡು ಹೋಗೋದು, ಹಾಗೆ ಈ ಹುಡುಗಿನ? ಸರ್ ನನಗೆ ಈ ಹುಡುಗಿನ ಏನು ಮಾಡಿಲ್ಲ ಅಂತ ತಾನೇ ಹೇಳೋದು. ಆದ್ರೆ ನಿಮ್ ಹೆಸರಿಗೆ ಅಂಟ್ಕೊಂಡಿದ್ಯಲ್ಲ ಆ ರೇಪಿಸ್ಟ್ ಅನ್ನೋ ಬಿರುದು, ಅದು ಸಾಲ್ದ? ಅಷ್ಟೊತ್ತಲ್ಲಿ ಅವ್ರ ಮನೆಗೆ ಹೋಗಿ ಆ ಹುಡುಗಿನ ಕರ್ಕೊಳ್ಳೋದ್ರಿ? ಅಪ್ಪ ಅಮ್ಮಂಗೆ ಹೆದರಿಕೆ ಆಯ್ತು, ವಿಷ ತಗೊಂಡು ಸತ್ತೋದ್ರು. ಛಜೆ, ನಿಮ್ಮಂಥವ್ರು ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದೇ ನನಗೆ ಅವಮಾನ. ರಿಮೂವ್ ದ ಸ್ಟಾರ್ಸ್ ಅಂಡ್ ಕ್ಯಾಪ್ ಅಂಡ್ ಗೆಟ್ ಔಟ್. ಐ ಆಮ್ ಸಾರಿ ಸರ್. ಜಸ್ಟ್ ರಿಮೂವ್ ದ ಸ್ಟಾರ್ಸ್ ಅಂಡ್ ಕ್ಯಾಪ್ ಅಂಡ್ ಗೆಟ್ ದ ಹೆಲ್ ಔಟ್ ಆಫ್ ಮೈ ಡಿಪಾರ್ಟ್ಮೆಂಟ್. ಗೆಟ್ ಔಟ್ ಇಡಿಯಟ್ಸ್. ಐ ಆಮ್ ಸಾರಿ, ಐ ಆಮ್ ಸಾರಿ ಮರ್ಕಿನಿ. ಡಾಕ್ಟರ್ ನಥಿಂಗ್ ಟು ವರಿ. ತಂದೆ ತಾನೇ ತುಂಬಾ ಹಚ್ಕೊಂಡಿದ್ರು ಅಂತ ಕಾಣುತ್ತೆ, ಸ್ವಲ್ಪ ಡಿಪ್ರೆಸ್ ಆಗಿದ್ದಾರೆ. ಶಿ ವಿಲ್ ರಿಕವರ್. ಥ್ಯಾಂಕ್ ಯು ಸೋ ಮಚ್. ಹಲೋ ಉದಯ್ಯ.
ಸಿಕ್ತ. Thank you very much, Mr. Gowda. It's my duty, sir. Bunny. ನಿನ್ನಿದ್ರೊಳಗೆ ಹೇಳಿರೋದೆಲ್ಲ ಸುಳ್ಳು. ನಮ್ಮನ್ನ ಯಾಕೆ ಕೊಲೆ ಮಾಡಕ್ ಬಂದೆ? ನಿನ್ ಯಾರು ಕಳ್ಸಿದ್ರು ಹೇಳು. ನಿನ್ ಬಾಸ್ ಯಾವಾಗಿಂದ ಪರಿಚಯ? ಅವನು ಡೆಲ್ಲಿ ತಗಲಿದ್ದು ಫ್ರೆಂಡ್ಶಿಪ್. ಒಂದೇ ರೂಮ್ ಅಲ್ಲಿ ಒಂದೇ ತಟ್ಟಲ್ಲಿ ಊಟ ಮಾಡ್ತಿದ್ವಿ. ಬಾಸ್ ನ ಕೊಂದಿದ್ ನಾನೇ ಅಂತ ನಿನಗೆ ಹೇಗ್ ಗೊತ್ತು? ಸಾಹಸಕ್ ಬಂದಿದ್ದು ಸ್ಟಾಪ್ ಆಯ್ತ್ ಕೃಷ್ಣಗೌಡ, ಸ್ಟಾಪ್ ಆಯ್ತ್. ಇದರಲ್ಲಿ ಯಾರನ್ನಾದ್ರೂ ನೋಡಿರೋದು ನೆನಪಿದೆಯಾ? ಯಾರು ಇವರಲ್ಲ? ನಿಮ್ಮಮ್ಮನ ಗಂಡ ಕೇಳಿದ ಕುತ್ರ ಕೊಡೋ. ಇಲ್ಲ, ಇದರಲ್ಲಿ ಯಾರು? ನಿನ್ನ ಪ್ರಾಣ ಸ್ನೇಹಿತ ಬೋಸ್. ಒಂದೇ ತಟ್ಟೆ ಒಂದೇ ರೂಮು, ನಿನ್ನ ಪ್ರಾಣ ಸ್ನೇಹಿತನ ಮುಖ ಅಷ್ಟು ಬೇಗ ಮರ್ತೋಯ್ತಾ? ಹೇಳೋ ಹೇಳೋ ಅಂದ್ರೆ Ah!
Your Honor, respected Home Minister, my dearest and nearest colleagues. ಬಾಂಬ್ ಬ್ಲಾಸ್ಟ್ ಅಲ್ಲಿ ಸಿಎಂ ಹತ್ಯೆಗೊಳಗಾದ ವಿಚಾರಣೆ ಇವತ್ತೊಂದು ಕೊನೆ ಅಂತ ತಲುಪಿದೆ. ಎಸ್ಐಟಿ ಇದುವರೆಗೂ ನಡೆಸಿರುವ ವಿಚಾರಣೆಗಳಲ್ಲಿ ಇಂತಹ ಒಂದು ವಿಚಾರಣೆ ಇರಲಿಲ್ಲ ಅಂತ ಹೇಳಿದ್ರೆ ಸುಳ್ಳಾಗಲಾರದು. ಎಷ್ಟೋ ಜನ ಪ್ರಶ್ನೆ ಮಾಡಿದ್ದೀವಿ, ಎಷ್ಟೋ ಆಧಾರಗಳನ್ನ ಪರಿಶೀಲನೆ ಮಾಡಿದ್ದೀವಿ, ಅನ್ಕೊಂಡಿದ್ದು ಸರಿಯೋ ತಪ್ಪಂತ ನಮ್ಮ ನಮ್ಮ ಆತ್ಮವಿಮರ್ಶೆ ಮಾಡಿಕೊಂಡಿದ್ದೀವಿ. ಈ ಒಂದು ಇನ್ವೆಸ್ಟಿಗೇಷನ್ ವಾಸ್ ಕ್ವೈಟ್ ಅ ಇಂಟ್ರೆಸ್ಟಿಂಗ್ ಅಂಡ್ ಮೋರ್ ಅವರ್ ಅ ಚಾಲೆಂಜಿಂಗ್ ಒನ್. ನಮ್ಮ ರಾಜ್ಯದಲ್ಲಿ ಈ ಘಟನೆ ನಡೆಯೋದಕ್ಕೆ ಮುಂಚೆ ಬೇರೆ ಬೇರೆ ರಾಜ್ಯಗಳಲ್ಲಿ ದೊಡ್ಡ ವ್ಯಕ್ತಿಗಳು ಈ ರೀತಿ ಬಾಂಬ್ ಬ್ಲಾಸ್ಟ್ ಅಲ್ಲಿ ಸತ್ತಿದ್ದಾರೆ. ಅವ್ರ ಜೊತೆ ಹಲವಾರು ಜನ ತೀರ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಇಂಥ ಘಟನೆ ನಡೆದಾಗ ಎಲ್ಲರ ಗಮನ, ಐ ಮೀನ್ ಅಟೆನ್ಷನ್ ಅಂಡ್ ಫೋಕಸ್, ಸತ್ತ ದೊಡ್ಡ ವ್ಯಕ್ತಿ ಮೇಲೆ ಇರುತ್ತೆ ಹೊರತು ಜೊತೆಯಲ್ಲಿ ಸತ್ತವ್ರ ಬಗ್ಗೆ ಯಾರು ಅಷ್ಟ ಕೇರ್ ತಗೊಳ್ಳಲ್ಲ. ಈ ಬಾಂಬ್ ಬ್ಲಾಸ್ಟ್ ಕೇಸ್ ನಲ್ಲಿ ಹಂತಕನ ಉದ್ದೇಶ ಸಿಎಂ ನ ಕೊಲ್ಲೋದಾಗಿರ್ಲಿಲ್ಲ, ಅವ್ರ ಜೊತೆಯಲ್ಲಿರೋರನ್ನ ಸಾಯಿಸೋದಾಗಿತ್ತು. ಸರ್, ನಾನ್ ನಿಮ್ಮನ್ನ ಭೇಟಿ ಮಾಡಿದ ಮೊದಲನೇ ದಿನ ಈ ಕೊಲೆ ಬಗ್ಗೆ ರಿಹರ್ಸಲ್ಸ್ ಏನಾದ್ರೂ ನಡೀತಾ ಅಂತ ಕೇಳಿದ್ದೆ, ಜ್ಞಾಪಕ ಇದೆಯಾ? ಓಹೋ, ಖಂಡಿತ ನೆನಪಿದೆ. ಥ್ಯಾಂಕ್ಸ್. ಬಟ್ ಸರ್, ಎರಡು ದಿನದ ಹಿಂದೆ ನಡೆದಿದ್ದು ರಿಹರ್ಸಲ್ ಅಲ್ಲ, ಟ್ರಯಲ್ ಅಲ್ಲ, ಇಟ್ ವಾಸ್ ಅ ಡೈರೆಕ್ಟ್ ಅಟೆಂಪ್ಟ್. ಅವ್ರ ದಿವಸ ನಿಮ್ಗೊಂದು ಕಾಲ್, ಐ ಮೀನ್ ವಾರ್ನಿಂಗ್ ಕಾಲ್ ಬಂದಿತ್ತು ಅಂತ ಹೇಳಿದ್ರಲ್ಲ, ಅದೇ ತರದ ಕಾಲ್ ಎರಡು ದಿನದ ಹಿಂದೆ ನಡೆದ ಮೀಟಿಂಗ್ ದಿನಾನು ಬಂದಿತ್ತ? ಇಲ್ಲ, ಐ ಆಮ್ ಶೂರ್. ಅವತ್ತು ಬಾಂಬ್ ಬ್ಲಾಸ್ಟ್ ಆಗದೆ ಇದ್ದ ಕಾರಣ ಅವ್ರ ಟಾರ್ಗೆಟ್ ಆಗಿದ್ದ ವ್ಯಕ್ತಿ ಬರ್ದೇ ಇದ್ದಿತ್ತು. ಬಾಂಬ್ ಬ್ಲಾಸ್ಟ್ ಆ ದಿನ ಬಂದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಎರಡು ದಿನದ ಹಿಂದೆ ನಡೆದ ಮೀಟಿಂಗ್ಗೆ ಹಾಜರಾಗಿತ್ತು, ಒಬ್ಬರನ್ನ ಬಿಟ್ಟು. ದಟ್ ಇಸ್ ಡಿಎಸ್ಪಿ ಬರ್ನಿ. ವಿಷಯ ಗೊತ್ತಾದ ಕೂಡಲೇ ಬರ್ಣಿಯವರ ಶ್ರೀಮತಿ ಹತ್ರ ನಾನು ಕೆಲವು ವಿಷಯಗಳನ್ನ ಕ್ಲಾರಿಫೈ ಮಾಡ್ಕೊಳಕ್ ಹೋದಾಗ, ಬಾಂಬ್ ಬ್ಲಾಸ್ಟ್ ಆದ ದಿವಸ ಮುಖ್ಯಮಂತ್ರಿಗಳ ಜೊತೆ ಬರ್ಣಿಯವರು ಇದ್ದಿದ್ರಿಂದ ಅವ್ರು ತೀರ್ಕೊಂಡ್ರು. ಆದ್ರೂ ಅವ್ರ ಸಾವಿನ ಬಗ್ಗೆ ನಮಗ್ ಕೆಲವು ಸಂದೇಹಗಳಿದೆ. ಪೊಲೀಸ್ನವರು ಅಂದಮೇಲೆ ವೈರಿಗಳು ಇದ್ದೇ ಇರ್ತಾರೆ. ಬರ್ಣಿಯವರಿಗೆ ಆ ತರದ ವೈರಿಗಳು ಯಾರಾದ್ರೂ ಇದ್ರ? ಆ ವಿಷಯದಲ್ಲಿ ನನ್ಗೇನು ಗೊತ್ತಿಲ್ಲ ಸರ್. ನೆಲಮಂಗಲದಲ್ಲಿರೋ ಬೆಂಕಿ ಪಟ್ಟಣದ ಫ್ಯಾಕ್ಟರಿಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅನ್ಯಾಯವಾಗಿ 15 ಜನ ಸತ್ತೋದ್ರು. ಅದ್ರ ವಿಚಾರಣೆಗೆ ಅಂತ ಹೋದಿವ್ರು ಅಲ್ಲಿಂದ ಬಂದ್ಮೇಲೆ ಒಂಥರ ಟೆನ್ಷನ್ ಅಲ್ಲೇ ಇದ್ರು. ಹೀಗೆ ಬರ್ಣಿಯವರ ಸಾವಿಗೆ ಕಾರಣ ಯಾರು, ಅವರ ವಿರೋಧಿಗಳು ಯಾರು, ಇದಕ್ಕೆ ಪೊಲೀಸ್ ಹತ್ರ ಉತ್ತರ ಇಲ್ಲ, ಅವ್ರ ಇಂತಿಗೂ ಗೊತ್ತಿಲ್ಲ. ಬರ್ಣಿ ಹೋದ ದಾರಿಲ್ಲೇ ನಾನು ಹೋದೆ, ಅಂದ್ರೆ ನೆಲಮಂಗಲದ ಮ್ಯಾಚ್ ಬಾಕ್ಸ್ ಫ್ಯಾಕ್ಟರಿಗೆ. ಹಲವಾರು ವಿಷಯ ಕಂಡಿಡ್ದೆ. ಆಗ್ಲೇ ಗೊತ್ತಾಗಿದ್ದು, ಬರ್ಣಿಯವರು ಗೊತ್ತಿದ್ದ ವಿಷಯ ಹೊರಗೆ ಬಂದ್ರೆ ಎಷ್ಟೋ ದೊಡ್ಡ ದೊಡ್ಡ ತಲೆಗಳು ಉರುಳುತ್ತೆ, ಅವ್ರ ಕೈಯಲ್ಲಿ ಇರೋ ಪದವಿನೂ ಹೋಗುತ್ತೆ ಅಂತ ಗೊತ್ತಾಗಿ ಎಲ್ಲರೂ ಸೇರಿ ವರ್ಕೌಟ್ ಮಾಡಿದ ಪ್ಲಾನ್ ಈ ಬಾಂಬ್ ಬ್ಲಾಸ್ಟ್. ಒಂದು ವೇಳೆ ಬರ್ಣಿ ತಾನು ನೋಡಿದ್ದನ್ನ ಸಿಎಂ ಗೆ ಹೇಳಿದ್ರೆ ಆಕೆ ಪ್ರಾಮಾಣಿಕತೆಯಿಂದ ರಾಜಕೀಯದಲ್ಲಿ ಯಾರಿಗೂ ತಪ್ಪಿಸ್ಕೊಳಕ್ ಸಾಧ್ಯವಿರಲಿಲ್ಲ. ಸೊ ಇಬ್ಬರನ್ನು ಮುಗಿಸ್ಬಿಟ್ರು. ಸಿಎಂ ನ ಕೊಲೆ ಮಾಡಿದ ವ್ಯಕ್ತಿನ ನಾವು ಹುಡುಕ್ತಾ ಇದ್ರೆ ಆ ವ್ಯಕ್ತಿ ಮಾತ್ರ ರಾಜಾರೋಷವಾಗಿ ಇದ್ದ. ಎಲ್ಲಿವರೆಗೂ? ಬರ್ಣಿನ ಕೊಲೆ ಮಾಡೋದಕ್ಕೆ ಅವ್ರು ಸೃಷ್ಟಿ ಮಾಡಿದ ಹೆಣ್ಣು ಹೆಣ್ಣಲ್ಲ ಗಂಡು ಅಂತ ನಮಗ್ ಗೊತ್ತಾಗೋವರೆಗೂ. ಆಮೇಲೆ ಅವನ್ನು ಮುಗಿಸ್ಬಿಟ್ರು. ಬರ್ಣಿನೇ ಅವ್ರ ಟಾರ್ಗೆಟ್ ಅಂತ ನಮಗ್ ಗೊತ್ತಾದ ಕೂಡಲೇ ನಮ್ಮನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು. ನಿಮ್ಮನ್ನು ಕೊಲೆ ಮಾಡೋಕ್ ಬಂದಂತ ದ್ರೋಹಿ ಯಾರು ಸರ್? ಸರ್, ಸುಮ್ಮನೆ ಟೆನ್ಷನ್ ಕ್ರಿಯೇಟ್ ಮಾಡಿದೆ. ಆ ವ್ಯಕ್ತಿ ಯಾರು ಅಂತ ಹೇಳಿ ಸರ್. Bring him. ಎಲ್ಲ ಕಕ್ಬಿಟ್ಟ ಪರಮಶಿವಪ್ಪ. ನೀವು ಹೇಳ್ಕೊಟ್ಟಾಗೆ ಹೇಳ್ದ, ಬೋಸ್ ನನ್ನ ಸ್ನೇಹಿತ, ಪ್ರಾಣ ಸ್ನೇಹಿತ ಅಂತ. ಬಟ್ ನೋ ಯೂಸ್. ಪರಮಶಿವಪ್ಪ ಅವ್ರ ತಂದೆ ಹುಟ್ಟಾಕಿದ ಮ್ಯಾಚ್ ಬಾಕ್ಸ್ ಫ್ಯಾಕ್ಟರಿ, ಅದಕ್ಕೆ ಬೇಕಾದ ಎಕ್ಸ್ಪ್ಲೋಸಿವ್ ಲೈಸೆನ್ಸ್ ಎಲ್ಲ ಅವ್ರು ಬದುಕಿರೋವರೆಗೂ ಸರಿಯಾಗೇ ಇತ್ತು. ತಂದೆ ತೀರ್ಕೊಂಡ ಮೇಲೆ ಮಗ ಶಾರ್ಟ್ ಪೀರಿಯಡ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಬೇಕು ಅನ್ನೋ ಆಸೆಯಲ್ಲಿ ಅದನ್ನ ತಪ್ಪಾಗಿ ಉಪಯೋಗಿಸ್ಕೊಂಡು ಕೈ ಬಾಂಬು, ನಾಡ್ ಬಾಂಬು, RDX, ಜೆಲಿಟನ್ಸ್ ನ ತಯಾರು ಮಾಡ್ತಾ ರಾಜಕೀಯ ಪ್ರಭಾವದಿಂದ ಅದು ಯಾವುದೋ ಸಮಾಜದ ಕಣ್ಣಿಗೆ ಬಿಡದಾಗೆ ನೋಡ್ಕೊಂಡ್ರು. ಈ ವಿಷಯ ಹೇಗೋ ಅಪೋಸಿಷನ್ ಗೊತ್ತಾಗಿ ಅದನ್ನ ದೊಡ್ಡದು ಮಾಡಿದಾಗ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಕೆಳಗಿಳಿದ್ರು. ವಿಚಾರಣೆಗೆ ಅಂತ ಬಂದ ಎನ್ಕ್ವೈರಿ ಕಮಿಷನ್ಗೆ ಹೆಂಡ ಹೆಣ್ಣು ಹಣ ನೀರ್ನಾಗಿ ಸುರಿಸಿ ಅವ್ರು ಬಾಯಿ ಮುಚ್ಚಿಸ್ತು. ರಾಜ ರೋಷ ಮೆರಿತಾ ಇದ್ದ ಪರಮಶಿವಪ್ಪನ ಪಾಲಿಗೆ ಶನಿ ಶಾರ್ಟ್ ಸರ್ಕ್ಯೂಟ್ ರೂಪದಲ್ಲಿ ಬಂದ. ಫ್ಯಾಕ್ಟರಿ ಆದ ಶಾರ್ಟ್ ಸರ್ಕ್ಯೂಟ್ ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ DCP ಬರ್ಣಿಯವರು ಫ್ಯಾಕ್ಟರಿಗೆ ವಿಸಿಟ್ ಕೊಟ್ಟಾಗ ಅಲ್ಲಿ ನಡೀತಾ ಇದ್ದ ಅವ್ಯವಹಾರ ಎಲ್ಲ ಅವ್ರ ಕಣ್ಣಿಗೆ ಬಿತ್ತು. ಕ್ಯಾಲ್ಕಟಲಾದ ಬಾಂಬ್ ಬ್ಲಾಸ್ಟ್ಗೂ ಡೆಲ್ಲಿಯಲ್ಲಾದ ಬಾಂಬ್ ಬ್ಲಾಸ್ಟ್ಗೂ ಪರಮಶಿವಪ್ಪನವರ ಫ್ಯಾಕ್ಟರಿಯಿಂದ ರವಾನೆ ಆದ ಎಕ್ಸ್ಪ್ಲೋಸಿವ್ ಕಾರಣ ಅಂತ ಗೊತ್ತಾಗಿ ಬರ್ಣಿ ತಾನು ಬದುಕೋ ಅಧಿಕಾರನ ಕಳ್ಕೊಂಡ್ರು. ಸಾವು ಅವ್ರ ಬೆನ್ನತ್ತಿತ್ತು. ಪರಮಶಿವಪ್ಪ, 100 ಸಲ ನೇಣಗಮದಲ್ಲಿ ನಿಮ್ಮನ್ನ ನೇಣಾಕರು ನೀವು ಮಾಡಿದ ಪಾಪ ಸವಿಯಲ್ಲ. ಬರ್ಣಿಯವರನ್ನ ಕೊಲ್ಲೋದಕ್ಕೆ ನೀವು ಮಾಡಿದ ಪ್ಲಾನ್ ನಿಮ್ಮ ಒಬ್ಬರಿಂದ ಸಾಧ್ಯ ಅಲ್ಲ ಅಂತ ನನಗೆ ಗೊತ್ತು. ಆದ್ರಿಂದ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಯಾರ ವ್ಯಕ್ತಿ? ಕಮ್ ಆನ್ ಟೆಲ್ ಮಿ ಮಿಸ್ಟರ್. ಆ ಸೂತ್ರಧಾರಿ ಯಾರು? ಆ ರೀತಿ ಯಾರು ಇಲ್ಲ. ಯಾಕೆ ಸುಳ್ಳು ಹೇಳ್ತೀರಾ? ಇನ್ ಮುಂದೆ ನೀವು ಮನಸ್ಸು ಮಾಡಿದ್ರು ಆ ವ್ಯಕ್ತಿ ನೀವು ಕಾಪಾಡೋದಕ್ಕೆ ಆಗೋದಿಲ್ಲ. ಹೇಳಿ ಯಾರವನು? ಅವನಿಲ್ಲೇ ಇದ್ದಾನೆ.
ಇದೇ ಮೀಟಿಂಗ್ ಹಾಲ್ ಅಲ್ಲೇ ಇದ್ದಾನೆ. ಅವನ್ ನಿಮ್ ಕೈಗೆ ಇಟ್ಕೋಸ್ ದೂರದಲ್ಲೇ ಇದ್ದಾನೆ. ಯು ಹ್ಯಾವ್ ನೋ ಅದರ್ ಗೋ ಮಿಸ್ಟರ್, ಕಮ್ ಆನ್ ಸ್ಪೀಕ್ ಔಟ್. ಹೇಳಿ. ನನ್ ಕೈಯಲ್ಲಿ ತೋರ್ಸೋಕಾಗಲ್ಲ, ಕ್ಷಮಿಸಿ ಸರ್. ಯುವರ್ ಆನರ್, ಆ ವ್ಯಕ್ತಿಯ ಹೆಸರು ಹೇಳಿದ್ರೆ ಈ ರಾಜ್ಯದಲ್ಲಿ ಯಾರೂ ನಂಬೋದಿಲ್ಲ. ಅಂತ ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂತಹ ವ್ಯಕ್ತಿ, ನೀತಿಪತಿ, ನ್ಯಾಯದ ನೆರಳಲ್ಲಿ ನೂರಾರು ಜನರನ್ನ ಕೊಂದು ಅನ್ಯಾಯದ ಆಸ್ಥಾನದಲ್ಲಿ ರಾಜನಾಗಿ ಮೆರಿತಾ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ. ಹಿ ಈಸ್ ದ ಫಸ್ಟ್ ಅಮಂಗ್ ದ ವರ್ಸ್ಟ್ ಕ್ರಿಮಿನಲ್ಸ್ ಐ ಎವರ್ ಕಮ್ ಅಕ್ರಾಸ್ ಇನ್ ಮೈ ಕೆರಿಯರ್. ಇಟ್ಸ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ದಟ್ಸ್ ಯು, ಮಿಸ್ಟರ್ ವೆಂಕಟರಾಮಯ್ಯ. ಶಟ್ ಅಪ್. ಏನ್ ಹೇಳ್ತಾ ಇದೀನಿ? ಅದ್ ಯಾರಿಗೆ ಹಿಡಿದಿದೆ ಅಂತ ಸ್ವಲ್ಪ ಹತ್ರಲ್ಲ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಪ್ಲೀಸ್ ಆನ್ಸರ್ ಟು ಮೈ ಕ್ವಶನ್ಸ್. ವಾರ್ನಿಂಗ್ ಕಾಲ್ ಬಂದಿದೆ, ಎಚ್ಚರವಾಗಿರ್ಬೇಕು ಅಂತ ಹೇಳಿ ಭರಣಿ ಅವ್ರನ್ನ ಯಾಮಾರಿಸಿದ್ದು ನೀವೇ ತಾನೆ? ನಾನಾ? ಎಸ್. ಸಿಎಂ ಪಕ್ಕದಲ್ಲಿ ಹೋಗಿ ಭರಣಿ ನಿಲ್ಲೋ ಹಾಗೆ ಮಾಡಿದ್ದು, ಮೀಟಿಂಗ್ ಮುಗಿಯೋವರೆಗೂ ಸಿಎಂ ಪಕ್ಕದಲ್ಲೇ ಇರಬೇಕು ಅಂತ ಆರ್ಡರ್ ಮಾಡೋದಿಕ್ಕೆ ಕಾರಣ ಭರಣಿ ಅವ್ರನ್ನ ಮುಗಿಸೋದೆ ನಿಮ್ಮ ಉದ್ದೇಶ ಆಗಿತ್ತು. ನಿಮ್ಮ ಥಿಂಕಿಂಗು ಎಲ್ಲೆಲ್ಲೋ ಹೋಗ್ತಾ ಇದೆ. ಆವತ್ತು ಕಾಲ್ ಬಂದ ಮೇಲೇನೆ ನಾನು ಭರಣಿಗೆ ಅಲರ್ಟ್ ಆಗಿರು ಅಂತ ಹೇಳಿದ್ದು, ಇದೇ ಸತ್ಯ. ಸುಮ್ನೆ ಮುಟ್ಟಾಳ್ತನವಾಗಿ ಮಾತಾಡಬೇಡಿ. ಓಕೆ ಓಕೆ. ಆ ಕಾಲ್ ಬರೋದಕ್ ಮುಂಚೆ ಅಂತದೇ ಬೇರೆ ಯಾವ್ದಾದ್ರೂ ಕಾಲ್ ಬಂದಿತ್ತಾ? ಎಷ್ಟು ಸರ್ತಿ ಅದೇ ಪ್ರಶ್ನೆ ಕೇಳ್ತೀರಾ? ಆಗ್ಲೇ ಉತ್ತರ ಕೊಟ್ಟಾಯ್ತಲ್ಲ. ಹೇಳಿದ್ದೀರಿ ಹೇಳಿದ್ದೀರಿ, ಬೇರೆ ಯಾವ ಕಾಲು ಬಂದಿಲ್ಲ ಅಂತ ಹೇಳಿದ್ದೀರಿ. ಇಟ್ ಈಸ್ ಟ್ರೂ, ಅದೇ ಸತ್ಯ. ಗೊತ್ತು, ನಿಮ್ಮ ಬಾಯಾರನೇ ಬರಲಿ ಅಂತ ಎರಡು ಸಲ ಕೇಳಿದೆ ಅಷ್ಟೇ. ಇದು ಸತ್ತೋದ ಭರಣಿಯವರ ಪರ್ಸನಲ್ ಡೈರಿ. ಅವರಿಗೆ ದಿನಚರಿ ಬರೆಯೋ ಅಭ್ಯಾಸ. ಬ್ಲಾಸ್ಟ್ ನಡೆದ ಎರಡು ದಿನದ ಹಿಂದೆ ಅಂದ್ರೆ 28/12/99 ಅವತ್ತು ಕೆಲವು ವಿಷಯಗಳನ್ನ ಬರೆದಿದ್ದಾರೆ. ಇದನ್ನ ನೀವೇ ಓದ್ತೀರಾ ಅಥವಾ ನಾನು ಓದ್ಲ? ಸಿಎಂ ಸೆಕ್ಯೂರಿಟಿ ಡ್ಯೂಟಿ ಮಾಡೋದಕ್ಕೆ ವೆಂಕಟರಾಮನ್ ಅವರು ಆರ್ಡರ್ ಮಾಡಿದ್ರು. ನಾನು ಮಧ್ಯಾಹ್ನ 2 ಗಂಟೆಗೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ನಲ್ಲಿ. ವಾರ್ನಿಂಗ್ ಕಾಲ್ ಬಂದಿತ್ತು, ಎಚ್ಚರವಾಗಿರ್ಬೇಕು, ನೀನ್ ಸಿಎಂ ಪಕ್ಕದಲ್ಲೇ ಇರಬೇಕು ಅಂತ ವೆಂಕಟರಾಮನ್ ಅವರು ಆರ್ಡರ್ ಮಾಡಿದ್ರು. ನಾನು ಅಲರ್ಟ್ ಆಗೇ ಇದ್ದೆ. ಮೀಟಿಂಗ್ಗೆ ಮುಂಚೆ ಅಪ್ಪ ಸೀರಿಯಸ್ ಆಗಿದ್ದಾರೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ ಅಂತ ಫೋನ್ ಬಂತು. ನಾನು ಅಲ್ಲೇ ಇದ್ದ ಶ್ರೀವಾಸನ್ಗೆ ನನ್ನ ಡ್ಯೂಟಿನ ಒಪ್ಪಿಸಿ ನಾನು ಹಾಸ್ಪಿಟಲ್ ಹೋದೆ. ನಾನು ಹೇಳಿದ ಇಸ್ ವಿಷಯ ನೋ ಡೈರಿಯಲ್ಲಿ ಇದೆ ತಾನೆ? ಬ್ಲಾಸ್ಟ್ ಆದ ಎರಡು ದಿನದ ಹಿಂದೆ ನೀವು ಭರಣಿ ಅವ್ರನ್ನ ಅಲರ್ಟ್ ಮಾಡಿದ್ದೀರಾ, ಅಂದ್ರೆ ಅವತ್ತು ಬಂದ ವಾರ್ನಿಂಗ್ ಫೋನ್ ಕಾಲ್ ನೀವು ಅಷ್ಟು ಬೇಗ ಮರ್ತ್ಬಿಟ್ರ? ಅದು ಮರ್ತು ಬಿಟ್ಟಿದ್ದೆ, ಈಗ ಜ್ಞಾಪಕ ಬಂತು. ಕಾಲ್ ಬಂದಿತ್ತು. 9844080573 ಈ ನಂಬರ್ ನಿಮ್ದು ತಾನೆ? ನಂದೆ. ನಿಮ್ ನಂಬರು ಸತ್ತೋದ ಬೋಸ್ ಶರ್ಟ್ ಪಾಕೆಟ್ ಅಲ್ಲಿ ಹೇಗ್ ಬಂತು? ಅವನಿಗೆ ನಂಬರ್ ಗೊತ್ತಿದ್ರಿಂದ ತಾನೆ ಅವ್ನು ನನಗೆ ಫೋನ್ ಮಾಡಿ ವಾರ್ನ್ ಮಾಡಿದ್ದು. ಐ ಆಮ್ ಸಾರಿ ಮಿಸ್ಟರ್ ವೆಂಕಟರಾಮಯ್ಯ, ಬೋಸ್ ನಿಮಗೆ ಫೋನ್ ಮಾಡಿ ವಾರ್ನ್ ಮಾಡಿದ್ದು 8 ತಿಂಗಳಿಂದೆ. ನೀವು ಈ ನಂಬರ್ ನ ಸಿಮ್ ಕಾರ್ಡ್ ಯೂಸ್ ಮಾಡ್ತಿದ್ದು 2 ತಿಂಗಳಿಂದ. ಅದಕ್ಕೆ ಬೇಕಾದ ನೆಟ್ವರ್ಕ್ ರಿಪೋರ್ಟ್ ಇಲ್ಲಿದೆ. ಓಕೆ, ಬೋಸ್ ನಿಮ್ ನಂಬರ್ ಹೇಗೋ ಕಂಡಿಡ್ಕೊಂಡು ಫೋನ್ ಮಾಡ್ದ ಅಂತಲೇ ಇಟ್ಕೊಳ್ಳೋಣ. ಆದ್ರೆ ಇದು ಇದು ನನ್ನ ಪರ್ಸನಲ್ ಡೈರಿ. ನಿಮಗೆ ಹೇಗೆ ಸಿಕ್ತು ಹೇಳ್ತೀನಿ. ಇದರಲ್ಲಿ ಬೋಸ್ ಅಂತ ಹೆಸರಿದೆ. ಹಳೆ ನಂಬರ್ ನ ಹೊರದಾಕಿ ಹೊಸ ನಂಬರ್ ಬರ್ತಿದ್ದೀರಾ. 2782541040 ಹೈದರಾಬಾದ್ ಕೋಡ್. ಹೈದರಾಬಾದ್ ನಲ್ಲಿರೋ ಈ ಬೋಸ್ ಯಾರು? ನಿಮ್ಮ ರಿಲೇಟಿವ್? ಸನ್ ಇನ್ ಲಾನಾ ಇಲ್ಲ ಮಗಾನ? ಯಾರಾಗಿರೋದಕ್ಕೂ ಸಾಧ್ಯವಿಲ್ಲ ಎಕ್ಸೆಪ್ಟ್ ಫಾರ್ ಕಿಲ್ಲರ್ ಬೋಸ್. ಹೈದರಾಬಾದ್ ಪೊಲೀಸ್ಗೆ ಬೋಸಿನ ಫೋಟೋಗ್ರಾಫ್ಸ್ ಕಳಿಸ್ಕೊಟ್ಟು ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ಕಳಿಸ್ಕೊಟ್ಟ ರಿಪೋರ್ಟ್ ಇದು. ನೋಟ್ ಮಾಡ್ಕೊಂಡ ನಂಬರಲ್ಲಿ ಯಾರೂ ಇಲ್ಲ, ಲೈನ್ ಡಿಸ್ಕನೆಕ್ಟ್ ಆಗಿದೆ. ಆದ್ರೆ ವ್ಯಕ್ತಿ ಇದೇ ಮನೆಯಲ್ಲಿ ತುಂಬಾ ದಿವಸ ಇದ್ದ ಅಂತ ಅಕ್ಕಪಕ್ಕದವರು ಹೇಳಿದ್ದಾರೆ. ಈಗ ಹೇಳಿ, ಉನ್ನತ ಸ್ಥಾನದಲ್ಲಿರೋ ನಿಮ್ಮಂತ ಅಧಿಕಾರಿಗೂ ಆ ಕಿಲ್ಲರ್ಗೆ ಏನ್ ಸಂಬಂಧ? ಅವನ್ ಟೆಲಿಫೋನ್ ನಂಬರ್ ನಿಮ್ಮ ಡೈರಿಗೆ ಹೇಗ್ ಬಂತು? ನಿಮ್ಮ ಸೆಲ್ಯುಲಾರ್ ನಂಬರು ಅವನಿಗೆ ಹೇಗ್ ಸಿಕ್ತು? ನಿಮಗೂ ಪರಮಶಿವಪ್ಪನಿಗೂ ಏನ್ ಸಂಬಂಧ? ಯು ಆರ್ ಫಿನಿಶ್ಡ್, ಯು ಆರ್ ಫಿನಿಶ್ಡ್ ಮಿಸ್ಟರ್ ರಾಮಯ್ಯ. ಯು ಹ್ಯಾವ್ ನೋ ಅದರ್ ಲೂಪೋಲ್ಸ್ ಟು ಎಸ್ಕೇಪ್ ಐದರ್ ದನ್ ಟು ಕನ್ಫೆಸ್. ಮೇ ಐ ಕನ್ಕ್ಲೂಡ್? ಪರಮಶಿವಪ್ಪನ ಜೊತೆ ವೆಂಕಟರಾಮಯ್ಯ ಅವರದು ಸೈಲೆಂಟ್ ಪಾರ್ಟ್ನರ್ಶಿಪ್, ಎಲ್ಲಾ ಬಿಸ್ನೆಸ್. ಇದು ಯಾರೂ ಗೊತ್ತಿಲ್ಲದೆ ಇರೋ ವಿಷಯ. ಅವನ್ ನನಗೆ ಹೇಳೋವರೆಗೂ ಭರಣಿ ಅವರ ರಿಪೋರ್ಟ್ ಸಿಎಂ ಕೈಗೆ ಸಿಕ್ಕಿದ್ರೆ ಪರಮಶಿವಪ್ಪನ ಜೊತೆಯಲ್ಲಿ ವೆಂಕಟರಾಮಯ್ಯ ಅವರು ಸಿಯಾಕೋತಾರೆ ಅಂತ ಗೊತ್ತಾಗಿ ಮೆದಲ್ಗೆ ಸ್ವಲ್ಪ ಕೆಲಸ ಕೊಟ್ಟು ಫೇಕ್ ಕಾಲ್ ನೆಪದಲ್ಲಿ ಭರಣಿ ಅವ್ರನ್ನ ಸಿಎಂ ಪಕ್ಕದಲ್ಲಿ ನಿಂತ್ಕೊಳ್ಳಕ್ ಹೇಳಿ ಹುಡುಗನಿಗೆ ಹುಡುಗಿ ವೇಷ ಹಾಕ್ಸಿ ಕ್ಯಾಮರಾ ಫ್ಲಾಶ್ ಗೆ ರಿಮೋಟ್ ಫಿಕ್ಸ್ ಮಾಡಿಸಿ ಅನ್ಕೊಂಡಿದ್ ಕೆಲಸ ನೀಟಾಗಿ ಮುಗಿಸ್ಬಿಟ್ಟು ಒಂದೇ ಏಟಿಗೆ ನೂರಾರು ಜನ ಬಲಿ. ಆದ್ರೆ ಇನ್ವೆಸ್ಟಿಗೇಷನ್ ಡೈವರ್ಟ್ ಮಾಡೋ ಉದ್ದೇಶದಲ್ಲಿ ಕ್ಯಾಮರಾನ ಅಲ್ಲೇ ಬಿಟ್ರು.
ದಟ್ ಇಸ್ ವೇರ್ ಯು ಡಿಡ್ ಅ ಮಿಸ್ಟೇಕ್ ಮಿಸ್ಟರ್ ವೆಂಕಟರಾಮಯ್ಯ. ಸತ್ಯನ ಎಂತ ಪಾತಾಳದಲ್ಲಿ ಅಡಗಿಸಿಟ್ರು ಅದು ಸಿಡಿದು ಹೊರಗೆ ಬಂದೇ ಬರುತ್ತೆ. ಇಟ್ಸ್ ಅ ಕಾಸ್ಮಿಕ್ ಲಾ, ಪ್ರಕೃತಿಯ ನಿಯಮ. ಯುವರ್ ಆನರ್, ಸರ್ಕಾರಕ್ಕೆ ತನ್ನವಾಗಿದ್ದ ಕೇಸ್ನ ನಮಗೆ ವಹಿಸಿದ ಮೇಲೆ ನಮ್ಮ ಆತ್ಮಕ್ಕೆ ದ್ರೋಹ ಬಗೆದಾಗೆ ಎಲ್ಲವನ್ನು ಕುಲಂಕುಷವಾಗಿ ಪರಿಶೀಲಿಸಿ ಅಪರಾಧಿ ಯಾರಂತ ತೋರಿಸಿದ್ದೀವಿ. ಐ ರಿಕ್ವೆಸ್ಟ್ ಯು ಟು ಟೇಕ್ ಪ್ರಾಪರ್ ಆಕ್ಷನ್ ಅಂಡ್ ರಿಲೀವ್ ಅಸ್. ಎಸ್ ಸರ್. ನೀವು ಊರ್ಜಿತ ಆಗೋದಕ್ಕೆ, ನೀವು ಉಸಿರಾಡೋದಕ್ಕೆ, ನಿಮ್ಮನ್ನು ನೀವು ಸೇಫ್ಗಾರ್ಡ್ ಮಾಡ್ಕೊಳ್ಳಕ್ಕೆ ಶಾಂತಿಯಿಂದ ಇರೋ ಈ ಕರ್ನಾಟಕಕ್ಕೆ ಹೊರ ರಾಜ್ಯದಲ್ಲಿ ಅಶಾಂತಿ ಎಬ್ಬರಿಸ್ತಾ ಇರೋ ಬಂಡುಕೋರರನ್ನ ಕರೆಸಿ ಈ ಮಣ್ಣಲ್ಲಿ ಯಾಕ್ಸರ್ ರಕ್ತದ ಒಕ್ಕಲೆ ಆಟ ಆಡಿಸ್ತೀರಾ? ಏನು ಗೊತ್ತಿಲ್ಲದೆ ಇರೋ ಮುಗ್ಧರ ಯಾಕ್ಸರ್ ಬಲಿ ಕೊಡ್ತೀರಾ? ನಿಮ್ಮ ಪದವಿಯಿಂದ, ಉನ್ನತ ಅಧಿಕಾರಿಗಳಿಂದ ಸಾಮಾನ್ಯ ಪ್ರಜೆಗಳು ಏನೇನೋ ಅಪೇಕ್ಷಿಸ್ತಾರೆ. ಅವರ ಆಸೆಗಳನ್ನ ಪೂರೈಸದೇ ಇದ್ರು ಅವರ ಅನಿಸಿಕೆಗಳು ಮಾತ್ರ ಹುಸಿ ಮಾಡಬೇಡಿ ಸರ್, ಹುಸಿ ಮಾಡಬೇಡಿ. ಈ ಶಾಸ್ತ್ರ ಎಲ್ಲ ತಪ್ಪಿಸ್ಕೋಬೇಕು ಅಂತಲೇ ನಾನು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡೆ, ನೀವು ಶುರು ಮಾಡ್ಕೊಂಡ್ರಲ್ಲ. ರೀ ಪಾಪ ರೀ ಪಾಪನ ಹುಡುಗಾಟ ಇನ್ನು ಬಿಟ್ಟಿಲ್ಲ ಬಾಮನೇನ. ಆರ್ ಎಸ್ ಗೌಡ್ರು, ಗೌಡ್ರೆ ನಿಮ್ ಮನಸ್ಸಿಗೆ ನೋವಾಗೋಗ ಏನಾದ್ರು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸರ್ ಏನ್ ಹೇಳ್ತಾ ಇದ್ದೀರಾ, ಇದು ನಮ್ ಕೆಲಸ ಅಲ್ವಾ? ನನಗೇನಂತ ಬೇಜಾರಾಗಿಲ್ಲ, ರಿಯಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಏನ್ರಿ ಸೊಂಡಕೊಪ್ಪ. ಸರ್ ಒಂದ್ ರಿಕ್ವೆಸ್ಟ್ ಸರ್, ಕೆಲಸ ಮಾಡಿದ್ರೆ ನಿಮ್ಮಂತವ್ರು ಕೈ ಕೆಳ ಕೆಲಸ ಮಾಡಬೇಕು ಸರ್. ನನ್ನ ಡೆಲ್ಲಿ ಕರ್ಕೊಂಡು ಹೋಗಿ ಸರ್. ಡೆಲ್ಲಿಗ? ಬೇಡ ಬೇಡ, ನೀವು ಇಲ್ಲಿಗೆ ಸರಿ. ಓಕೆ ಓಕೆ ರಾಜಾ.